ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಸ್ವಲ್ಪ ಸುಮ್ಮನೆರಪ್ಪ, ಜನರ ಹತ್ರ ಮಾತಾಡ್ತೀನಿ. ನನ್ನ ಹೆಸರು ಸುಮ್ಮನೆರಯ್ಯ, ನನ್ನ ಹೆಸರು ಯಾರ ಕಿತ್ತವ ಹೊಡ್ಬಿಡ್ತೀನಿ ವಾಯ್ ಆ ಕಡೆ. ಮಹಾಜನಗಳೇ, ನನ್ನ ಹೆಸರು ಗಣೇಶ ಅಂತ, ನಮ್ಮ ತಂದೆಯವರ ಹೆಸರು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಅಂತ, ಈ ಮನೆಯ ಹೆಸರು ಕೈಲಾಸ ಅಂತ, ನನ್ನ ತಾಯಿಯ ಹೆಸರು ಗಿರಿಜಮ್ಮ ಅಂತ. ನನ್ನ ತಾಯಿ ಈ ಕೈಲಾಸನ ಬಿಟ್ಟು ಆ ಕೈಲಾಸನ ಸೇರಿ ಬಹಳ ವರ್ಷಗಳಾಯಿತು. ನಮ್ಮ ತಂದೆಯವರು ನಮ್ಮ ತಾಯಿಯವರು ಸೇರಿರೋ ಕೈಲಾಸನ ಸೇರಬೇಕು ಅಂತ ಟಿಕೆಟ್ ತೊಳೆದಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ಇಷ್ಟು ಜನ ಇಲ್ಲಿ ಸೇರಿರೋ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ತಂದೆ ಬಗ್ಗೆ ಹಿಂಗ್ ಮಾತಾಡ್ತಿದ್ದೀನಿ ಅಂತೀರಾ? ರೇ ಸ್ವಾಮಿ, ನನಗಿರೋ ತಂದೆ ಏನಾದರೂ ನಿಮಗಿದ್ದಿದ್ರೆ ನೀವು ಇದೇ ತರ ಮಾತಾಡ್ತಾ ಇದ್ದಿದ್ದು ನೋಡಿ. ನಾನು ಈ ಮನೆನ ಮಾರಿ ಬೆಂಗಳೂರು ಹೋಗಿ ಸೆಟ್ಲ್ ಆಗೋಣ ಅಂತ ಬಹಳ ಆಸೆಯಿಂದ ನಮ್ಮ ಅಪ್ಪನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾನೆ ಗೊತ್ತಾ? ಬೇಡಪ್ಪ ಬಗ್ಗೆ, ಬೇಡಪ್ಪ ಇದು ಕೈಲಾಸ ಅಂತಾನೆ. ಇದು ಕೈಲಾಸ ಇದ್ದಂಗಿದ್ಯಾ ನೋಡ್ರಿ, ಆ ಕಡೆ ಎಲ್ಲ ಗೋಡೆ ಉದ್ರೋಗಿದೆ, ಈ ಕಡೆ ನೋಡಿ ಉದ್ರೋಗೋದ್ರಲ್ಲಿ ಇದೆ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಲ್ಲ ಶೀಟು, ಅದು ಯಾಕೆ ಗೊತ್ತಾ? ಎಲ್ಲ ಹೆಂಚುಗಳು ತತಾನ್ ತೂತಾಗಿದವೆ, ಮಳೆ ನೀರು ಬಂದ್ರೆ ಎಲ್ಲಿ ಸೋರುತ್ತೆ ಅಂತ. ಇದು ಕೈಲಾಸನ ಅಲ್ಲಪ್ಪ, ಹುಟ್ಟಿದ ಮನೆ ಮೇಲೆ ನಿಂಗೆ ಸೆಂಟಿಮೆಂಟೇ ಇಲ್ವಾ? ಸೆಂಟಿಮೆಂಟ ರೇ ಸ್ವಾಮಿ, ಹತ್ತು ಬಿಸ್ನೆಸ್ ಮಾಡಿದೀನಿ ಕಣ್ರಿ ನಾನು, ಹತ್ತು ಬಿಸ್ನೆಸ್ ಲಾಸು. ಸಾಯ್ತಾವನಲ್ಲ ಮುದುಕ, ಕೊಟ್ಟವನ ಒಂದೇ ಒಂದು ತೂತ್ ಕಾಸು. ಅಲ್ಲಿ ನೋಡಿ, ಅಲ್ಲಿ ನಿಂತವನಲ್ಲ ಅವನೇ ಖಾನ್. ಸರ್ ಪೇಪರ್ ಎಲ್ಲ ಪಕ್ಕ ಇದೆ ನೋಡಿ, ಉದ್ದ ಒಂದ್ ಕಿಲೋಮೀಟರ್, ಅಗಲ ಒಂದ್ ಕಿಲೋಮೀಟರ್, ಅಲ್ಲಿ ಅಲ್ಲಿವರೆಗೂ ಎಲ್ಲ ಇವ್ರದೇ. ಗಣೇಶ್, ಈ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಅಡ್ವಾನ್ಸ್ ಕೊಬಾ. ಇರು ತಂದೆ, ನಮ್ ತಂದೆ ಟಿಕೆಟ್ ತಗೊಳ್ಳಿ. ಅಣ್ಣ ಏನು ಮುದ್ಕ ಹೋಗ್ಬಿಟ್ಟ? ಅಣ್ಣ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಏನೋ ಮಾತಾಡ್ಬೇಕಂತೆ. ಶಿವನ್ ಪಾದ ಸೇರೋರ್ಗೆ ನನ್ನ ಹತ್ರ ಏನೋ ಮಾತು, ಬರಕ್ ಆಗಲ್ಲ ಅಂತ ಹೇಳೋ. ಗಣೇಶ್ ಏಯ್ ನೀವು ಹೋಗ್ ಹೋಗ್. ಸಾಯ ಹೊತ್ತಲ್ಲೇ ಮುದುಕರು ನಿಧಿಯಲ್ಲಿ ಬಚ್ಚಿಟ್ಟಿರೋದು ಅಂತ ಹೇಳೋದು. ಆ ನಿಧಿನ ಸಾಯ ಗಳಿಸುತ್ತೆ ಮುಖ್ಯ ಆದ್ರೆ ತೋರ್ಸ ನಿನ್ ಬಾಯಿ ಬಣ್ಣಕ್ಕ. ಪುಣ್ಯಾತ್ಮ ನಮ್ಮ ಯಜಮಾನ, ಅಂತವ್ರ ಹೊಟ್ಟೆಗೆ ಎಂತ ಮಗ ಹುಟ್ಬಿಟ್ಟ ನೋಡಿ. ಹೋಗ್ ಕಣಪ್ಪ ಅಣೆ. ಅಪ್ಪ ಕರ್ದ, ಅಪ್ಪ ಅಪ್ಪ ಅಪ್ಪ. ಸ್ವಲ್ಪ ಎಲ್ರು ಆಚೆ ಕಳಿಸು. ಮಹಾಜನ್ಗಳೇ, ನಮ್ಮ ತಂದೆಯವರು ನಮ್ಗೇನೋ ಗುಟ್ಟು ಹೇಳ್ಬೇಕಂತೆ. ದಯಮಾಡಿ ತಾವು ಇದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆ ಹೋಗಿ ಕಾಗೆ ಆರಿಸ್ಬಿಟ್ಟಿದ, ಹೊರಗಡೆ ಹೋಗಿಯಪ್ಪ. ಅಯ್ಯ ಹೊರಡ್ರಪ್ಪ, ಒಳ್ಳೆ ಗರಡಗಂಬತ್ತರ ನಿಂತಿರ ಹೊರಡ್ರಯ್ಯ, ತೊಲಗ್ರಯ್ಯ. ಕಂಡವ್ರ ಮನೆ ವಿಚಾರ ಅಂದ್ರೆ ಹೆಂಗ್ ನಿಂತ್ಕೊಂಡ್ಬಿಡ್ತಾರ ನೋಡಿ. ಅಪ್ಪ ಕೂತ್ಕೊಳ್ಳ ಅಲ್ಲಿ. ಕೂತ್ಕೊಂಡೆಪ್ಪ. ನಾನು ಹೋಗ್ತಿದ್ದೀನಿ ಕಣ. ಸರಿಯಪ್ಪ. ನಾನು ಹೋಗ್ತಿದ್ದೀನಿ ಅಂದೆ. ಸರಿ ಅಂತ ಹೇಳ್ದಲ್ಲಪ್ಪ. ನನಗಿರೋ ಜಮೀನಿಗೆಲ್ಲ ನೀನೇ ವಾರಸ್ದಾರ. ವಾರಸ್ದಾರ ಏನೋ ಸರಿ, ಜಮೀನ್ ಇಲ್ಲ ಆಯ್ತಪ್ಪ. ಯಾರು ಬಂದು ಕೇಳಂಗಿಲ್ಲ, ಕೊಟ್ಟು 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 ನನ್ನ ಬಾಳ್ನ ಮುಂಡ ಮೋಚಿ ಮೂರು ದಾರಿನಲ್ಲಿ ಕುಂಡಿಸ್ಬಿಟ್ಟಿದ್ಯಲ್ಲಪ್ಪ. ಮಂಡ್ಯ ಪಕ್ಕದಲ್ಲಿ ತಾವರೆಕೆರೆ ಅನ್ನೋ ಊರು, ಅಲ್ಲಿ 15 ಎಕರೆ ಜಮೀನು ಇದೆಯಾ? ಇತ್ತು. ಅಯ್ಯ ಆಗಿನ್ನು ನಂಗೆ ಚಿಕ್ಕ ವಯಸ್ಸು, ಜಮೀನ್ ನೋಡೋಕಂತ ಹೋಗ್ತಿದ್ದೆ. ಅಲ್ಲೊಬ್ಬ ಹುಡುಗಿ ಉಮಾ ಅಂತ ಹೆಸರು, ಸುಂದರವಾಗಿದ್ದಳು, ನೋಡ್ತಾನೆ ಇರಬೇಕು ಅನ್ನೋ ಹಾಗೆ, ಚೆನ್ನಾಗಿ ಹಾಡ್ತಿದ್ದಳು, ಕೇಳ್ತಾನೆ ಇರಬೇಕು ಅನ್ನೋ ಹಾಗೆ, ನಾನು ನೋಡ್ತಾನೆ ಕೇಳ್ತಾನೆ ಇದ್ದೆ. ಸ್ನೇಹ ಬೆಳೀತು, ರಹಸ್ಯವಾಗಿ ಮದುವೆನೂ ಆಯ್ತು. ಸೆಕೆಂಡ್ ಸೆಟ್ ಅಪ್ಪ. ಹಾಗನ್ಬೇಡವೋ ಚಿಕ್ಕಮ್ಮ ಅನ್ನು. ಚಿಕ್ಕಮ್ಮ ಇರೋದೇ ಸ್ವಲ್ಪ, ಅದರಲ್ಲಿ ಅವ್ರಿಗೂ ಅವ್ರದ್ದು ಹಂಚ್ಬೇಕಾ? ಹೌದು. ಈಗಿದಾರ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ನಾನು ಅವಳನ್ನು ಬಿಟ್ಟು ಬಂದು 19 ವರ್ಷ ಆಯ್ತು, ಅಲ್ಲಿ ಏನ್ ನಡೀತು ಅಂತಾನೆ ನಂಗೆ ಗೊತ್ತಿಲ್ಲ. ಸರಿ, ಈಗ ಏನ್ ಮಾಡ್ಬೇಕು? ನಮ್ಮ ದೇವ್ರ ಮನೆ ಪಕ್ಕದ ಕೋಣೆ ಯಾವಾಗ್ಲೂ ಬೀಗ ಹಾಕೇ ಇರುತ್ತೆ. ಯಾಕೆ? ಅದರಲ್ಲೊಂದು ಪೆಟ್ಟಿಗೆ. ಪೆಟ್ಟಿಗೆನಾ? ಹೌದು. ಈಗ್ಲೂ ಇದೆಯಾ ಇಲ್ಲ ಇತ್ತ? ಈಗ್ಲೂ ಇದೆ, ಆದ್ರೆ ಅದು ನಿಮ್ಗೆ ಸೇರಿದ್ದಲ್ಲ, ನಿನ್ ಚಿಕ್ಕಮ್ಮಂಗ್ ಸೇರಿದ್ದು. ಅದರಲ್ಲಿ ಏನಿದೆಯೋ? ಅದರಲ್ಲಿ ನಿನ್ ಚಿಕ್ಕಮ್ಮ. ಪಾಪಿ ಚಿಕ್ಕಮ್ಮನ ಅದಲ್ವೋ? ಅದರಲ್ಲಿ ನಿನ್ನ ಚಿಕ್ಕಮ್ಮನ ಕೆಲವು ವಸ್ತುಗಳಿವೆ. ನೀನು ಆ ಊರಿಗೆ ಹೋಗಿ ನಿನ್ ಚಿಕ್ಕಮ್ಮನ ಹುಡುಕಿ ಅವಳನ್ನು ಇಲ್ಲಿ ಕರ್ಕೊಂಬಂದು ಪೆಟ್ಟಿಗೆನ ಅವಳ ಕೈಗೆ ಕೊಡಬೇಕು. ಸರಿ, ಅದರಲ್ಲಿ ಏನು ವಸ್ತು ಇದೆ ಅಂತಾದ್ರೂ ಹೇಳಬಾರ್ದ? ಅದು ನಿಂಗೆ ಬೇಡವಾದ ವಿಷಯ. ಎಲ್ಲ ವಿಷಯ ನೀನೇ ಹೇಳ್ತಾ ಇದೆಯಲ್ಲ. ಅಲ್ಲ,
ಅಕಸ್ಮಾತ್ ನೀನು ಸತ್ತ ಮೇಲೆ ಆ ಪೆಟ್ಟಿಗೆನ ಒಡೆದು ಏನಿದೆ ಅಂತ ನಾನು ನೋಡ್ಬಿಟ್ರೆ ಏನ್ ಮಾಡ್ತೀಯಾ? ನನ್ನ ಮಗ ಹಾಗೆ ಮಾಡುವನಲ್ಲ ಅಂತ ನಂಗೆ ಗೊತ್ತು. ಇದನ್ನೆಲ್ಲ ಮಾಡ್ತೀನಿ ಅಂತ ತಾಶೆ ಕೊಡು. ಆಯ್ಯ ಇದಕ್ಕ ನಮ್ಮನ್ನ ಕರೆಸಿದ್ದು? ಹೌದು. ದರಿದ್ರ ನನ್ನ ಮಗ ಕಾನೂನು ನಿಧಿ ಇದೆ ಅನ್ಬಿಟ್ಟ. ಆಯ್ತು ಎಲ್ಲ ಮರೆತು ಆ ಭಗವಂತನ ಕಡೆ ಧ್ಯಾನ ಮಾಡು, ಮಾತು ಕೊಡ್ತೀನಿ. ಇದೋ ಕೊಡ್ತೆ. ಈಗ ಎಲ್ಲರನ್ನು ವಾಪಸ್ ಬರೋಕ್ ಹೇಳು. ಆಯ್ತು ನೀನು ಬಾ. ಇನ್ನೊಂದು ವಿಷಯ ಇದೆ. ಇನ್ನೊಂದು ವಿಷಯ ಅಂದ್ರೆ ಬೇರೆ ಎಲ್ಲರೂ ಕಾಗೆ ಆರಿಸೋರ ಮಹಾಜನಗಳೇ, ಮೈ ಡಿಯರ್ ಲೇಡೀಸ್, ಫ್ರೆಂಡ್ಸ್ ಅಂಡ್ ಕರಿ ಕಾಗೆಗಳೇ, ನಮ್ಮ ತಂದೆಯವರು ಒಂದು ಗುಟ್ಟನ್ನ ಹೇಳಿದ್ದಾರೆ. ಅವ್ರು ಹೋಗೋ ಟೈಮ್ ಆಯ್ತು, ತಾವೆಲ್ಲ ಲೈನ್ ಆಗಿ ಹೋಗಿ ದರ್ಶನ ತಗೊಳ್ಳಿ. ಬನ್ನಿಪ್ಪ ನಿಧಾನಕ್ಕೆ ಹೋಗಿ ಎದೆ ಮೇಲೆ ಕಾಲಿಟ್ಬಿಟ್ಟು ಕೆರೆ ಬಿಟ್ಬಿಟ್ಟು ಹೋಗ್ಬಿಟ್ಟೋಗಿರ ಮಗನೇ. ಅಪ್ಪ ನಿನ್ನ ಅಭಿಮಾನಿ ದೇವರುಗಳೆಲ್ಲ ಬಂದಿದ್ದಾರಪ್ಪ. ಈ ಮನೆಯಲ್ಲಿ ನಾನು ಹುಟ್ಟಿದೆ, ಬೆಳೆದೆ, ಬಾಳಿದೆ, ಹೊಗೆನೂ ಹಾಕಿಸ್ಕೊತ. ನನ್ನ ಹಾಗೆ ನೀನು ಈ ಮನೇಲಿ ಹುಟ್ಟಿದೆ, ಬೆಳೆದೆ, ನೀನು ಇಲ್ಲೇ ಬಾಳ್ಬೇಕು, ಸಾಯ್ಬೇಕು. ಅಪ್ಪ ಬಾಳ್ಬೇಕು, ಓಕೆ, ಹೊಗೆ ಹಾಕ್ಸ್ಕೊಳ್ಳೋದು ಯಾಕೆ? ಇದು ಬರೀ ಮನೆ ಅಲ್ಲ ಕಣೋ, ದೇವರ ಸ್ಥಾನ. ಈ ಮನೆಗೆ ಭಗವಂತನ ಕೃಪೆ ಇದೆ. ಇಲ್ಲಿ ಸತ್ತರೆ ಸೀದಾ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ರೂಟ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಏನು ಬಂದ್ರು ಏನು ನಡೆದ್ರು ನೀನು ಈ ಮನೆ ಮಾರೋದಿಲ್ಲ ಅಂತ ಊರವ್ರ ಮುಂದೆ ನಂಗೆ ಭಾಷೆ ಕೊಡು. ಏನಪ್ಪ ಹೇಳ್ತಾ ಇದ್ದೀಯ ನೀನು? ಈ ಮನೆ ನಾನು ಮಾರಬಾರ್ದ? ನನ್ನ ಮನೆ, ನನ್ನ ಪರಂಪರೆ, ನನಗೆ ಕೊನೆ ಆಗಬಾರ್ದು. ಅದಕ್ಕೆ ಮಾತು ಕೊಡು. ಈ ಬುದ್ಧಿ ಮೊದಲೇ ಇರಬೇಕಾಗಿತ್ತು. ಹೋದವರು ಬಂದವ್ರಿಗೆಲ್ಲ ದಾನ ಕೊಟ್ಬಿಟ್ಟು ಆರಿಸ್ಬಾರ್ದು ಜಾಗದಲ್ಲೆಲ್ಲ ಕಾಗೆ ಆರಿಸ್ಬಿಟ್ಟು ನನಗೆ ಈ ಗತಿ ತಂದಿಟ್ಬಿಟ್ಟಲ್ಲಪ್ಪ. ಏನಪ್ಪ ಸಾಯ್ತಾ ಇರೋ ಮನುಷ್ಯನ ಹತ್ರ ಮಾತಾಡೋ ಮಾತಾ ಇದು? ಇವ್ರು ನಿಮ್ಮಪ್ಪನ ನಮ್ಮಪ್ಪ ಕಂಡ್ರೆ ಬಿಡು, ಕೊನೆಗಾಲದ ನೆಮ್ಮದಿಯಾಗಿ ಕಣ್ಣು ಮುಚ್ಚಲಿ, ಮಾತು ಕೊಡು. ಇವರು ನೆಮ್ಮದಿಯಾಗಿ ಕಣ್ಣು ಮುಚ್ಚಲಿ ಅಂತ ಮಾತು ಕೊಟ್ಟು ನಾನು ನೆಮ್ಮದಿ ಇಲ್ಲದೆ ಕಣ್ ಬಿಟ್ಕೊಂಡಿರ್ಲ? ಧಣಿಗಳು ಸಾಯೋ ಕಾಲ ಬಂತು, ಅವ್ರ ಮಾತು ಕೇಳೋ, ಮರ್ಯಾದೆ ಉಳಿಸ್ಬೇಕು. ಈ ವಯಸ್ಸಲ್ಲಿ ಶಾಂತಿ ಬೇಕು. ಅದು ನಂತ ಎದೆ ಮೇಲೆ ಕಲ್ಲ ಹಾಕಿ ನಗುತ್ತಾನೆ ಹೋಗ್ಬಿಟ್ಟಲ್ಲಪ್ಪ. ನನ್ನ ಮಕ್ಕಳ ಈಗ ನಿಮ್ಗೆ ಸಮಾಧಾನ ಆಯ್ತಾ? ಅಯ್ಯೋ ಈ ಕಾನ್ಗೆ ಹೆಂಗ್ ಮಂಗಳ ಆಡೋದು? ಮುಟ್ಟಾಳಂತರ ಮೆಲ್ಲಗಪ್ಪ, ಮುಟ್ಟಾಳಂತರ ಮನೆ ಮರಲ್ಲ ಅಂತ ಭಾಷೆ ಕೊಟ್ಬಿಟ್ಟಿದ್ಯಾ? ನಾನು ಎಲ್ಲಪ್ಪ ಕೊಟ್ಟೆ, ಅವರೇ ಇಸ್ಕೊಂಡ್ರು. ಮತ್ತೆ ನನ್ನ ಸಾಲದ ಗತಿ? ನಾನು ಹೇಳಿದ್ನಲ್ಲ ಈ ಮನೆನ ಕಾಗೆ ಆರಿಸ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ. ಮರಲ್ಲ ಅಂತ ಅವ್ರಿಗೆ ಭಾಷೆ ಕೊಟ್ಟಿದ್ಯಲ್ಲ ಯಾ? ಈಗ ನಾನು ಭಾಷೆ ಕೊಟ್ಟಿದ್ದೀಗ ತಾನೆ ಆ ಮುದುಕ ಹ್ಯಾಪಿಯಾಗಿ ಪ್ರಾಣ ಬಿಟ್ಟಿತ್ತು. ಅಲ್ಲೋಡಪ್ಪ ಅಲ್ಲಿ ನೋಡಪ್ಪ, ಕನ್ನಡಕ್ಕೆ ಹಾಕೊಂಡು ಫಿಲಮ್ ಆಕ್ಟರ್ ತರ ನಾನು ಎದೆ ಮೇಲೆ ಕಲ್ಲು ಹಾಕ್ಬಿಟ್ಟು ಹೋಗ್ತಾವನಲ್ಲಪ್ಪ. ನೋಡು ಇನ್ಮೇಲೆ ಆ ಮುದುಕನಿಂದ ನಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಅದು ಸರಿ, ಈ ಬೈಯಸ್ಪತ್ರಲ್ಲಿ ಎಲ್ಲೋದ್ರು? ಎಲ್ಲ ಬಾಯಿಗೆ ಬಂದಂಗೆ ಬೈದು ಹೊರಟೋದ್ರು. ಒಳ್ಳೆ ಎಡ್ಬಿಟ್ಟಾಗೋಯ್ತೆ, ಏನ್ ಮಾಡೋದೀಗ? ಒಂದು ಕೆಲಸ ಮಾಡೋಣ, ನಾನು ಹೋಗಿ ಆ ಮುದುಕನ ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ, ನೀನು ಈ ಬಯಸ್ನ ಕರೆದ್ಬಿಟ್ಟು ಅಡ್ಜಸ್ಟ್ ಮಾಡಿಕ್ಬಿಡು ಆಯ್ತಾ? ಅಣ್ಣ ಬಂದಿರೋರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಸ್ವಲ್ಪ ದುಡ್ಡು ಕೊಡು. ಅಯ್ಯೋ ಅಲ್ಕ ನನ್ನ ಮಕ್ಕಳ ಮೊದ್ಲೇ ಚಿತ್ರನಾಗಿ ಸಾಯ್ತಾ ಇದ್ದೀನಿ. ಯಾವನಾದ್ರೂ ಒಂದು ನೆಗದ್ ಬಿದ್ದು ಅವ್ನಿಗೆ ಹಾಲು ತುಪ್ಪ ಬಿಡ್ಬೇಕು ಅಂದ್ರೆ ಬಂದ್ಬಿಡ್ತಿರಲ್ಲ ತಿನ್ನಕ್ಕೆ. ಅಲ್ಲ ಸತ್ತಿರೋರು ಏನು ಕೇಳಲ್ಲ, ಬದುಕಿರೋರು ಸಾಯ್ತಿರಲ್ಲ. ಗಣೇಶ ಅದೆಲ್ಲ ಸಂಪ್ರದಾಯ ಕಣಪ್ಪ. ಯಾವ ಸಂಪ್ರದಾಯನೋ, ಮಾಡಿದವನು ಮೊದ್ಲು ಹೊಡಿಬೇಕು. ಅದ ಸರಿ ಸ್ವಲ್ಪ ದುಡ್ಡಿದ್ರೆ ಕೊಡಪ್ಪ. ನಾನು ಕೊಡ್ಬೇಕಾ? ಕೊಡಪ್ಪ, ಮನೆ ಮಾರ್ಕ್ ಕೊಡ್ತೀನಿ. ಏನೇನು ಸಾಲದಲ್ಲಿ ಇರ್ತೀಯ, ಮತ್ ಸಾಲ ಮಾಡ್ತೀಯ, ತಿರ್ಗಾ ಸಾಲ ಕಟ್ಟ ತಗೊಳ್ಳಿ. ಆಮೇಲೆ ಹೋಗಿ ಚೆನ್ನಾಗ್ತೀನಿ ಆಯ್ತಾ? ಆಯ್ತಣ್ಣ. ಬೇಗ ಬೆಂಕಿ ಹಾಕ್ರು, ಎದ್ಗಿದ್ ಬಂದ್ಬಿಟ್ಟು ಕಾಗೆ. ಏ ಬೇಗ ಹೊಗೆ ಹಾಕ್ಸ್ರು. ಆ ಕಾನು ಅಂದಂಗೆ ದುಡ್ಡು ಎಷ್ಟಿಟ್ಟಿದ್ಯಾ? ಇದೆ. ಯಾಕೆ? ಇನ್ನೊಂದು ಎರಡು ದಿನ ಖರ್ಚು ವೆಚ್ಚ ಬರುತ್ತಪ್ಪ, ನೀನೇ ನೋಡ್ಕೋಬೇಕಲ್ವಾ? ನೋಡ್ಕೋಬೇಕು ಅಂದ್ರೆ ಏನರ್ಥ? 5 ವರ್ಷ ನಾನೇ ನೋಡ್ಕೋತಾ ಇದ್ದೀನಿ. ಅಯ್ಯೋ ಮನೆ ಮಾರಿ ಕೊಡ್ತೀನಿ ಅಂತ ಹೇಳದಲ್ಲಪ್ಪ. ಆವಾಗಲಿಂದ ಇದನ್ನೇ ಹೇಳ್ತಾ ಇದೀಯಪ್ಪ. ಅಯ್ಯೋ ಸರಿ, ಎಷ್ಟು ಬೇಕು? ಒಂದು 15,000 ಕೊಡಪ್ಪ. ಏನಪ್ಪ ನೀನು 15 ಲಕ್ಷ ತರ ಲುಕ್ ಕೊಡ್ತಾ ಇದ್ಯಾ? ನೋಡು ಇವತ್ತು ಕೊಳ್ಳಿ ಆಯ್ತಾ? ಇದಾದು ಮಾರನೇ ದಿನ ಗಿರಾಕಿನ ಎತ್ತಾಕೋಬಾ, ನೆಗೋಷಿಯೇಟ್ ಮಾಡಿ ಈ ಮನೇನ ತಳ್ಬಿಡೋಣ. ಆಮೇಲೆ ನಿನ್ನ ಅಕೌಂಟ್ ಚುಕ್ತ. ಈ ಮೆಗಾ ಸೀರಿಯಲ್ ಮುಗಿದ ತಕ್ಷಣ ನಾನು ಬೆಂಗಳೂರು ಶಿಫ್ಟ್. ಯಾಕಪ್ಪ ನಗು? ಯಾರಾದ್ರೂ ಸತ್ತಾಗಿ ನಗ್ತಾರೇನಪ್ಪ?
ಗುಡ್ ಈವನಿಂಗ್ ಲಕ್ಷ್ಮಿ ಗುಡ್ ಈವನಿಂಗ್ ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ ಅಳಾದ ಮುದುಕ ಆಸ್ಕೆ ಬಿಟ್ಟು ಹೋಗಲ್ಲ ಅಂತಿದ್ದ ಇವತ್ತು ತಲೆಗೆ ಹೊರಟೋದ ಈ ದಿನಕ್ಕೆ ಎಷ್ಟು ದಿನ ಕಾಯ್ತಿದ್ದೆ ಈಗ ನನಗೆ ಸಣ್ಣ ಸೆಟ್ ಕೂಡ ಸಣ್ಣ ರೈಸ್ ತರ ಕಾಣ್ತಿದೆ ಅಳಾದ ಮುದುಕ ಏನು ಕೆಲಸನೂ ಮಾಡಕ್ಕೆ ಬಿಡ್ತಿರಲ್ಲ ಬೆಳಗ್ಗೆ ಎದ್ರೆ ಸಾಕು ವಟ 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 ಅನ್ನೋನು ಬಿಸ್ನೆಸ್ ಮಾಡಬೇಡ ಹೊಲಕ್ಕೆ ಹೋಗು ಗದ್ದೆಗೆ ಹೋಗು ಕೊಟ್ಟಿಗೆ ಕ್ಲೀನ್ ಮಾಡು ಸದ್ಯ ತೊಲಗೋದ ಮುದುಕ ಮುದುಕ ಅಂದ್ರೆ ಅಷ್ಟೊಂದು ರೈಸ್ ಆಗ್ಬಿಟ್ಟು ಹೋದಿತ್ಯ ಇನ್ನೇನು ಟ್ರೈನಿಂಗ್ ಕೊಟ್ಟಿರಬೇಕು ಆ ಬೇಡಪ್ಪ ಗಣೇಶ ವಾ ಬಂದೆ ಬಂದೆ ಎಲ್ಲ ಬಂದ್ಬಿಟ್ರ ಅಲ್ಲೋಡಲ್ಲಿ ಅಯ್ಯೋ ಆನಂದ ಈ ಮನೆನ ಕಾಗೆ ಆರಿಸಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ನಿನ್ನ ಆಶೀರ್ವಾದ ಇವತ್ತು ನಮಸ್ಕಾರ 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 ಸರ್ ಅದು ಸ್ವಲ್ಪ ಬಿಸಿ ಇದೆ ಎಲ್ಲ ರೆಡಿ ಇಲ್ಲ ರೆಡಿ ಮೊದಲು ಸೈನ್ ಹಾಕು ಆಯ್ತಪ್ಪ ಸನ್ ಸಾವಿರದ ಎಲ್ಲ ಸರಿಗಿದೆ ಸೈನ್ ಹಾಕಪ್ಪ ನೀನು ಸೈನ್ ಹಾಕಿ ನೀನು ಆಯ್ತಪ್ಪ ಆತರ ಪಡಬಾರ್ದು ಅದು ಏನ್ ನೋಡ್ತಿದಾರ ಅವರು ಅದು ಪೂರ್ವಿಕರ ಮನೆಯಲ್ವೇ ಅವರು ಉಟ್ಟು ಬೆಳೆದಿದ್ದಲ್ಲ ಇಲ್ಲೆ ಅದಕ್ಕೆ ಈ ಟೈಪ್ ನೋಡ್ತಾವ್ರೆ ಅಟ್ಟೆ ಅಟ್ಟೆ ಏನಿಲ್ಲ ಅವ್ರಿಗೆ ಇಲ್ಲಿಂದ ನೋಡ್ರಿ ಸಾಲದು ಅದಕ್ಕೆ ಕೊನೆ ಸರ್ತಿ ಅವರೇ ಓಡಾಡ್ಕೊಂಡು ನೋಡ್ಕೊಂಡ್ ಬರ್ತಾರೆ ಬೇಡ ಅಪ್ಪ ಹ್ಮ್ ನೀನ ನಾನೆ ಮತ್ತೆ ಹೊಗೆ ಹಾಕ್ಸ್ಕೊಂಡಿಲ್ವಾ ಹಾಕ್ಸ್ಕೊಂಡ್ನಲ್ಲ ಓದಿ ಪಿಶಾಚಂದ್ರೆ ಬಂದ್ಯಾ ಗವಾಕ್ಷಿಲಿ ಅಂತ ಬಂದಲ್ಲ ಅದೇ ನೀನಂದಿಯಲ್ಲ ಭೂತ ನಾನ್ ಕಣು ನಿನ್ನ ಅಪ್ಪ ಹತ್ರ ಬಾರೋ ಬೇಡಪ್ಪ ಇರ್ಲಿ ಬಾರೋ ಪರವಾಗಿಲ್ಲ ಬಾ ಕರೆದು ಅದುಮ್ಕೊಂಬಿಟ್ರೆ ಹತ್ರ ಬಾ ಬೇಡಪ್ಪ ನಾನು ಇಲ್ಲೇ ಇರ್ತೀನಿ ಏನ್ ಬಂದಿದ್ದು ನಿನಗೆ ಒಂದು ಕತೆ ಹೇಳೋಣ ಅಂತ ಬಂದೆ ಕತೆನ ನಮಗೆ ಕತೆ ಕೇಳೋ ಮೂಡಿಲ್ಲ ನನಗೆ ಕತೆ ಹೇಳೋ ಮೂಡಿದೆ ನಿಂದು ಒಳ್ಳೆ ಕತೆ ಆಯ್ತಲ್ಲ ಬದುಕಿದಾಗ ನನಗೆ ಉಪದೇಶ ಮಾಡಿ ಮಾಡಿ ಸಾಯಿಸ್ತಾ ಇದ್ದೆ ಈಗ ಸತ್ತು ಅಂತ ಆದ್ಮೇಲೆ ಬಂದು ತಲೆ ತಿಂತಿದ್ಯಲ್ಲ ಚಿಕ್ಕ ಕತೆ ಕಣು ಚಿಕ್ಕ ಕತೆನ ಶಾರ್ಟ್ ಸ್ಟೋರಿ ಹೇಳಪ್ಪ ಒಬ್ಬ ಶ್ರೀಮಂತ ಸಂಸಾರ ಸಮೇತ ಬೇರೆ ಊರಿಗೆ ಹೋಗ್ಬೇಕು ಅಂತ ಹೋಗುವಾಗ ಮನೆ ಬೀಗದ ಕೈನ ಪಕ್ಕದ ಮನೆಯವನ ಕೈ ಕೊಟ್ಟು ನೋಡಪ್ಪ ಮನೆಯಲ್ಲಿ ಚಿನ್ನ ಬೆಳ್ಳಿ ದುಡ್ಡು ಕಾಸು ಬೆಲೆ ಬಾಳೋ ವಸ್ತುಗಳಿವೆ ನಾವು ಹಿಂತಿರುಗೋ ತನಕ ಕಳ್ಳಕಾಗಲು ಬರದೇ ಇರೋ ಹಾಗೆ ನೋಡ್ಕೋ ಅಂತ ಹೇಳಿ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲಾದ್ರೂ ಬೀಗತ್ತೆ ಕಳೆದು ಹೋಗುತ್ತೆ ಅಂತ ನಿನ್ ಕೈಲಿ ಕೊಟ್ಟು ಹೋಗ್ತಾ ಇದ್ದೀವಿ ಜೋಪಾನ ಅಂತ ಹೇಳಿ ಹೊರಡ್ತಾನೆ ಅವನು ಇರೋ ಬರೋದೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ಬಿಟ ಅಲ್ಲ ಪೂರ್ತಿಯಾಗಿ ಕೇಳು ಮಗನೇ ಶ್ರೀಮಂತ ಬೀದಿ ಕೊನೆಯನ್ನು ತಲುಪಿರೋದಿಲ್ಲ ಅಷ್ಟರಲ್ಲಿ ಪಕ್ಕದ ಮನೆಯವನು ಓಡಿ ಬರ್ತಾನೆ ಶ್ರೀಮಂತ ಗಾಬರಿಯಾಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ ನೀವು ತಪ್ಪಾದ ಬೀಗದ ಕೈ ಕೊಟ್ಟಿದ್ದೀರಾ ಅನ್ಸುತ್ತೆ ಮನೆ ಬೀಗಾನೆ ತೆಗಿತಾ ಇಲ್ಲ ಅಂತಾನೆ ಅಯ್ಯ ಅಷ್ಟೇನಾ ಅದನ್ನ ಹೇಳಕ್ಕೆ ಇಲ್ಲಿವರೆಗೂ ಅಂತ ಬಂದ ಹೌದು ಅದಕ್ಕೂ ನನಗೆ ಏನ್ ಸಂಬಂಧ ನಿನಗೂ ಆ ಪಕ್ಕದ ಮನೆಯವನಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಮನೆ ಮಾರಲ್ಲ ಅಂತ ನನಗೆ ಮಾತು ಕೊಟ್ಟು ನಾನು ಸತ್ತು ಇನ್ನೂ ಕ್ರಿಯಾಕರ್ಮ ಸರಿಯಾಗಿ ಮುಗ್ದಿಲ್ಲ ಆಗ್ಲೇ ಮನೆ ಮಾರೋಕ್ ಹೊರಟಿದ್ಯಲ್ಲೋ ಇದು ನ್ಯಾಯನ ನ್ಯಾಯ ಮೈ ಡಿಯರ್ ಯುವರ್ ಆನರ್ ಪಿತ್ರಾರ್ಜಿತ ಆಸ್ತಿ ಮೊಮ್ಮಕ್ಕಳ ಪಾಲು ಅಂತ ಕಾನೂನು ಹೇಳುತ್ತೆ ಅದೇ ನೀನೇನ್ ಮಾಡಿದೆ ನಿನ್ನ ಹತ್ರ ಯಾರಾದ್ರೂ ಬಂದ ಅಯ್ಯ ಅಪ್ಪ ಅಂದ್ರೆ ಸಾಕು ಎಲ್ಲ ಎಳೆದೇಳ್ ಕೊಟ್ಬಿಟ್ಟೆ ಅದೇ ನನ್ನ ಬಿಸ್ನೆಸ್ ಕೇಳಿದಾಗ ನೀನೇನ ಕೊಟ್ಟ್ಯಾ
ನೀನ್ ಮಾಡೋ ಬಿಸ್ನೆಸ್ ಎಲ್ಲ ಹಾಳಾಗೋಗುತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಕೊಡ್ಲಿಲ್ಲ. ನೀನ್ ಇದರ ಶಾಪ ಹಾಕಿ ಹಾಕಿದ್ರೆ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು, ಅದಕ್ಕೆ ವಿಧಿ ಇಲ್ಲದೆ ಹೋಗಿ ಆ ಕಾರ ಹತ್ರ ಕೈ ಒಡ್ಡಿ ಸಾಲ ಮಾಡ್ದೆ. ಈ ನನ್ನ ಮಗ ನನ್ ಸಾಲ ಕೊಡಬೇಕು ಅಂತ ನಮ್ ನಾಟಕ ಆಡ್ತಾವನ. ಮತ್ ನನ್ ಸಾಲದ ಗತಿ? ಈ ಮನೆನ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ದವನು ನೀನು, ಅದೇ ಊರ್ ಜನದ ಮುಂದೆ ಸಾಯುವಾಗ ಈ ಮನೆನ ಮಾರಬಾರ್ದು ಅಂತ ಭಾಷೆ ತಗೊಂಡವನು ನೀನೆ. ನಾನು ಸಾಯ ಮುತ್ಕ ಹೋಗ್ಲಿ ಅಂತ ಮಾತು ಕೊಟ್ರೆ ಈಗ ಸತ್ತು ದೆವ್ವ ಬಂದು ಕಿರಿಕ್ ಮಾಡ್ತಿದ್ಯಾ ನೋಡ್ತಾ ಇರು. ನೀನಲ್ಲ, ನಿನಗಿನ್ನ ಮುಂಚೆನೆ ಹೊಗೆ ಹಾಕಿಸ್ಕೊಂಡ್ರೆ ನಿಮ್ಮ ತಾತಂದಿರು ಬಂದ್ರು ಪರವಾಗಿಲ್ಲ, ಈ ಮನೆನ ನಾನು ಮಾರೇ ಮಾರ್ತೀನಿ. ಓಹೋ, ನೀನು ಈ ಮನೆ ಹೇಗೆ ಮಾರ್ತೀಯ ನಾನು ನೋಡ್ತೀನಿ. ಆ ನಿನ್ನ ಮಾತು ಕೇಳಿ ಹಲ್ಸನಾಡು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಮನೆನ ಯಾರಾದರೂ ತಗೊಂಡ್ರೆ ಇದೇ ಜಾಗದಲ್ಲಿ ಸಾಯ್ತಾಯಿ. ಓ ರಕ್ತಕಾರಿ ಸಾಯ್ತಾಯಿ. ಇದು ನನ್ನ ಶಾಪ. ಇನ್ನೊಂದು ಶಾಪನ? ನಿಮ್ಮ ಶಾಪ ಇನ್ಮೇಲೆ ಗೋವಿಂದ, ನೀವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇರಿ, ನಾನು ಹೊರಗಡೆ ದುಡ್ಡ ಹೆಂಗ್ ಎಣಿಸ್ತೀನಿ ಅಂತ. ರಕ್ತ ಕಾರ್ಕೊಂಡು ಸಾಯ್ತಾರಂತೆ, ಕೇಳ್ರಿ ಮುತ್ತುನ್ ಮಾತನ್ನ. ಯಾರ ಹತ್ರ ಮಾತಾಡ್ತಿದ್ಯಪ್ಪ? ಇನ್ಯಾರ ಹತ್ರ? ನಮ್ಮ ಅಪ್ಪನ ಹತ್ರ. ನಿಮ್ಮ ಅಪ್ಪನ ಹತ್ರನ? ಇನ್ಯಾರು ನಿಮ್ಮ ಅಪ್ಪನ ಹತ್ರ ಮಾತಾಡಪ್ಪ, ಈ ಮನೆ ತಗೊಂಡವನು ರಕ್ತ ಕಾರಿ ಸಾಯ್ತಾರಂತೆ. ಏನಂದ್ರಿ? ಅಯ್ಯೋ ಅದೇ ಸ್ವಾಮಿ, ಬ್ಲಡ್ ನ ವಾಮಿಟ್ ಮಾಡಿ ಸಾಯ್ತಾರಂತೆ, ಇಲ್ಲ ಅಂದ್ರೆ ಅವರೇ ಬಂದು ಕತ್ತನ ಇಸುಕಿ ಸಾಯಿಸ್ತಾರಂತೆ. ಎಲ್ಲೋ ಬಿಟ್ರು. ಓ ಮುದುಕ, ನಿನಗೆ ಐತೆ? ಏನು ನಿಮ್ಮಪ್ಪ ಬಂದಿದಾರಾ? ಏಯ್, ನಮ್ಮಪ್ಪ ಬರ್ತಾರೆ, ನಿಮ್ಮಪ್ಪ ಬರ್ತಾರೇನ್ರಿ? ಓ, ಅವರು ನಿನ್ನ ಹತ್ರ ಮಾತಾಡಿದ್ರ? ಮಾತಾಡೋದು ಒಂದೇ ಅಲ್ರಿ, ಶಾಪ ಆಗ್ತಾ ಇದಾರೆ. ನೀನು ಅವ್ರ ಹತ್ರ ಮಾತಾಡಿದೆ? ಅವರು ಆತರ ಮಾತಾಡಿ ತಲೆ ತಿಂದ್ರೆ ಮಾತಾಡದೇ ಇರಕ್ಕಾಗತ್ತ? ಇಲ್ಲಿ ನೀವು ತಲೆ ತಿಂತಿದ್ರಲ್ರಿ. ಏನು ಶ್ರೀ ಭದ್ರಕಾಳಿ ಮೂತ್ರಾಲಯ ಚಿ ಮಂತ್ರಾಲಯ ಸೇವಾ ವಿವರ, ಭೂತ ಬಿಡಿಸುವುದು 100 ರೂಪಾಯಿ, ಮಾಟ ಮಾಡಿಸಲು 100 ರೂಪಾಯಿ, ಕಾಲು ತೆಗೆಯಲು 500 ರೂಪಾಯಿ, ಉಚ್ಚು ಬಿಡಿಸುವುದು 500 ರೂಪಾಯಿ. ಗಣೇಶ ಬಾಪ ದೇವ್ರ, ಇದೇನೋ ಉಡುಪಿ ಹೋಟ್ಲು ಬೋರ್ಡ್ ಇದ್ದಂಗೈತ್ ನೋಡ. ಅಯ್ಯೋ ನಿನ್ಗೆಲ್ಲ ಉಡುಪಿಯವ್ರಿಗೆ ನಿಮ್ ಬಾಯಿ ಸಮಸ್ಯೆ ಕಾಯ್ತವ್ರೆ. ಕಪಾಲ ಕುಂಡಲಿ ದಂಡ ಪಾಣಿ ತರುಣ ತಿವಿರ ನೀರು ವ್ಯಾಲ ಯಜ್ಞೋಪವೀತ ಋತು ಸಮಯ ಸರ್ಪಯ ವಿಘ್ನ ವಿಚ್ಛೇದ ಹೇತು ಜಯತಿ ವಟುಕನಾಥ ಸಿದ್ಧಿದಾಸ. ಕೂತ್ಕೊಳ ಕೂತ್ಕೊಳ. ಏನೋ ಚಿತ್ರಾನ್ನ ಹತ್ರ ಮಾತಾಡ್ತಾವನೆ. ಏ ಎತ್ ತಿಳ್ಕೊಂಡ್ಬಿಟ್ಟಿಯಾ? ನಮ್ಮ ಅಪ್ಪನೇ ನಂಗೆ ಮಾತಾಡಲ್ಲ. ಏನೋ ಸುಮ್ಕಿರ ಪಂಗಲ ಮಾತಾಡ್ಬಾರ್ದು. ಸುಮ್ಕಿರ ಕ್ಷತ್ರಪಾಲ ಪ್ರಚೋದಯ. ಇದು ಶಂಕ ಪುಷ್ಪ ದೇವ ಶಂಕರನಾಗ್ ದೇವ ನಿಮ್ಮಪ್ಪ ಸತ್ತೋಗಿದಾರ್ತಾನೆ, ಮನೆ ಮಾರ್ಬಿಟ್ಟಂಗ ಸಾಲ ಹಾಕ್ತಿರ್ಸ್ಲಿಲ್ಲ. ನಮ್ಮಪ್ಪ ದೆವ್ವ ಆಗಿ ಬಂದು ಕುತ್ಕೊಂಡ್ಬಿಟ್ರೆ ಯಾವನೇ ಮನೆ ತಗೊಂತಾರೆ, ಎಲ್ಲ ಓಡಬಿಟ್ರು. ಅದಕ್ಕೆ ಆ ದೇವ ತಿರ್ಗಾ ಬಂದ್ಬಿಟ್ಟು ನಿನ್ ತೊಂದರೆ ಕೊಡಬಾರ್ದು ಅಂತ ಏರ್ಪಾಡೆಲ್ಲ ಮಾಡಿಸಿದೀನಿ. ಹಾಗೇನೆ ಕಣಲ್ಲ ತಿರ್ಗಾ ಲೋಗಿ ಅಂತ ತೆಗೆದ್ ಮಗದ ನೋಡ್ಬಿಡ್ತೀನಿ. ಎಲ್ಲೋ ಅಂದ್ ನಿನ್ನಲ್ಲಪ್ಪ, ನಿಮ್ಮಪ್ಪನ್ನ ದೆವ್ವನ್ನ ನಮ್ಮಪ್ಪನ. ಲೇ, ನಮ್ಮಪ್ಪ ಬದುಕಿದ್ದಾಗ ಯಾವನಾದ್ರೂ ನನ್ ಮಗ ಹೋಗಬಾರನ್ನ ಹೆಂಗಾಗ್ತಾನೆ? ನೀವ್ ಯೋಚನೆ ಮಾಡ್ಬೇಡಿ. ನಾರ್ಮಲ್ ಆಗಿ ಶಂಖ ಪುಷ್ಪ ದೇವ ಅಬ್ನಾರ್ಮಲ್ ಆಗಿ ಆಡೋದು. ಹೆಸರೇನು ಹೇಳು ಗಣೇಶ? ಹೇಳು ಗಣೇಶ. ನಿಂದಲ್ಲ ದೆವ್ದು ಹೋಗಿ ಆ ದೆವನ್ ಕೇಳ್ರಿ. ನಿಮ್ಮಪ್ಪನೇ ತಾನೇ ದೆವ್ವ ಆಗಿ ಬಂದಿರೋದು ಹೇಳು. ಶಿವರಾಜ್ ಪಾಟೀಲ್ ಯಾವ ಜಾತಿ? ಯಾವಗಳಿಗೆ ಜಾತಿ ಐತೆನ? ಏನೇ ಮಾತಾಡ್ತೀಯ ನೀನು? ಕೇಳಿದ ಪ್ರಶ್ನೆ ಮಾತ್ರ ಉತ್ತರ ಹೇಳಬೇಕು. ಲೆಕ್ಕಾಚಾರ ಬೇಡವ. ಇದು ಸಾಮಾನ್ಯವಾದ ದೆವ್ವ ಅಲ್ಲ, ಬಹಳ ಡೇಂಜರಸ್. ಆದಷ್ಟು ಬೇಗ ಇಳಿಸ್ಬಿಡ್ಬೇಕು. ಇದಕ್ಕಿರೋದು ಒಂದೇ ದಾರಿ. ಅಯ್ಯೋ ಅದು ಯಾವ ದಾರಿನೋ ಅದೇ ಮುಚ್ಚಿಬಿಡಿ ಸ್ವಾಮಿ. ಓಂ ಫಟ್ ಸ್ವಾಹ. ಏಯ್ ಏಯ್, ಬಾಯಿ ತೆಗಿ. ಯಾಕ? ರಕ್ತ ಕುಡಿಸ್ಬೇಕು. ಏನಪ್ಪ ಇದು? ರಕ್ತನ ಪೈನಪ್ಪ ಜ್ಯೂಸ್ ತರ ಕುಡಿಸ್ತೀನಿ ಅಂತವನೆ. ಅಯ್ಯೋ ಸುಮ್ನೆ ಅವ್ರು ಹೇಳ್ದಂಗೆ ಮಾಡಪ್ಪ ನೀನು. ಆಗಲ್ಲಪ್ಪ, ಏನಪ್ಪ ದರಿದ್ರ? ಏಯ್ ಏನ್ ಮೋ, ಮಾತಾಡ್ಬೇಡ, ಬಾಯಿ ತೆಗಿ. ರಕ್ತ ಪ್ರಾಪ್ತಿ ರಸ್ತು ಹೋಯ್ತು. ಆಯ್ತು ಆಯ್ತು, ಕೈ ಮುಕ್ಕ ನೀವು ಕೈ ಮುಕ್ಕ.
ಇದನ್ನ ತಗೊಂಡು ಹೋಗಿ ನಿಮ್ಮ ಮನೆ ಬಾವಿನಲ್ಲಿ ಹಾಕು. ಹಾಕ್ಬಿಡ್ರೆ ಯಾವ ದೇವ್ವನು ಇವ್ರ ಮನೆ ಕಡೆ ಸುಳಿಯಲ್ಲ. ನಿಂಬೆ ಹಣ್ಣು ಹಾಕೋವಾಗ ಈ ಮಂತ್ರ ಹೇಳ್ಬೇಕು. ಸರ್ವ ಲೋಕೈಕ ರಿಪುಮತನ ಕರೀಂ. ಸರ್ವ ಲೋಕೈಕ ನೀನಲ್ಲ, ಸರ್ವ ಲೋಕೈಕ ರಿಪುಮತನ ಕರೀಂ. ಓಂ ಹೀಂ ಕ್ರೀಂ ಚಾಮುಂಡಾಯೈ ನಮಃ. ಒಂದ್ಸಲ ಹೇಳ. ಸರ್ವ ಲೋಕೈಕ ರಿಪುಮತನ ಕರೀಂ. ಓಂ ಐಂ ಕ್ರೀಂ ಕ್ಲೀಂ ಚಾಮುಂಡಾಯ ವೇಚ್ಛೈ ನಮಃ. ಅಯ್ಯಯ್ಯೋ ದೇವ ನಿಮ್ ಕರೆಗೆ ಬಂದ. ರಿಪುಮತನ ಕರೀಂ ಕಾಟೇರಮ್ಮ, ನಮ್ಮಪ್ಪನ ಕಾಟನ ದೂರ ಮಾಡು. ಐ ಪಿತಾಮಹು ಗಾನ್ ಕೇಸು ಏನೋ ಮಗನೇ, ನಿಂಬೆ ಹಣ್ಣಿನ ಪಾನಕ ಮಾಡ್ತಿದ್ದೀಯಾ? ನೀನಿನ್ನು ಹೋಗ್ಲಿಲ್ವಾ? ಯಾವನೋ ಪೆದ್ದ ಮಂತ್ರವಾದಿ ಏನೋ ಹೇಳ್ದ ಅಂತ ನಾನು ಹೋಗ್ಬಿಡ್ತೀನಾ? ಹಂಗಾದ್ರೆ ನಿಮ್ಗೆ ಹೋಗೋ ಐಡಿಯಾನೇ ಇಲ್ವೇ? ಎರಡು ಭಾಷೆ ಕೊಟ್ಟಿದ್ಯಾ, ಒಂದನ್ನಾದ್ರೂ ನೆರವೇರಿಸಿದ್ಯಾ? ಅದು ನಿನ್ ಬದುಕಿದ ಕೊಟ್ಟಿದ್ದು, ಈಗ ನೀನು ರೈತ ಹೇಳ್ಬಿಟ್ಟಿದ್ಯಾ. ನಿನ್ ಮಾತ್ರ ನಾನು ನಡ್ಸ್ಕೊಡಕ್ಕಾಗಲ್ಲ. ಈ ಮನೆ ನಾನು ಮಾಡ್ತಾ ಇದೀನಿ, ಏನ್ ಮಾಡ್ತೀಯೋ ಮಾಡ್ಕೋ. ಯಾವನಾದ್ರೂ ಈ ಮನೆ ತಗೊಳಕ್ ಬಂದ್ರೆ ರಕ್ತನ ಕಾರಿ ಸಾಯ್ತಾರ? ಹೌದು, ಅದು ಮನೆನ ತಗೊಳ್ಳೋರು, ಮಾರೋರಲ್ಲ. ಬುದ್ಧಿ ಬುದ್ಧಾರ ಯಾರ್ರೀ ಅದು? ಓ ಕೋಲೆ ಬಸವ, ನಮಗೆ ಗತಿ ಇಲ್ಲ, ಮುಂದೆ ಹೋಗಪ್ಪ. ಏನು ಬ್ಯಾಡಿ ಬುದ್ಧಿ, ದೊಡ್ಡ ಬುದ್ಧಿ ಅವ್ರು ನೋಡ್ಬೇಕಾಗಿತ್ತ. ತಾವ್ರನ್ನ ನೋಡ್ಬೇಕು ಅಂದ್ರೆ ಹೊಗೆ ಹಾಕ್ಸ್ಕೊಂಡು ಕೈಯಲ್ಲಿ ಕುಡಿಕೆ ಮಾಡ್ಕೇಳ್ಕೊಂಡು ಬಿದಿರು ಮೋಟರ್ನ ಹತ್ತಿದ್ರೆ ಮಧ್ಯ ಎಲ್ಲಾದ್ರೂ ಸಿಗ್ತಾರೆ. ಹೋಗ್ತೀರಾ? ಅಯ್ಯೋ ಅಯ್ಯೋ ಹೋಗಿಬಿಟ್ರ ನೋಡಿಯ. ಅಯ್ಯೋ ಚಿಮಣಿ, ನೀವು ಅಲ್ಲೂ ಸುಖವಾಗಿರ್ಬೇಕು. ಅಲೋ, ಇಷ್ಟೊಂದು ಸೀನ್ ಬೇಕಾಗಿಲ್ಲ, ನಾವೇ ಹತ್ತಿಲ್ಲ, ತಮಗೆ ಯಾಕೆ ಅಂದ್ರ? ಹೋಗಿಪ್ಪ ಹೋಗಿ. ಶಿವ ಶಿವ ಸ್ವಾಮಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯೋ ಕೊಡಕ್ ನಮ್ಮ ಹತ್ರ ಏನು ಇಲ್ಲಪ್ಪ. ಏನಪ್ಪ ನಿಂದು? ಇದನ್ನ ಇಟ್ಕೊಳ್ಳಿ ಬುದ್ಧಿ, ನಮ್ಗೆ ಕಿಂಡಲ್ಲ, 5 ರೂಪಾಯಿ. ಇಲ್ಲ ಬುದ್ಧಿ, ಹೋದ ಚಿತ್ತಿ ಮಳೆಯಲ್ಲಿ ನನ್ನ ಹಳೆ ಬಸವ ಸತ್ತೋಯ್ತು. ಅವಾಗ ಏನ್ ಮಾಡ್ಲಪ್ಪ ಅಂತ ಚಿಂತೆ ಮಾಡ್ತಿರುವಾಗ ದೊಡ್ಡ ಬುದ್ಧಿಯವರು ಹೊಸ ಬಸವನ ಕೊಂಡ್ಕೊಳ್ಳಿಕ್ಕೆ ನನಗೆ ಹಣ ಕೊಟ್ಟು ನಾನು ಪ್ರಾಣ ಉಳಿಸಿದ್ರು. ಆವಾಗ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಬುದ್ಧಿ, ತಿಂಗಳ ತಿಂಗಳ 15 ರೂಪಾಯಿ ಕೊಟ್ಟು ಸಾಲ ತೀರಿಸ್ತೀನಿ ಅಂತ. ಆದ್ರೆ ಈ ಸಾರಿ ಇಷ್ಟೇ ಇರೋದು, ಇಟ್ಕೊಳ್ಳಿ ಬುದ್ಧಿ. ಪಾಪ ಅವರು ಹೊರಟೋದ್ರು, ಅವ್ರ ಭಾವನೆ ಹೊರಟೋಗ್ಲಿ, ಇದನ್ನ ನೀವು ಇಟ್ಕೊಂಡು ರೈಟ್ ಹೇಳಿ. ಬೇಡ ಸ್ವಾಮಿ, ಅವ್ರು ಹೋದ್ರು ನಾನು ಕೊಟ್ಟು ಮಾತು ಹೋಗುತ್ತಾ? ಇವತ್ತಿದ್ದ ಮನುಷ್ಯ ನಾಳೆ ಇರಕ್ಕಿಲ್ಲ, ಅಂದ ಮಾತ್ರಕ್ಕೆ ನಾವು ಕೊಟ್ಟ ಆನೆ ಪ್ರಮಾಣ ಎಂದಾದರೂ ಸುಳ್ಳಾಗೋಕ್ ಸಾಧ್ಯವೇ? ಎಳುಬಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅಂತ ಮನುಷ್ಯನೂ ಹೊರಳೋಕ್ ಸಾಧ್ಯವೇ? ನಿಮಗೆ ಬ್ಯಾಡವಾಗಿದ್ರೆ ಇದನ್ನ ದ್ಯಾವ್ರ ಗುಡಿಯಾಗಿ ಇಟ್ಟುಬಿಡಿ ಬುದ್ಧಿ, ನಾನು ಬರ್ತೀನಿ ಬುದ್ಧಿ. ಗಣೇಶ. ಏ ಗಣೇಶ ನಿಲ್ಲಯ್ಯ. ಅಯ್ಯೋ ಏಳು ಬೇರೆ ಬರ್ಬಿಡ್ಲಿ, ತಗೋ ಹೂವ. ತುಂಬಾ ಥ್ಯಾಂಕ್ಸ್ ಕಣೆ, ಬರ್ಲ? ಇರಪ್ಪ, ಏನ್ ಸುಮ್ನೆ ಹೋದ್ರೆ ಹೆಂಗೆ, ಕಾಸು ಯಾರು ಕೊಡ್ತಾರೆ? ಇಲ್ಲಿ ಗಂಟ 255 ರೂಪಾಯಿ ಆಗೈತೆ. ಹೌದಾ? ಅವನ್ ಕೆಲಸ ಮಾಡೋಣ, ಈ 5 ರೂಪಾಯಿ ನಾನು ಇಟ್ಕೋ, ಬಿಕ್ಕಿದ 250 ರೂಪಾಯಿ ಬ್ಯಾಲೆನ್ಸ್ ಆಯ್ತಾ? ಇದು ಮುನಿಯಪ್ಪ ತಾತಂಗೆ ಅಂತ ಕೊಟ್ಟಿದ್ದು, ನನ್ ಸಾಲನ ನೀನೇ ಸಂಪಾದನೆ ಮಾಡ್ತಿರ್ಸು. ಈ ಕಾಸು ನನಗ್ ಬೇಡ, ತಗೋ ನೀನೇ ಇಟ್ಕೋ. ಇವಳನ್ನ ಕಟ್ಕೊಂಡವನು ಮೂರ್ ದಾರಿಲಿ ಕುತ್ಕೊಂಡ ಪ್ರೋಗ್ರಾಮ್ ಇದೆ. ಈ ಹುಡುಗಿನ ಏನ್ ತಯಾರು ಮಾಡ್ಬಿಟ್ಟವನೇ ನಮ್ಮ ಬದುಕ ಕಷ್ಟನಪ್ಪ. ದೇವರೇ ಪರಮಾತ್ಮ. ಗಣೇಶ ಕರೆದ ತಂದೆ, ಬಾರೆ ಈಚೆಗೆ ವರ್ಗೆ. ಗಣೇಶ. ಓಹೋ, ಏನ್ ತಂದೆ, ಬೆಳಗ್ಗೆ ಬಿಡಿಲ್ ಬಾರ್ಸಕ್ ಬಂದ್ಬಿಟ್ಟಿದ್ರಾ? ಅಲ್ಲಿ ನೋಡು, ಮನೆ ತಗೊಳ್ಳೋಕೆ ಜನ ಕರ್ಕೊಂಡ್ ಬಂದಿದ್ದಾನೆ ಆ ಖಾನ್. ನಾನೇ ಬರಕ್ ಹೇಳಿದಪ್ಪ, ಯಾಕೆ ನಿನ್ನೆ ನಿನ್ ಹೇಳಿಲ್ವಾ ನೀನು ಉಯ್ಯಾಲ ಮೇಲೆ ಕುತ್ಕೊಂಡು ತುಗಾಡ್ಕೊಂಡು ನೋಡ್ತಾ ಇರು, ನಾನು ಈ ಮನೆ ಮಾರಷ್ಟೇ ಇಲ್ಲ. ಐ ಗಣೇಶ ಬಾರಪ್ಪ ಬೇಗ. ಬಂದೆ 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 ಬಂದೆ. ಅದೇ ಹೊಸ ಬಯಸು ಅಂತ ಹೇಳಿದ್ನಲ್ಲ ಇವ್ರೇ. ನಮಸ್ಕಾರ ಸರ್. ನಮಸ್ಕಾರ. ಮನೇಲಿ ಒಂದ್ಸರಿ ನೋಡಿದ್ರ? ಆದ್ರೆ ಅವಶ್ಯಕತೆ ಇಲ್ಲ ಬಿಡಿ, ಬಹಳ ದಿವಸಗಳಿಂದ ಈ ಮನೆ ಮೇಲೆ ಒಂದು ಕಣ್ಣಿತ್ತು. ಹಿಂದೆ ಒಂದ್ಸತಿ ಬಂದಿದ್ದೆ,
ಆದ್ರೆ ನಿಮ್ ತಂದೆ ಬಾಹಿಗೆ ಬಂದಾಗ ಬೈಕ್ ಕಳಿಸ್ಬಿಟ್ಟಿದ್ದಾರೆ. ಈಗ ಕಾನ್ ಹೇಳಿದ್ರು ನೀವು ಮನೆ ಮಾರ್ತಾ ಇದ್ದೀರಿ ಅಂತ. ಆರ್ ಯು ರೆಡಿ? ನಾನೇನೋ ರೆಡಿ, ಅದು ಬಂದು ಡೋಂಟ್ ವರಿ ಮಿಸ್ಟರ್ ಗಣೇಶ್, ಕಾನ್ ಆ ವಿಚಾರವಾಗಿ ನಮ್ಮ ಹತ್ರ ಎಲ್ಲ ಹೇಳಿದ್ದಾರೆ. ಈ ಮನೆಯಲ್ಲಿ ದೇವ ಭೂತಗಳಿದ್ರೆ ಅವ್ ಪಾಡ್ಗೆ ಅವಿರುತ್ತವೆ, ನಮ್ ಪಾಡಿಗೆ ನಾವಿರ್ತೀವಿ. ನಮಗೆ ಅವುಗಳನ್ನು ಕಂಡ್ರೆ ಯಾವ ಭಯನೂ ಇಲ್ಲ, ಭೀತಿನೂ ಇಲ್ಲ ಎಂದಿವ್ರು. ದೆವ್ವ ಅಂದ್ರೆ ಭಯ ಅಲ್ಲ ಅಂತಾರ ಇವರೇನು ಕೊಳ್ಳೆಗಾಲದವರ? ರಕ್ತಕಾರಿ ಶತ್ರು ಪರವಾಗಿಲ್ಲ, ನಾವ್ ಈ ಮನೆ ತಗೊಂಡೇ ತಗೋತೀವಿ. ಆಮೇಲೆ ಆ ಕಡೆ ಭಾಗ ಎಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ ಸರ್, ನಿಮ್ಗೆ ಈ ಕಡೆ ಮಳೆ ಗೊತ್ತಿಲ್ಲ, ಹಗಲು ರಾತ್ರಿ ಬಿಡದಿಲ್ಲ, ದೋಂತ ಸುರಿತದೆ. ಎಷ್ಟೇ ಆಗ್ಲಿ ಪುರಾತನ ಕಾಲ ಮನೇಲ್ವೇ, ಅದಕ್ಕೆ ಹೆಂಗಿದೆ? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಿಡಿ. ಇದು ಬಿದ್ದೋದ್ರೆ ಬಿದ್ದೋಗ್ಲಿ, ಪಕ್ಕದಲ್ಲಿ ಇನ್ನೊಂದು ಅಲ್ಲಾಡ್ತಾ ಇದೆ, ಅದು ಬಿದ್ದೋಗ್ಬಿಟ್ರೆ ಎರಡು ಸೇಲ್ಸ್ ಒಟ್ಟಿಗೆ ವರ್ಕ್ ಮಾಡಿ, ಲೇಬರ್ ವರ್ಕ್ಔಟ್ ಆಗ್ಬಿಡುತ್ತೆ. ಇಟ್ಸ್ ಓಕೆ ಗಣೇಶ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ಮಿಕ್ಕಿದ ಫಾರ್ಮಾಲಿಟೀಸ್ ಮುಗಿಸ್ಬೋಣವಾ? ಓ ಧಾರಾಳವಾಗಿ. ಗಣೇಶ ತಗೊಳಪ್ಪ, ಸೇವ್ ಮಾಡ್ಬಲ್ಲಿ ಜಿ ಎನ್ ಎಸ್ ಎಚ್ ಎ, ನಮಗ ಅದೆಲ್ಲ ಬರಲ್ಲ. ಗ ಅದ್ರ ಮೇಲೆ ಕೋಳಿ ಮೊಟ್ಟೆ, ನ ಅದ್ರ ಪಕ್ಕದಲ್ಲಿ ಸೊನ್ನೆ. ಅಯ್ಯೋ ಏನೋ ಮಾಡಪ್ಪ ನೀನು. ಗಣೇಶ, ಹೇಗೂ ಮನೆ ಮಾರಬೇಕು ಅಂತ ತೀರ್ಮಾನಿಸಿದ್ದೀಯಾ? ಸಹಿ ಹಾಕೋ ಮುಂಚೆ ದೇವರ ಪೂಜೆ ಮಾಡಿ, ಆಮೇಲೆ ಏನ್ ಬೇಕಾದ್ರೂ ಮಾಡು. ಏನಾಯ್ತು, ಎನಿ ಪ್ರಾಬ್ಲಮ್? ಏನ್ ಯೋಚನೆ ಮಾಡಿದ್ದೀರಾ ಸರ್? ದುಡ್ಡು ರೆಡಿ ನೋಡಿ, ಹಾರ್ಡ್ ಕ್ಯಾಶ್. ಸುಮ್ಮನೆ ಕಣ್ಮ ಸೈನ್ ಮಾಡಪ್ಪ, ತಗಪ್ಪ, ತಗ ಹೇಳ್ತೀನಿ. ಇಲ್ಲಿ ನೋಡಪ್ಪ ಕಾನು, ಮಾರೋರ್ಗೆ ಅಲ್ಲ ತಗೊಳ್ಳೋರ್ಗು ಒಳ್ಳೇದಾಗ್ಬೇಕು. ನಾನು ಯಾವ್ದಕ್ಕೂ ಒಂದ್ಸರಿ ದೇವ್ರಿಗೆ ನಮಸ್ಕಾರ ಹಾಕೊಂಡ್ ಬರ್ತೀನಿ. ಒಂದ್ ನಿಮಿಷ, ಸೆಂಟಿಮೆಂಟ್ಲು. ಎಸ್ ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೂ ಅರ್ಥವಾಗುತ್ತೆ ಅಂದೆ. ವಿಕ್ರಮಾದಿತ್ಯನ್ಗೆ ಎಗ್ಲೇ ಬೇತಾಳ ಇದ್ದಂಗೆ, ಕಳ್ಳನ್ ತರ ನೋಡು ಮಜಾ ತಗೋತಾವನೆ. ಸತ್ರು ಸುಖವಾಗಿರಕ್ ಬಿಡಲ್ಲ. ದೇವ್ರೆ, ಈ ಮನೆನ ಮಾರದೆ ನನಗೆ ಬೇರೆ ವಿಧಿನೇ ಇಲ್ಲ. ಜೊತೆಗೆ ಆ ಮುದುಕನ ಬಾಯಿಗೆ ಸ್ವಲ್ಪ ಬೀಗ ಹಾಕ್ಸು. ಗಣೇಶ ನೋಡ್ದ ನೋಡ್ದ ಬಾಬಾ, ಏನ್ ಹೇಳು? ಶಿವಲಿಂಗದ ಮುಂದೆ ಇನ್ನೊಂದ್ ದೇವ್ರ ಇದ್ದಾನೆ, ಅದಕ್ಕೂ ಪೂಜೆ ಮಾಡು. ಇನ್ನೊಂದ್ ದೇವ್ರು? ಅವ್ರು ಹೋದ್ರು ನಾನು ಕೊಟ್ಟ ಮಾತು ಹೋಗುತ್ತಾ? ಇವತ್ತಿದ್ದ ಮನುಷ್ಯ ನಾಳೆ ಇರಕ್ಕಿಲ್ಲ ಅಂದ ಮಾತ್ರಕ್ಕೆ ನಾವು ಕೊಟ್ಟ ಆನೆ ಪ್ರಮಾಣ ಎಲ್ಲಾರು ಹೋಗಕ್ ಸಾಧ್ಯ? ನೆಲಗಿಲ್ಲ ನಾಳೆಗೆ ಹೆಂಗ್ ಬೇಕಾದ್ರೂ ಹೊರಳುತ್ತೆ ಅಂತ ಮನುಷ್ಯನೂ ಹೊರಳಕ್ ಸಾಧ್ಯ? ಬೇಗ ಬಾಲಿ, ಐದು ನಿಮಿಷ ಇದೆ, ಬೇಗ ದುಡ್ಡು ಎಣಿಸ್ಕೊಂಡು ಸೇನ್ ಹಾಕ್ಬಿಡು, ರಾಹು ಕಾಲ ಬಂದ್ಬಿಡುತ್ತೆ. ಹಾ, ರಾಹು ಕಾಲ ಬಂದಾಯ್ತು, ಬಂದ್ಬಿಡ್ತಾ ಇಲ್ಲ, ಐದು ನಿಮಿಷ ಇದೆ. ನಾನು ಈ ಮನೆನ ಮಾರ್ತಾ ಇಲ್ಲ. ನಿಂಗೆ ತಲೆ ಕೆಟ್ಟಿದ್ಯಾ? ಏನ್ ಮಾತಾಡಿದ್ಯಾ ಗಣೇಶ್? ಒಂದ್ಸರಿ ಕೋಪ ಮಾಡ್ಕೋಬೇಡಿ. ನೋಡಿ ಮಿಸ್ಟರ್ ಗಣೇಶ್, ಈ ಮನೆ ನಿಮಗ್ ಸೇರಿದ್ದು, ಮಾರೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ನಮ್ಮನ್ ಬರಕ್ ಹೇಳ್ಬಿಟ್ಟು ತಪ್ಪೆ ಸರ್. ನೀವು ಕಾರಣ ಕೇಳಿದ್ರೆ ನಾನು ಹೇಳೋದು ಇಷ್ಟೇ, ಈ ಮನೆನ ನಾನು ಮಾರೋದಿಲ್ಲ, ಪೂರ್ತಿ ದುಡ್ಡು ಬೇಕೇನ್ರಿ? ಸ್ವಲ್ಪ ಸುಮ್ಮನೆ ಇರಯ್ಯ. ಮಿಸ್ಟರ್ ಗಣೇಶ್, ನಿಮ್ಮ ಮನಸ್ಥಿತಿ ನನಗೆ ಅರ್ಥವಾಗುತ್ತೆ. ಮಿಸ್ಟರ್ ಖಾನ್, ಇದೇ ರೀತಿ ಬೇರೆ ಯಾವ್ದಾದ್ರು ಮನೆ ಇದ್ರೆ ಹೇಳಿ, ಅದನ್ನ ಕೊಂಡ್ಕೊಳಕ್ ನಾನು ತಯಾರಾಗಿದ್ದೇನೆ ಸರ್. ನಾನು ಒಪ್ಪಿಸ್ತೀನಿ. ಇಟ್ಸ್ ಆಲ್ ರೈಟ್ ಮಿಸ್ಟರ್ ಖಾನ್, ನಾನು ಇನ್ ಬರ್ತೀನಿ ಸರ್. ನನ್ನ ಮಾತು ಕೇಳಿ ಸರ್. ನಿನ್ನ ಮನಸ್ಸಲ್ಲಿ ಏನ್ ತಿಳ್ಕೊಂಡಿದ್ದೀನಿ ನೀನು? ಹಾ, ಈ ಉಚ್ಚರಣ ಮಗ ಕೇಳ್ದಂಗೆಲ್ಲ ದುಡ್ಡು ಕೊಡ್ತಾನೆ, ಇವನ ಹತ್ರ ಚೆನ್ನಾಗಿ ಇಸ್ಕೊಂಡು ಯಾವ ಮಾಡ್ಸ್ಬಿಟ್ಟು ನಾಮ ಹಾಕೋಣ ಅಂತನಾ? ಹಂಗಲ್ಲ ಖಾನ್, ನೋಡು ನಮ್ಮಪ್ಪ ಸತ್ತಿದಾರಂತ ಗೊತ್ತಿದ್ರು ಕೂಡ ಅವ್ರು ಬದುಕ್ದಾಗ ಅವ್ರು ಕೊಟ್ಟು ಮಾತ್ರ ನಡೆಸ್ಕೊಟ್ಟಲ್ಲ ಆ ಗೋಲೆ ಬಸವ ಮುನಿಯಣ್ಣ, ಅವನ್ನ ನೋಡಿದಾಗ ನನ್ ಚಪ್ಪಿ ತಗೊಂಡು ನೋಡ್ದಂಗ ಆಯ್ತು. ನನ್ ಮನ್ಸಿಗೆ ಬಹಳ ಬೇಜಾರಾಗೋಯ್ತು. ಯೋ ಗಣೇಶ, ಏನ್ ಕತೆ ಹೇಳ್ತಿದ್ಯಾ? ನಿಮ್ಮಪ್ಪನ ಮಾತನ್ನ ಮೀರ್ಬಿಟ್ಟು ಮನೆ ಮಾರ್ತೀನಿ ಅಂತ ಹೇಳಿದ ನೀನೇ, ಈಗ ಅದು ಯಾವನ ದನ ಕಾಯನ್ ಬಂದಂತೆ ಅದೇನೋ ಹೇಳದಂತೆ ಅಂದ್ಬಿಟ್ಟು ಮನೆ ಮಾರಲ್ಲ ಅಂತೀಯ? ನಾಳೆ ದಿನ ಕುರಿ ಕಾಯನ್ ಬರ್ತಾನೆ, ಅವನೇನೋ ಹೇಳ್ತಾನೆ, ನೀ ನಿರ್ಧಾರ ಬದಲಾಯಿಸ್ಬಿಡ್ತೀಯಾ? ಯೋ, ಸ್ವಂತ ನಿರ್ಧಾರ, ಸ್ವಂತ ನಿರ್ಧಾರ ಇರಬೇಕು. ನನಗೆ ಅದೆಲ್ಲ ಬೇಕಿಲ್ಲಪ್ಪ, ನಿನ್ನ ಹತ್ರ ಮಾತಾಡೋದು ವ್ಯರ್ಥ. ನೋಡೋ, ನನಗೆ ದುಡ್ಡಿನ ಸಮಸ್ಯೆ ಇದೆ, ನನ್ನ ದುಡ್ಡು ಯಾವಾಗ ಕೊಡ್ತೀಯಳು ಅಷ್ಟೇ. ಹಾ ಅಷ್ಟೇ. ಅದು ಆಗಲ್ಲ ಕಣಯ್ಯ, ನಿನ್ನ ಕೈಯಲ್ಲಿ ದುಡ್ಡು ಕೊಡಕ್ ಆಗಲ್ಲ. ಇನ್ಮೇಲೆ ಈ ಮನೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ನಿರ್ಧಾರ ತಗೊಳ್ಳೋದು ನಾನೇ, ನೀನು ಹ್ಞೂ ಅನ್ಬೇಕಷ್ಟೇ. ಗಣೇಶ, ನಿನ್ನ ಬಾಯಿಗೆ ಮಣ್ಣಾಕ, ನನ್ನ ಬಾಯಿಗೂ ಮಣ್ಣಾಕ್ಬಿಟ್ಟಲ್ಲ. ಏನು ಏನು, ಮನೆ ಮಾರಲ್ಲ ಅಂದಿದ ತಕ್ಷಣ ಪಾರ್ಟಿ ಕೊಡಿಸ್ತಾ ಇದ್ಯಾ? ನಿನ್ನ ಆಸೆ ನೆರವೇರಾಯ್ತಾನೆ? ಇಲ್ಲಿಂದ ರೈಟ್ ಹೇಳು. ನನ್ನ ಇನ್ನೊಂದು ಆಸೆ. ಅದೇ ಏನು?
ನಿನ್ನ ಚಿಕ್ಕಮ್ಮ ಅದನ್ನ ಪ್ರೀತಿಯಿಂದ ನನ್ನ ಎರಡನೇ ಕಾಗೆ ಅಂತ ಹೇಳಬಹುದಲ್ಲ ನನ್ನ ಎರಡನೇ ಹೆಂಡತಿ ಆಯ್ತು ಹುಡುಕೊಂಡ್ರೆ ಹೋಗ್ತೀಯಾ ಖಂಡಿತ ಆಯ್ತು ಬಿಡು ಹುಡುಕೋಣ ದೊಡ್ಡ ಮನೆ ಅಂತ ಕ್ಯಾಚ್ ಹಾಕ್ಬಿಟ್ರ ಉಮಾ ಮಹೇಶ್ವರಿ ಅಮ್ಮ ಅವರೇ ನಮಸ್ಕಾರ ಬುದ್ಧಿ ಯಾರು ನೀವು ಉಮಾ ಮಹೇಶ್ವರಿ ಅವರ ಮನೆ ಇದೇನಾ ಹೌದು ನೀವು ಯಾರು ನಾನು ಗಣೇಶ ಲೇ ಮಗನೇ ನನ್ನ ಹೆಸರು ಹೇಳೋ ಆಬಾ ಆ ನಾನು ಅಲಸ್ತಾಡು ರಾವ್ ಬಹದ್ದೂರ್ ಶಿವರಾಜ್ ಪಾಟೀಲ್ ಇದರಲ್ಲ ಅವರ ಮಗ ಗಣೇಶ್ ಪಾಟೀಲ್ ಆ ಶಿವರಾಜ್ ಪಾಟೀಲ್ ಅವರ ಮಗ ನಾನು ಹೌದು ಹೌದು ಓ ಬನ್ನಿ 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 ಎಷ್ಟು ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ ಈಗಲಾದರೂ ನಮ್ಮ ನೆನಪಾಯಿತಲ್ಲ ಬನ್ನಿ ಬನ್ನಿ ನೀವು ಬಂದಿ ತುಂಬಾ ಸಂತೋಷ ಆಯ್ತು ಬನ್ನಿ ಬನ್ನಿ ತುಂಬಾ ಥ್ಯಾಂಕ್ಸ್ ಅಣ್ಣ ಯಾರು ಬಂದಿದ್ದಾರೆ ನೋಡು ಯಾರು ಜಮೀನ್ದಾರ್ ಶಿವರಾಜ್ ಪಾಟೀಲ್ ಅವರ ಮಗ ಓಹ್ ನಮಸ್ಕಾರ 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 ಬನ್ನಿ ಬನ್ನಿ ಕೂತ್ಕೊಳ್ಳಿ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಯ್ತು ಅಂದಾಗೆ ತಿನ್ನಕ್ಕೇನಾದ್ರೂ ತಗೋತೀರೇನು ಅಯ್ಯೋ ಬೇಡಿ ಬೇಡಿ ನಮ್ಮ ತಂದೆಯವರು ಚಿಕ್ಕಮ್ಮನವರನ್ನ ನೋಡ್ಕೊಂಬಾ ಅಂದ್ರು ಅದಕ್ಕೆ ಬಂದೆ ಅವರೇ ಬಂದಿದ್ರೆ ನಮ್ಮ ಮನಸ್ಸಿಗೆ ಇನ್ನೂ ಸಮಾಧಾನ ಆಗ್ತಿತ್ತು ಅಯ್ಯೋ ಅವರು ಹೋಗ್ಬಿಟ್ರು ಸರ್ ಅಯ್ಯೋ ಪಾಪ ಪರವಾಗಿಲ್ಲ ತಮ್ಮ ಅಣ್ಣ ಬಾಗಲ ಚಿಲ್ಕ ಹಾಕು ಸರಿ ಅಣ್ಣ ಸರ್ ಯಾಕೆ ಚಿಲ್ಕ ಹಾಕ್ತಿದ್ರಿ ಏನೇ ನಡೆದ್ರು ನಮ್ಮ ಮನೆ ನಾಲ್ಕು ಗೋಡೆಗಳ ಮಧ್ಯನೇ ನಡೆಯಬೇಕು ಅದು ನಮ್ಮ ಮನೆತನದ ಸಂಪ್ರದಾಯ ಔ ಹೌದಾ ಆಹಾ ಅದೇನು ಸಂಪ್ರದಾಯನೋ ಏನೋ ಅದೇನು ಕೊಡ್ತೀರಾ ಕೊಡ್ರಿಪ್ಪ ಏನ್ ಮಕ ನೋಡ್ತಾ ಇದ್ದೀಯಾ ಹೋಯ್ತಾರ ಹೋಯ್ತಾರ ಈ ಕಡೆ ನೋಡ್ದೆ ಅಂದ್ರೆ ಅಷ್ಟೇ ಮಗನೇ ಆಯ್ತಪ್ಪ ರೈಟ್ ರೈಟ್ ಹೇಳ್ತಾ ಇರೋ ಇವಳು ನಿಮ್ ಚಿಕ್ಕಮ್ಮ ಇವಳು ನಿಮ್ ಚಿಕ್ಕಮ್ಮನ ಮಗಳು ನಿಮ್ ಚಿಕ್ಕಮ್ಮನ ತರನೇ ಇವಳು ಯಾವನ ಜೊತೆನೆ ಓಡಾಗಿದಾಳೆ ಹುಡುಕು ಅವಳು ಏನಾದರೂ ಸಿಕ್ಕಿದ್ರೆ ಇಲ್ಲಿ ಕರ್ಕೊಂಡು ಬಾ ಬೇಡ ಇವಳು ನಿನ್ ಜೊತೆನೆ ಇಟ್ಕೋ ಆ ಹೋಗ್ತಾ ಇರೋ ಯಾಕೆ ಓಡಾಡ ಕರ್ಮ ಸಿಕ್ಕಿದ್ರೆ ಇಂತ ತಂದೆ ಸಿಗ್ಬೇಕು ಹೆಸರೇಳು ಮರ್ಯಾದೆ ಹೆಂಗ್ ಸಿಗ್ತದೆ ಅಂತ ಹೇಳಿದಕ್ಕೆ ಹಿಂಗ ಸಿಗುತ್ತೆ ನಾಯಿ ಹೊಡೆದಂಗ್ ಹೊಡೆದ್ರು ಬೇಕಾ ನನಗಿದು ಹೋಗಿದ್ಯಾ ಸಿಕ್ಕಿದ್ರ ಏನಾಯ್ತು ಹೇಳೋ ಹೇಳ್ತೀನಿ ಹೋದೆ ನನ್ನ ಹೆಸರು ಹೇಳ್ದೆ ನಿಮ್ಮ ಹೆಸರು ಹೇಳ್ದೆ ಒಳ್ಳೆ ಮರ್ಯಾದೆ ಸಿಕ್ತಲ್ಲ ಆಹ ಎಂಥ ಮರ್ಯಾದೆ ನಾನು ಹೇಳಿಲ್ವಾ ಅಲ್ಲ ಮನೆಗೆ ಹೋದವನೇ ಈಚೆ ಕುತ್ಕೊಂಡು ಮಾತಾಡೋಣ ಅಪ್ಪ ಅಂದೆ ಬೇಡಿ ಈಚೆ ಕಡೆ ತುಂಬಾ ಬಿಸಿ ಇದೆ ಒಳಗಡೆ ತುಂಬಾ ತಂಪಾಗಿದೆ ಬನ್ನಿ ಎಂದ್ರು ಹಳ್ಳಿ ಜನ ಅಂದ್ರೆ ಹಾಗೆ ಮರ್ಯಾದೆ ಗೌರವಕ್ಕೆ ಕಡಿಮೆ ಮಾಡೋದಿಲ್ಲ ಏ ಕೊಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು ಆ ಅದರಲ್ಲೂ ನೀನು ನನ್ನ ಹೆಸರು ಹೇಳಿದ ಮೇಲೆ ಆ ಅಲ್ಲೇ ಇರೋದು ನೋಡಿ ನಿಮ್ಮ ಹೆಸರು ಹೇಳಿದ ಮೇಲೇನೆ ಸಿಕ್ಕಾಪಟ್ಟೆ ಅಮ್ಮ ಕೊಟ್ರು ನಿನ್ನ ಬಾಯಿ ಮಂಡಾಕ ಆಮೇಲೆ ಏನಾಯ್ತು ಆಮೇಲೆ ಏನು ಆಗಬೇಕು ಬಾಗಲ್ಲ ಹಾಕಿ ಚಿಲ್ಕಾನ ಹಾಕಿ ಚಿಲ್ಕಾನ ಯಾಕೆ ತಪ್ಪಿಸ್ಕೊಂಡು ಓಡಾಡ್ಬಿಡ್ತೀರಿ ಅಂತ ನೋಡು ಅದು ಶಿವರಾಜ್ ಪಾಟೀಲ್ ಮಗ ಅಂದಿದ ತಕ್ಷಣ ನಾಯಿ ಹೊಡೆದ ಹೊಡೆದು ನೋಡ್ತೀಯಾ ನೋಡು 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 ಹೌದಾ ಏನ್ ಹೌದು ಹಾಳಾಗ ಹೋಗ್ಲಿ ಬಿಡು ಆಮೇಲೆ ಇನ್ನೊಂದು ವಿಷಯ ನಿಮ್ ಚಿಕ್ಕಂತಿ ಸತ್ತೋಗ್ಬಿಟ್ಲಂತೆ ಅಳ್ಬೇಡ 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 ಅದರಲ್ಲಿ ಒಂದು ಚಿಕ್ಕ ಸಂತೋಷದ ವಿಚಾರನು ಇದೆ ಅವಳಿಗೆ ಒಬ್ಳು ಮಗಳು ಇದ್ದಾಳಂತೆ ಮಗುನಾ ಅದು ಹೇಗಂದ್ರೆ ನೋಡು ನೀನು ಅದು ಇದು ಎಲ್ಲಿ ಹೆಂಗೆ ಕಾಗೆ ಆರತ್ತಂದ್ರೆ ಕೆಟ್ಟ ಕೋಪ ಬರುತ್ತೆ ಅದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ನೋಡು ಇಲ್ಲ ಅವಳ ಫೋಟೋ ಇದೆ ಎಷ್ಟು ಮುದ್ದಾಗಿದೆ ಅವಳ ತಾಯಿ ತರನು ಕಣ್ಣು ಮೂಗು ಎಲ್ಲ ಅಲ್ಲ ಇದನ್ನ ಹೇಳ್ದಲೆ ಎರಡು ಎಕ್ಸ್ಟ್ರಾ ಬಿತ್ತು ಇಲ್ಲೊಂದು ನನ್ನ ಮಗಳೇನಂದಳು ಕರ್ಕೊಂಡು ಬರ್ಬೇಕಾಗಿತ್ತು ಅದನ್ನ ಹೇಳಿದ್ಕೆ ಇನ್ನ ಟೂ ಎಕ್ಸ್ಟ್ರಾ ಬಿತ್ತು ಇಲ್ಲೊಂದು ಇಲ್ಲೊಂದು ಮಗಳಂತೆ ಮಗಳು ಅವಳು ಅವ್ರ ಅಮ್ಮನಂಗೆ ಸಂಗೀತ ಪಾಠ ಕಲಿಯಕ್ಕೆ ಹೋಗಿ ಯಾರನ್ನೋ ಕ್ಯಾಚ್ ಹಾಕೊಂಡು ಓಡಾಬಿಟ್ಲಂತೆ ಹೌದಾ ಎಲ್ಲೋ ಬಿಟ್ರು ಅಲ್ಲ ಸದ್ಯ ಮಗಳನ್ನ ಕನ್ನಡಿ ಅಂತ ಹೇಳಿಲ್ವಲ್ಲ ಹೇಳಿದ್ರೆ ಈ ಆಸ್ತಿಲಿ ಅರ್ಧ ಅವಳಿಗೂ ಕೊಡಬೇಕಾಗಿತ್ತು ಬೆಳ್ಳನೆ ಬೆಳಗಾಯಿತು ಅಪ್ಪ 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 ಏನಾಯ್ತಪ್ಪ ಅಬ್ಬ ಗುಂಡಾಕಿದ್ಯಾ ಯಾಕೆ ಅವಳು ಸತ್ತೋಗ್ಬಿಟ್ಟ ಮಗಳು ಕೈಗೆ ಸಿಗ್ಲಿಲ್ಲ ದುಃಖ ಪಡ್ಕೊಳಕ್ ಆಗ್ಲಿಲ್ಲ
ದುಃಖದ ಮನೆ ಹಾಳಾಗೋಗ್ಲಿ. ನಿಮ್ ಲ್ಯಾಂಡ್ ಅಲ್ಲಿ ಗುಂಡು ಸಿಗುತ್ತಾ? ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಸರ್ ಒಬ್ಬರೇ ಮಾತಾಡ್ಕೋತಾ ಇದ್ದೀರಾ? ಅದು ದೆವ್ವಾದ ನಮ್ಮ ಫಾದರ್ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಗ್ ಗೊತ್ತು ಸರ್, ನಿಮ್ ತಂದೆ ಅಂತ ವ್ಯಕ್ತಿನ ಕಳ್ಕೊಂಡ್ ದುಃಖ ಅಷ್ಟ ಬೇಗ ಯಾರನ್ನು ಬಿಟ್ಟು ಹೋಗೋದಿಲ್ಲ. ಏ ಅವರೇ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ? ಹೌದು ಸರ್, ಅದೊಂದು ಇವರಿಗೆ ತುಂಬಾ ಕಾಗದರ ನಷ್ಟ ಆಗಿಬಿಟ್ಟಿದೆ. ಊರವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮಗಂತೂ ತುಂಬಾ ನಷ್ಟ ಆಗಿದೆ. ಅವರು ಮಗನಾಗಿ ಹುಟ್ಟೋದಕ್ಕೆ ನೀವು ಏಳು ಏಳು ಜನ್ಮ ತಪಸ್ ಮಾಡಿರಬೇಕು ಸರ್. ತುಂಬಾ ಜನ ಹಂಗ್ ಫೋನ್ ಮಾಡಿ ಹೇಳ್ತಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ ತಂದೆನೇ ನೋಡ್ದಂಗ ಆಗುತ್ತೆ ಸರ್. ಕನ್ನಡಿ ನೋಡ್ದಾಗೆಲ್ಲ ನಾನು ಹಂಗೆ ಅನ್ಕೊಂತಾ ಇರ್ತೀನಿ. ಸರ್ ಅವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆವರೆಗೂ ಮಾತಾಡಬಹುದು. ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಬೇಕಾದ್ರೆ ನಾಳೆ ಮಾತಾಡೋಣ. ಈಗ ಬಂದ ಕೆಲಸ ಸರ್, ನಮ್ಮ ಊರಲ್ಲಿ ಒಂದು ಹೊಸ ಸ್ಕೂಲ್ ಕಟ್ಸಿದೀವಿ. ಹಾ ನೋಡಿದೀನಿ, ಒಳ್ಳೆ ಬಿಲ್ಡಿಂಗ್. ಆ ಜಾಗ ನಿಮ್ ತಂದೆಯವರು ನಮ್ಮ ಸ್ಕೂಲ್ಗೆ ಅಂತ ದಾನ ಕೊಟ್ರೆ ಸರ್. ಈಗಿನ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳಿ? ಹಾ ಮನೆಗೆ ಮಾರಿ ಮಾತ್ರ ಕೊಡಕ್ಕಾಗುತ್ತೆ. ಯಾಕಪ್ಪ ಇಲ್ಲಿ ಕೂತಿದ್ಯಾ? ಎದ್ದೋಗಿ ಆ ಕಡೆ. ಸರ್ ನಾವ್ ಇಲ್ಲಿ ಕೂತಿದೀವಲ್ಲ. ನಿಮ್ಗೆ ಹೇಳ್ದಾ ಅದು ಫಾದರು ಡ್ರಾಮಾ ದೆವ್ವ ಪ್ರಾಕ್ಟೀಸ್ ಮಾಡ್ತಾ ಇದೆ ಬಂದ ವಿಷಯ? ಅದೇ ಸರ್, ಸ್ಕೂಲ್ ಕಟ್ಟುವಾಗಲೇ ನಿಮ್ ತಂದೆಯವ್ರ ಕೈಲೇ ಉದ್ಘಾಟನೆ ಮಾಡಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ಈಗ ಅವ್ರಿಲ್ಲ, ಅವ್ರ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಉದ್ಘಾಟನೆ ಮಾಡಿದ್ರೆ ನಿಮ್ ತಂದೆಯವ್ರು ಮಾಡಿದಷ್ಟೇ ಸಂತೋಷ ಆಗುತ್ತೆ. ಅವ್ರ ಅಭ್ಯಾಸ ನಮಗ್ ಬೇಡ ಬಿಡಿ. ಸ್ಕೂಲಿಗೆ ಹೋಗೋ ಅಭ್ಯಾಸ ಅಂತೂ ಇರಲಿಲ್ಲ. ಈಗ ಈ ನೆಪದಲ್ಲಾದ್ರೂ ಸ್ಕೂಲಿಗೆ ಹೋಗಿ ಬಾರ. ನೀವು ಬಂದೇ ಬರ್ತೀರಾ ಅಂತ ಊರವ್ರಿಗೆಲ್ಲ ಹೇಳ್ಬಿಟ್ಟಿದೀವಿ, ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಬರ್ತೀನಿ ಅಂತ ಹೇಳೋ, ಹೀಗಾದ್ರೂ ಊರಲ್ಲಿ ನಿಂಗೆ ಮರ್ಯಾದೆ ಸಿಗ್ಲಿ. ಆಯ್ತು ಬರ್ತೀನಿ. ಯಾವಾಗ ಉದ್ಘಾಟನೆ? ಮುಂದಿನ ಶುಕ್ರವಾರ ಸರ್. ಬನ್ನಿ ಸರ್, ಬನ್ನಿ ಬನ್ನಿ. ತುಂಬಾ ಥ್ಯಾಂಕ್ಸ್. ನಿಮ್ ತಂದೆಯವ್ರು ಮಾಡಬೇಕಾದ ಶುಭ ಕಾರ್ಯನ ನೀವು ನೆರವೇರಿಸ್ಕೊಟ್ರಿ. ಏನ್ ಹೇಳ್ತಪ್ಪ, ನಮ್ಮೂರಲ್ವಾ ನಾನೇ ಮಾಡ್ಬೇಕು ಅಂತ ಹೇಳಪ್ಪ? ನಮ್ಮೂರಲ್ವಾ ಅದಕ್ಕೆ ಇವ್ರು ಮಾಡ್ಬೇಕು. ಅಯ್ಯೋ ನೀನಪ್ಪ, ನಾವು ಮಾಡ್ಬೇಕು. ನಿಮ್ಮಂತ ನಾಲ್ಕ ಜನ ಒಳ್ಳೆಯವ್ರು ಇರೋದ್ರಿಂದಾನೆ ಕಾಲ್ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಸರ್. ಮಳೆನಾ ಎಲ್ಲಿ ಬರ್ತಾ ಇದೆ? ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್. ಒಂದು ಚಿಕ್ಕ ಸಮಸ್ಯೆ ಇತ್ತು, ಅದನ್ನ ಇಂತ ಸಮಯದಲ್ಲಿ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸಮಸ್ಯೆ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಡಿ ಹೇಳ್ರಿ. ಏನ್ರಿ ಸಮಸ್ಯೆ? ಮಕ್ಕಳಿಗೆ ಆಟ ಆಡಕ್ ಗ್ರೌಂಡ್ ಬೇಕೇನ್ರಿ? ಕಾನ್ ಜಾಗ ಇದೆ, ಆಟ ಆಡಿಸ್ಕೊಳ್ರಿ ಅಲ್ವಾ ಕಾನ್? ಆಮೇಲೆ ಮಕ್ಕಳಿಗೆ ಪುಸ್ತಕ ಗಿಸ್ತ ಏನಾದ್ರು ಬೇಕು ಅಂದ್ರೆ ತಲೆ ಕೆಡಿಸ್ಕೊಬೇಡಿ. ಕಾನ್ ಪುಸ್ತಕ ಕೊಡಿಸ್ತಾರ್ರಿ ಅಲ್ವಾ ಕಾನ್? ಸರ್ ಅದೆಲ್ಲ ಏನು ಬೇಡಿ, ಇವರೆಲ್ಲ ನಮ್ ಸ್ಕೂಲ್ ಟೀಚರ್ಸ್. ಶಾಂತಿ ನಮಸ್ಕಾರ, ಮಾಲತಿ ನಮಸ್ಕಾರ, ಕಾವ್ಯ ಇವರಿಗೆಲ್ಲ ಮದುವೆ ಮಾಡಿಸ್ಬೇಡಿ. ಅದೆಲ್ಲ ಏನು ಬೇಡಿ ಸರ್, ಸ್ಕೂಲ್ ಅಷ್ಟೆಲ್ಲ ರೆಡಿ ಆಗೋದಕ್ಕೆ ಒಂದ್ 5-6 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಇವರೆಲ್ಲ ವಾಸ ಮಾಡೋದಕ್ಕೆ ಒಂದ್ ಬಾಡಿಗೆ ಮನೆ ಬೇಕಿತ್ತು. ಮನೆನಾ? ಹ್ಞೂ ಸರ್. ನಮ್ಮೂರಲ್ಲಿ ಯಾವ ಮನೆ ಇದೆ ಕಾನ್? ಬಾಡಿಗೆ ಮನೆನಾ? ಹ್ಞೂ ಸರ್. ಇವ್ರ ಮನೆ ನೋಡಿಲ್ವಾ ಎಷ್ಟು ವಿಶಾಲವಾಗಿದೆ? ಅಲ್ಲೇ ಒಂದು ರೂಮಲ್ಲಿ ಇರ್ತಾರೆ ಬಿಡಿ ಅಲ್ವಾ? ನೀನ್ ಬಾರಪ್ಪ ಸೈಡ್ಗೆ. ಏನ್ ಬುದ್ಧಿ ಇದೆಯಾ ನಿನ್ಗೆ? ನಿನ್ ಮನೆ ವಿಚಾರದಲ್ಲಿ ನಾನ್ ತಗೊಳ್ಳೋ ತೀರ್ಮಾನ ಅಂತಿಮ ಅಂತ ಅವತ್ತು ಹೇಳಿಲ್ವಾ? ಗೌರ್ಮೆಂಟ್ ಸಂಬಳ ತಿಂಗಳ ತಿಂಗಳಿಗೆ ಬಾಡಿಗೆ ಕರೆಕ್ಟ್ ನೀನ್ ಕೊಡ್ತಾರೆ, ನೀನ್ ನನ್ ಕೊಡ್ತೀಯಾ, ಸಾಲವನ್ನು ಕಡಿಮೆ ಆಗುತ್ತೆ. ಮಾತಾಡದೆ ಒಪ್ಪು. ಅಲ್ಲಪ್ಪ ಅದು ನಾನೇನ್ ಹೇಳಿದ್ರೆ ಹೇಳ್ಬೇಕಲ್ಲ ಅಷ್ಟೇ. ಬರ್ತೀನಿರು. ಆ ಟೀಚರ್ ಯಾಕ್ ಸರ್, ಅವ್ರೇನಾದ್ರೂ ಬೇಡ ಅಂತಿದ್ದಾರಾ? ಅಯ್ಯೋ ಇಲ್ಲಮ್ಮ, ನಿಮ್ಮಂತ ವಿದ್ಯಾವಂತರು ಅಂತ ಮನೇಲಿ ಬಂದಿರ್ತಾರಂತ ಅವ್ರಿಗೆ ಅನುಮಾನ. ಅದಕ್ಕೇನಂತೆ ಸರ್, ನಾವು ಖಂಡಿತ ಇರ್ತೀವಿ. ಸರಿ ಹಾಗಾದ್ರೆ ಮನೆ ನೋಡಕ್ಕೆ ಯಾವಾಗ ಬರ್ತೀರಾ? ನಾಳೆ ಬರ್ಬೋದಾ? ಆಯ್ತು, ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದಂಗ ಮಾಡ್ತಾವನಿ. ಬರ್ತೀನಮ್ಮ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬಾ ಪುರಾತನ ಕಾಲದ ಮನೆ ನಮ್ಮ ಇದು, 400 ವರ್ಷದ ಇತಿಹಾಸ ಇದೆ ಇದಕ್ಕೆ. ಮನೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ನೀವು ಒಬ್ಬರೇನ ಇರೋದು? ಇಲ್ಲ, ಅದು ನಮ್ಮ ಅಪ್ಪ, ಅವರು ಹೊಗೆ ಹಾಕ್ಸ್ಕೊಂಡ್ರು, ಈಗ ಇವರೊಬ್ರೇ ಇದಾರೆ. ನಿಮ್ಗೆ ಭಯ ಆಗೋದಿಲ್ವಾ? ಇಲ್ಲ, ಅದು ನೀವು ಬಂದ್ಬಿಟ್ರಲ್ಲ, ಇನ್ನೇನ್ ಭಯ? ನಿಮ್ಗೆ ಮೇಲ್ಗಡೆ 3 ರೂಮ್ ರೆಡಿ ಮಾಡಿದೀನಿ. ಸರ್ ನೀವೆಲ್ಲಿ ಇರ್ತೀರಾ? ನಾನು ಅಲ್ಲೆಲ್ಲ ಮೂಲೆಯಲ್ಲಿ ಬಿದ್ಕೋತಾರೆ ಬಿಡಿಯಮ್ಮ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಮುದುಕ ಕಾಗೆ ಆರ್ಸಕ್ ನೋಡ್ತಾವನಲ್ಲ ಕಾನು, ನೀ ಬಾರಪ್ಪ ಇಲ್ಲಿ ಸ್ವಲ್ಪ ನಾಟಕ ಸ್ವಭಾವ ಬಂದೆ. ನೋಡು ಕಾನು, ನನಗ ಅದೆಲ್ಲ ಗೊತ್ತಿಲ್ಲ, ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ಯಾಕಯ್ಯ, ಏನಾಯ್ತು ನಿನ್ಗೆ? ಯಾಕೆ ಅಂತ ಕೇಳ್ಬಾರ್ದು, ನಿನ್ ಮೊದ್ಲು ಕರ್ಕೊಂಡು ಹೋಗ್ಬಿಡಪ್ಪ. ನೋಡು, ಅವತ್ತು ನಾನು ಏನ್ ಹೇಳಿದ್ದೆ, ಈ ಮನೆ ವ್ಯವಹಾರ ಎಲ್ಲ ನೋಡ್ಕೋತೀನಿ, ನೀನು ಸುಮ್ಮನೆ ಏನ್ ಮಾಡ್ಬೇಕಲ್ಲ. ಯಾಕ್ ಸರ್, ನಾವಿಲ್ಲಿರೋದು ಅವ್ರಿಗಿಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲಮ್ಮ, ನಿಮ್ಮಲ್ಲಿ ಯಾರಾದ್ರೂ ಹಾಡು ಹೇಳೋರಿದಾರ ಅಂತ ಕೇಳ್ದ,
ಯಾಕೆಂದ್ರೆ ಅವರಪ್ಪ ದೊಡ್ಡ ಸಂಗೀತ ಪ್ರೇಮಿ ಇವನ ದಡ್ಡ ಅವರು ಸಂಗೀತ ಪ್ರೇಮಿ ಅನ್ಕೊಂಡಿದ್ದಾನೆ ಅದಕ್ಕೇನಂತೆ ಇವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಹೌದಾ ಅಯ್ಯೋ ಒಳ್ಳೆದಾಯ್ತು ಬಿಡಿ ಟೈಮ್ ನೋಡ್ಕೊಂಡು ಒಂದು ಒಳ್ಳೆ ಹಾಡು ಹೇಳ್ಬಿಡಿ ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಮ್ಮ ನಾ ಮನೆ ತೋರಿಸ್ತೀನಿ ಬನ್ನಿ ಬನ್ನಿ ಯೋ ಕಾನೋ ಅಯ್ಯೋ ಇವನೊಳ್ಳೆ ಕತ್ತ ಐತಲ್ಲ ನೀನು ಸುಮ್ಮನೆ ಅಷ್ಟೇ ಬಿಡ್ತಾನ ಈ ಮುದ್ಕ ಕಾಗೆ ಆರಿಸಿ ಆರಿಸ್ತಾನೆ ಏನ್ ಗಾಚಾರಕ ನಮಗಾಗಿ ಅಮ್ಮ ನೀನು ನಮಗಾಗಿ ಹಾಲನ್ನು ಕೊಡುವೆ ಎಲ್ಲರಿಗಾಗಿ ಸಗಣಿ ಮಾತ್ರ ಓ ಏನ್ ಟೀಚರ್ ಸ್ಕೂಲ್ ಹೋಗ್ಲಿಲ್ವಾ ಇವತ್ತು ಸಂಡೆ ಅಲ್ವಾ ಸ್ಕೂಲ್ ರಜಾ ಹಂಗ ಏನ್ ಸರ್ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ ಏನ್ ಮಾಡ್ತೀರಿ ಕೆರೆಯ ಕೆಲಸ ಎಲ್ಲ ನಾವೇ ಕರ್ಕೋತಾ ಇದೀವಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ಲಾ ಧಾರಾಳವಾಗಿ ಅಲ್ಲಿರೋ ನೀರ ತಂದು ಇಲ್ಲಾಕಿ ಅಂಬಾ ನೀನು ನಮಗಾಗಿ ಹಾಲನು ಯಾಕೆ ಲುಕ್ಕು ನೀರು ಬಕೆಟ್ ಅಲ್ಲಿ ಉಯ್ದ್ರೆ ಚೆನ್ನಾಗಿರುತ್ತಲ್ವಾ ಇಟ್ಸ್ ಓಕೆ ಏನು ನಡೀತಾ ಇದೆ ಏನ್ ಸರ್ ಹೊಸ ಕೆಲ್ಸದೋಳ ಏನ್ ಮಾತ್ ಹೇಳ್ತಿದ್ದೀರಾ ಎರಡೇ ಟೀಚರ್ ನಾನು ಹೋಗಿ ಹೋಗಿ ಈ ಪುಟ್ಟು ಟೀಚರ್ನ ಕೆಲ್ಸಕ್ಕೆ ಇಟ್ಕೊಳಕ್ ಆಗುತ್ತಾ ಏನಮ್ಮ ಇಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೀಯಾ ಏನ್ ವಿಷಯ ಸುಮ್ಮನೆ ಇರಿ ಟೀಚರ್ ಏನಂದ್ರೆ ಏನಿಲ್ಲ ಟೀಚರ್ ಕೆಲಸ ಬಿಟ್ಬಿಟ್ಟು ದನ ಕಾಯೋ ಕೆಲ್ಸಕ್ಕೆ ಸೇರ್ಕೋ ಅಂತಿದೆ ಯಾಕೆ ಮೊದಲನೇ ಟೀಚರ್ ದೆವ್ವ ಅಡ್ಡಿಸ್ಕೊಂಡ್ ಓಡ್ ಬರ್ತಾ ಇದೀರಾ ಅದು ನಾನು ಆಗ್ಲೇ ಆ ಕಡೆಯಿಂದ ಬರ್ಬೇಕಾದ್ರೆ ಯಾರೋ ನಗೋ ಶಬ್ದ ಕೇಳಿಸ್ತು ಈಗ ನಾನು ಡ್ರೆಸ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಅದೇ ನಗು ಕೇಳಿಸ್ತು ಈ ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಯಾವ ಟೈಪ್ ನಕ್ರೆ ಹೇಳಿ ಅದು ಸುಮ್ಮನೆ ಕಾಗೆ ಬುದ್ಕ ಲಾಕಾಕೇನ ಟ್ರೈ ಮಾಡ್ತಾವನ ಮಾನ ಮರ್ಯಾದೆ ಇದೆಯೇನ್ರಿ ಮುದುಕನಿಗೆ ಸತ್ತು ದೆವ್ವ ಆಗಿ ಕಾಗೆ ಆರ್ಸಕ್ ಹೋಗ್ತಾವನಲ್ಲ ಐಡಿ ಅಂಡ್ ಸೀಕು ಅದು ಸತ್ತು ದೆವ್ವ ಆದ್ಮೇಲೆ ನಿನ್ಗೇನ ಮಾನ ಮರ್ಯಾದೆ ಇದೆಯಾ ಅಲ್ಲೋಗ್ಬಿಟ್ಟು ಅಂತ ನಗ್ತಿದ್ಯಲ್ಲ ಬದುಕಿದ್ದಾಗ ಎರಡು ಕಾಗೆ ಈಗ ಇನ್ನೊಂದು ಬೇಕಾ ಅದು ಅವಳು ತುಂಬಾ ಚಂದವಾಗಿದ್ದಾಳೆ ರೇವಿಸ್ಬೇಡ ಚಂದ ಅಂತೆ ಚಂದ ನೋಡು ಒಂದು ವಿಷಯ ಹೇಳ್ತೀರಿ ನೀನು ಸತ್ತೋಗಿದ್ಯಾ ಗೋಸ್ಟ್ ದೆವ್ವ ದೇಹಕ್ಕೆ ಕಾಣೋ ಸಾವು ಆತ್ಮಕ್ಕಲ್ಲ ಅಲ್ಲಿ ನೋಡು ಸೌಂದರ್ಯದ ರಾಶಿನೇ ಹರಿದು ಬರ್ತಾ ಇದೆ ಸೌಂದರ್ಯ ಅಂತ ಸೌಂದರ್ಯ ನೀನು ಸತ್ರು ನೀನ್ ಕಾಗೆ ಆರ್ಸೋ ಕ್ಯಾರೆಕ್ಟರ್ ಮಾತ್ರ ಸತ್ತಿಲ್ಲ ಅದೇನೋ ಕಾಗೆ ಅಂತ ಇದ್ರಿ ಕಾಗೆ ಅದು ನಮ್ ಮನೆ ಮೇಲೆ ಕಾಗೆ ಅಂತ ಹೇಳ್ತಾ ಇದ್ದೆ ಏನ್ ಬಂದಿದ್ದು ಏನಿಲ್ಲ ನಿಮ್ಮಿಂದ ಒಂದ್ ಚಿಕ್ಕ ಸಹಾಯ ಆಗ್ಬೇಕಿತ್ತು ಯಾಕೆ ಕಿಂಡಲ ಕಿಂಡಲ ಸರ್ ನಾನು ಯಾವಾಗ ನಿಮ್ ಹತ್ರ ಕಿಂಡಲ್ ಮಾಡ್ದೆ ನಾನು ನಿಮ್ಗೆ ಹೇಳ್ದ ಕಿಂಡಲ್ ಹಾಳದ್ದು ಹೇಳಿದ್ರಿ ಅದು ನನಗೆ ಸ್ವಲ್ಪ ಫಾದರ್ ಫೀವರ್ ಅವಾಗ ನಮ್ ಫಾದರ್ ಹತ್ರ ಮಾತಾಡ್ತಾರ ಕನ್ವರ್ಸ್ತಾ ಇರ್ತೇನೆ ತಪ್ಪು ತಿಳ್ಕೊಬೇಡಿ ನಿಮ್ ಫಾದರ್ ಯಾವಾಗ್ಲೂ ಕಿಂಡಲ್ ಮಾಡ್ತಾ ಇದ್ರ ಯಾವಾಗ್ಲೂ ಏನು ಈಗ್ಲೂ ಅದನ್ನೇ ಮಾಡ್ತಾ ಇದ್ದಾರೆ ಏನಾಯ್ತು ಏನಿಲ್ಲ ಅದು ಹುಳ ಕಚ್ಚಬಿಡ್ತು ಹಂಗ್ ನೋಡ್ಬೇಡಿ ಹೇಗ್ ನೋಡ್ಬೇಡ ನೀವು ಕರೆಕ್ಟ್ ಆಗಿ ನೋಡ್ತಾ ಇದ್ದೀರಾ ಅದೇನ್ ವಿಷಯ ಹೇಳಿ ಪ್ಲೀಸ್ ಅದು ಈ ಮನೆ ನಮಗ್ ತುಂಬಾ ಅನುಕೂಲವಾಗಿದೆ ತುಂಬಾ ಥ್ಯಾಂಕ್ಸ್ ಆದ್ರೆ ಒಂದು ಸಣ್ಣ ಕಷ್ಟ ಅದೇನ್ ಕಷ್ಟ ಅಂತ ಕೇಳೋದ ಸ್ವಲ್ಪ ಸುಮ್ನೆ ಇರ್ತೀರಾ ಸುಮ್ನೆ ಇರ್ಬೇಕಾ ನಾನು ಆಮೇಲೆ ಬಂದು ಮಾತಾಡ್ತೀನಿ ನೀವು ತಪ್ಪು ತಿಳ್ಕೊಬೇಡಿ ಬನ್ನಿ ನನಗೆ ಫಾದರ್ ಫೀವರ್ ಅಂತ ಹೇಳದಲ್ಲ ಅದೇನ್ ವಿಷಯ ಹೇಳಿ ಪ್ಲೀಸ್ ಅರ್ಜೆಂಟ್ ಆಗಿ ಅಂಗಡಿಯಿಂದ ಏನಾದ್ರು ತರಬೇಕಾದ್ರೆ ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಾನೇ ತಂದು ಕೊಡ್ತೀನಿ ಅಂತ ಹೇಳೋ ನಾನೇ ತಂದು ಕೊಡ್ತೀನಿ ಅವ ಇಲ್ಲ ಬೇರೆ ಯಾರನ್ನ ಇಟ್ಕೋತೀನಿ ಥ್ಯಾಂಕ್ ಯು ನಾನು ಬರ್ತೀನಿ ಥ್ಯಾಂಕ್ ಯು ಸರ್ ಏನಪ್ಪ ನೀನ್ ಮಧ್ಯ ವಟ ವಟ ಅಂತ ಮಾತಾಡಿ ಅವಳು ನನ್ನ ಹುಚ್ಚ ಅನ್ಕೊಂಡು ಹೋದ್ಲು ಏನ್ ನಗು ಅದಲ್ಲಯ್ಯ ದೇವ್ರ ಹೂವಿಗೆ ನಿನ್ ಕೈಲಿ ದುಡ್ಡು ಕೊಡೋಕ್ ಆಗ್ತಿಲ್ಲ ಇನ್ನು ಹುಡುಗನ್ ಇಟ್ಟು ಅವನಿಗೆ ಸಂಬಳ ಕೊಡ್ತೀಯಾ ಹ್ಮ್ ಇದನ್ನಲ್ಲ ಖಾನ್ ಕೊಡ್ತಾನೆ ನೀನ್ ಬೆಳಿದೆ ಇದ್ರು ನಿನ್ ಅಕೌಂಟ್ ಬೆಳೀತಾ ಇದೆ ಸ್ವಲ್ಪ
ಊರಗಲ ಮನೆ ಮೂರು ಕಾಸಿಲ್ಲ ನಮ್ದು ಒಂದು ಬಾಳ ಹೆಣ್ಣಿಲ್ಲದೆ ಇರೋ ಗಂಡು ಬಾಳು ನಾಯಿ ಬಾಳು ನನ್ನ ಮಗದ ಒಪ್ಪಿಗೆ ಸೊಪ್ಪಿಗೆ ನಾವೇ ಹೋಗಬೇಕು ಇದರಲ್ಲಿ ಬೇರೆ ಈ ಕಾಂದ ಒಂದು ಕಾಟ ಯಾವಾಗ ಅವನ ಸಾಲ ತೀರಿಸ್ತೀನೋ ಏನೋ ಸರ್ ನಮಸ್ಕಾರ ನಮಸ್ಕಾರ ಏಯ್ ಇಳೆ ಕಡೆಗೆ ಯಾರು ನೀನು ನನ್ನ ಹೆಸರು ಶಿವು ಅಂತ ಶಿವು ಆಗ್ಬಿಟ್ರೆ ಪಾರ್ವತಿ ನೆನೆಸ್ಕೊಂಡು ಇಲ್ಲಿ ಮನಗ್ಬಿಡೋದಾ ತುಂಬಾ ಆಯಾಸ ಆಗಿತ್ತು ಅದಕ್ಕೆ ಜಗಲಿ ವಿಶಾಲ ಆಗಿದೆ ಆರಕ ಮನಗ್ಬಿಡ್ದು ಹೆಣ್ಮಕ್ಳಿರೋ ಮನೆ ಇದು ಇಲ್ಲೆಲ್ಲ ಹಂಗಿರಂಗಿಲ್ಲ ಹೋಗಾಚೆ ಏನಾಯ್ತು ಯಾರಿವ್ರು ಯಾರು ಗೊತ್ತು ನೋಡಕ್ ಒಳ್ಳೆ ಕಳ್ಳ ಇದ್ದಂಗ ಅವನೇ ಜಗಲಿ ಮೇಲೆ ಮನಗ್ಬಿಟ್ಟವನಲ್ರಿ ನಾನು ಆತರದನ್ನಲ್ಲ ಸರ್ ಕತ್ಲೆ ಆಗ್ತಾ ಇತ್ತು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಇವತ್ತು ರಾತ್ರಿ ಇಲ್ಲಿ ಮಲಗಕ್ಕೆ ಅವಕಾಶ ಕೊಟ್ರೆ ಬೆಳಗ್ಗೆ ಎದ್ದು ಹೋಗ್ಬಿಡ್ತೀನಿ ಸರ್ ಮಲಗಕ್ಕೆ ಅವಕಾಶ ಕೊಟ್ರೆ ಮಧ್ಯರಾತ್ರಿ ಎದ್ದು ಒಳಗೆ ಬಂದ್ಬಿಟ್ರೆ ಹೆಣ್ಮಕ್ಳವ್ರಪ್ಪ ಹೆಣ್ಮಕ್ಳು ಏಯ್ ಹೋಗಾಚೆ ಪಾಪ ಈ ರಾತ್ರಿಯಲ್ಲಿ ಎಲ್ಲಿ ಹೋಗ್ತಾನೆ ಮಲಗಲಿ ಬಿಡಿ ಅಯ್ಯೋ ನಿಮಗೆ ಗೊತ್ತಾಗಲ್ಲ ಟೀಚರ್ ಟೆರರಿಸ್ಟ್ ಗಳು ಯಾವ ಯಾವ ರೂಪದಲ್ಲಿ ಬರ್ತಾರೋ ಏನೋ ಯಾರು ಗೊತ್ತು ಎಲ್ಲ ನೋಡು ಅವನ ನೋಡಿದ್ರೆ ಹಾಗನ್ಸಲ್ಲ ಇರ್ಲಿ ಬಿಡಿ ಜಗಲಿ ಮೇಲೆ ತಾನೆ ಮಲ್ಕೊಳ್ತೀನಿ ಅಂತ ಇದಾನೆ ಬೆಳಗ್ಗೆ ಇದ್ದು ಹೋಗ್ತೀನಿ ಅಂತ ಹೇಳ್ತಿದಾನಲ್ಲ ಮಲಗಲಿ ಬಿಡಿ ಆಯ್ತು ಬಿಡಿ ರೆಕಮೆಂಡೇಶನ್ ಮಾಡಾಯ್ತಲ್ಲ ನೋಡಪ್ಪ ನೀನು ಇಲ್ಲಿ ಮಲ್ಕೋಬಹುದು ಬೆಳಗ್ಗೆ ಎದ್ರೆ ಆ ಕಡೆ ಹೋಗ್ತಾ ಇರ್ಬೇಕು ಗೊತ್ತಾಯ್ತಾ ಸರಿ ಸರ್ ನೀವು ನೋಡ್ರಿ ಟೀಚರ್ ಹಿಂಗೆ ಯಾರೋ ಜಗಲಿ ಮೇಲೆ ಮನಗಕ್ ಬಂದ ಅಂತ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬೆಳಗ್ಗೆ ಎದ್ರೆ ಅವ್ರ ಮನೆ ಹುಡುಗಿನೇ ಕಾಣಲಿಲ್ವಂತೆ ಹಂಗೇನಾರ ಆಗ್ಬಿಟ್ರೆ ಕಾಫಿ ಕೊಡ್ತೀನಿ ಒಳಗಡೆ ಬಾ ಕರ್ದಲ್ಲ ಬಾ ಒಳಗೆ ಹಾಡ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ಸ್ ನೀವು ತುಂಬಾ ಚೆನ್ನಾಗಿ ಹಾಡ್ತೀರ ತುಂಬಾ ಹೊಗಳಬೇಡಿ ಬಾಪ ಏನು ನಿನ್ನ ಹೆಸರು ಶಿವು ಅಂತ ಏನು ಮಾಡ್ಕೊಂಡಿದ್ಯಾ ಕೆಲಸ ಹುಡುಕ್ತಾ ಇದೀನಿ ಏನು ಕೆಲಸ ಕೊಟ್ರು ಮಾಡ್ತೀಯಾ ಮಾಡ್ತೀನಿ ಸರ್ ಗುಡ್ ಒಂದು ಕೆಲಸ ಮಾಡು ನಾನು ನಿನಗೆ ಮೂರತ್ತು ಊಟ ಹಾಕಿ ಇರಕ್ಕೆ ಒಂದು ರೂಮ್ ಕೊಡ್ತೀನಿ ಒಂದು ಎರಡು ತಿಂಗಳು ನೀನು ಯಾವ ರೀತಿ ಕೆಲಸ ಮಾಡ್ತೀಯ ನೋಡಿಕೊಂಡು ಆಮೇಲೆ ಸಂಬಳ ಫಿಕ್ಸ್ ಮಾಡ್ತೀನಿ ಓಕೆನಾ ಓಕೆ ಸರ್ ಆಮೇಲೆ ನಾವು ಕೇಳಿದಾಗೆಲ್ಲ ಆಡಬೇಕಪ್ಪ ಆಡ್ತೀನಿ ಆಯ್ತು ಹೋಗು ಏಯ್ ಏನು ನಿಮ್ಮ ತಾತನ ಮನೆಗೆ ಹೋದಂಗೆ ಆ ಕಡೆ ಹೋಗ್ತೀಯಾ ಆ ಕಡೆ ಇಲ್ಲ ಈ ಕಡೆ ಓಡು ಓಡು ಬಿಂಟಪ್ ಕೊಟ್ಟಿದ್ದು ವರ್ಕೌಟ್ ಆಗಲಿಲ್ಲ ಗಣೇಶ್ ಮಿಸ್ಟರ್ ಗಣೇಶ್ ಈ ರೇಂಜ್ ಅಲ್ಲಿ ಯಾರೋ ಕರೀತಾವ್ರೆ ಅಂದ್ರೆ ಯಾರೋ ಬಿಗ್ ಬ್ಯಾನ್ ಇರಬೇಕು ಹೂ ಇಸ್ ದಿಸ್ ಸಾಲ ಮಿಸ್ಟರ್ ಗಣೇಶ್ ಪಾಟೀಲ್ ಸನ್ ಆಫ್ ಲೇಟ್ ಜಮೀನ್ದಾರ್ ಶಿವರಾಜ್ ಪಾಟೀಲ್ ಚೆನ್ನಾಗಿದ್ದೀರಾ ಹೌದು ಸರ್ ನನ್ನ ನೆನಪಿದೆಯಾ ನಿಮಗೆ ಇಲ್ವಲ್ಲ ಸರ್ ಇರಲ್ಲ ಬಿಡಿ ಸಾಲ ತಗೊಂಡವ್ರಿಗೆ ಮರು ಜಾಸ್ತಿ ಕೊಟ್ಟವ್ರಿಗೆ ಜ್ಞಾಪಕ ಜಾಸ್ತಿ ನಾನ್ರಿ ಅರವಿಂದ್ ಅರವಿಂದ್ ಫೈನಾನ್ಸ್ ಓನರ್ ಗೌರ್ಮೆಂಟ್ ಪ್ರಾರಂಭ ಮಾಡ್ತಿರೋ ಪೇಪರ್ ಮಿಲ್ಗೆ ಕಬ್ಬನ್ ಸಿಪ್ಪೆ ಸಪ್ಲೈ ಮಾಡ್ತೀನಿ ಅಂತ ಗಣೇಶ ಮಾರ್ಕೆಟಿಂಗ್ ಏಜೆನ್ಸಿಯಿಂದ ಡಾಕ್ಯುಮೆಂಟ್ ಸೈನ್ ಮಾಡಿ 1 ಲಕ್ಷ ಸಾಲ ತಗೊಂಡಿದ್ರ ಊನ್ ಸರ್ ಈ ಗೌರ್ಮೆಂಟ್ ಅವರು ನಮಗೆ ಕಬ್ಬಿನ ಸಿಪ್ಪೆ ಬೇಡ ಅಕ್ಕಿ ತೌಡ್ಬೇಕು ಅಂದ್ರು ತೌಡು ಸರ್ ಅದೇ ಭತ್ತದ ಪೌಡ್ರು ಅದನ್ನು ಅದನ್ನು ರೆಡಿ ಮಾಡಿದೆ ಸರ್ ಆದ್ರೂ ಪೇಪರ್ ಮಿಲ್ನ ಸ್ಟಾರ್ಟ್ ಮಾಡಲಿಲ್ಲ ಹೌದು ಸರ್ ಕಂಪನಿನ ಮುಚ್ಚಿಬಿಟ್ರಿ ಮತ್ತೆ ಇನ್ನೇನ್ ಮಾಡ್ಲಿ ಸರ್ ಅರಿಯೋದು ಬೇಡ ಉದ್ರೋದು ಬೇಕು ಅಂದ್ರೆ ಏನ್ ಮಾಡ್ಲಿ ಸರ್ ನನ್ನ ಹಣ ಸರ್ ಅದು ಹೋಯ್ತಾ ಅಸ್ಲು ಬಡ್ಡಿ ಎಲ್ಲ ಸೇರಿ 3 ಲಕ್ಷ ಆಗಿದೆ ಡಿಡಿ ಅಥವಾ ಕ್ಯಾಶ್ ಯಾವ್ದಾದ್ರು ಕೊಡಿ ತಗೊಂಡ್ ಹೋಗ್ತಾ ಇರ್ತೀನಿ ಅದ್ ಹೆಂಗೆ ಸಾರು ಅದ್ ಹೆಂಗೆ ಅಂತ ಕೇಳಬಾರ್ದು 5 ವರ್ಷ ಆಯ್ತು ಏನ್ ಹೇಳಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ಬೇಡಿ ಕಾರಣ ಬೇಕಿಲ್ಲ ಕಾಸ್ ಬೇಕು ಅಷ್ಟೇ ಓ ಇವ್ರೇನಾ ನೀವು ಕರ್ಕೊಂಬಂದು ಇಟ್ಕೊಂಡಿರೋ ಸಾರಿ ಬಾಡಿಗೆ ಬಂದಿರೋ ಟೀಚರ್ ಚೆನ್ನಾಗಿದ್ದಾರೆ ಇವರಿಂದಾನೇ ಆ ಖಾನ್ ಸಾಲ ತೀರಿಸ್ತಾ ಇದ್ದೀರಾ ಒಳ್ಳೆ ಐಡಿಯಾ ಒಂದ್ ಕೆಲಸ ಮಾಡು ನಾನು ಒಂದ್ 3 ತಿಂಗಳು ಇಲ್ಲೇ ಇದ್ಬಿಡ್ತೀನಿ ಇವ್ರನ್ನ ನನ್ನ ಜೊತೆನೆ ಬಿಟ್ಬಿಡು ನಿನ್ನ ಅಕೌಂಟ್ ಯಾವುದು ಏನು ಕೇಳೋಂಗಿಲ್ಲ ಎಲ್ಲ ಚುಕ್ತ ಮಾತಾಡ್ಕೊಂಡಿ ಹೇಳ್ತಿ ಕೊಡಿ ಜನ ಸಾಯ್ಸಾಕು
ಇದನ್ನೆಲ್ಲ ತಗೊಂಡು ನಿಮ್ ಸಾಲ ಮನ್ನಾ ಮಾಡ್ಕೊಳ್ಳಿ. ಏನಿದೆಲ್ಲ ಕೊಟ್ಟಿರೋ ಸಾಲ ತೀರಿಸಲಿಲ್ಲ ಅಂತ ಇವರು ನಮಗೂ ಇವ್ರಿಗೂ. ಟೀಚರ್ ಪ್ಲೀಸ್. ಯಾವ ಎಷ್ಟಾಗಿ ಕೊಡ್ಬೇಕು? ಎಷ್ಟಾಗಿ ಕೊಡ್ಬೇಕು? ನೀನ್ ಕೊಡ್ತೀಯ? ಎಷ್ಟಾದ್ರು ಹಣ ಕೊಡ್ತೀನಿ ಕಣ. ನಡೆಯ ನಡೆಯ ಬಾ ಮತ್ತೆ ನಡೆಯ ಅಂತಾರೆ. ಗಣೇಶು ನೀನ್ ಯೋಚನೆ ಮಾಡ, ಒಳಗೆ ಕರ್ಕೊಂಡು ಹೋಗಪ್ಪ. ಹೋಗಿಯಮ್ಮ ಹೋಗಿ ಹೋಗಿ. ಹೌ ನಡೆಯ. ನನಗ್ ಬೇಡ. ಊಟ ಮಾಡಿ ಸರ್. ಬೇಡ ಅಂದಲ್ಲ. ಸರಿ ಊಟ ಮಾಡಿದ್ರ ಬೇಡ ಅಂದ್ಬಿಟ್ರು. ನೀನ್ ಹೋಗು. ಸರಿ ನಿಮ್ ಮನ್ಸಿನ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಆಗಿದ್ದಾಗೋಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ನಿಮ್ಗೆಲ್ಲ ಅನುಕೂಲನೂ ಇದೆ, ವಯಸ್ಸಿದೆ, ಬೇಕಾಗಿರೋದು ಧೈರ್ಯ. ಊಟ ಮಾಡದೇ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಪ್ಲೀಸ್ ಊಟ ಮಾಡಿ. ನೋಡಿದರೆ ಸಂಕಟ ಆಗುತ್ತೆ ಮಗನೆ. ಒಂದು ಕೆಲಸ ಮಾಡು, ಮನೆ ಮಾರ್ಬಿಡು, ಸಾಲ ತೀರಿಸು. ಈ ಅವಮಾನ ಎಲ್ಲ ಸಾಕು. ನಾನು ಮನೆ ಮಾರಬಾರದು ಅಂತ ನಿರ್ಧಾರ ಮಾಡಿದ್ದೀನಿ. ಮತ್ತೆ ಸಾಲ? ನಾನು ಏನ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಟೀಚರ್ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಶಾಂತಿ ಟೀಚರ್ ತಾನೆ. ನೋಡು, ಅನುಕೂಲ ಇದೆ, ವಯಸ್ಸಿದೆ, ಧೈರ್ಯ ಇದೆ, ಎಲ್ಲ ಸಾಧಿಸ್ತೀನಿ ಅನ್ನೋ ಛಲನೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಆ ಶಾಂತಿ ಸುಂದರಿ ಮಾತ್ರ ಅಲ್ಲ, ತುಂಬಾ ಬುದ್ಧಿವಂತ. ಶುರು ಮಾಡಿಬಿಟ್ಟಲ್ಲ ತಿರ್ಗಾ. ಸರ್ ಸರ್, ತಿರ್ಗಾ ಯಾರಾದ್ರೂ ಹೊಸ ಸಾಲ್ಗಾರರು ಅಡ್ಗಾಯಿಸ್ಕೊಂಡ್ಬಿಟ್ರ? ಯಾರೋ ಇದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗು? ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ಆಗೋದಿಲ್ವೇ? ನಮಸ್ಕಾರ. ಹಾ ನಮಸ್ಕಾರ. ಹೌದು, ಕೈನಲ್ಲಿ ಏನ್ ಬ್ಯಾಗ್ ಹಿಡ್ಕೊಂಡ್ ಬಂದ್ಬಿಟ್ಟಿದಿರಿ? ನೀವೇನಾದ್ರು ಸೋಪ್ ಕಿಪ್ ಮಾಡೋರಾ? ಇಲ್ಲ. ಬಳೆ ಮಾಡೋರಾ? ಇಲ್ಲ ಸರ್. ಓದ್ಕಟ್ಟಿ? ಇಲ್ಲ. ಮಿಸ್ಟರ್ ಖಾನ್ ಅವ್ರು ನಿಮ್ಮನ್ನ ನೋಡಕ್ ಹೇಳಿದ್ರು. ಖಾನ್ ಅವ್ರು ಹೇಳಿ ಕಳಿಸಿದ್ರೆ? ಹೌದು ಸರ್. ಬಹಳ ಸಂತೋಷ ನೋಡಿ, ಮನೆ ಎಷ್ಟು ಚೆನ್ನಾಗಿದೆ ನೋಡಾಯ್ತಲ್ಲ. ರೈಟ್ ಹೇಳಿ. ಉಳ್ಕೊಳಕ್ ಜಾಗ ಬೇಕಾಗಿತ್ತು, ತಮ್ಮನ್ ಕೇಳಿದ್ರೆ ವ್ಯವಸ್ಥೆ ಮಾಡ್ತಾರೆ ಅಂತ ಖಾನ್ ಅವ್ರು ಹೇಳ್ಕಳ್ಸಿದ್ರು. ಆ ಖಾನ್ಗೆ ಏನ್ ಬೇರೆ ಕೆಲಸ ಇಲ್ವೇರಿ? ಇದೇನ್ ತೋಟ ತಪ್ಪು ಚಿತ್ರಾನ? ಹೋದವರು ಬಂದವರು ಬ್ಯಾಗ್ ಹಿಡ್ಕೊಂಡು ಗುಂಡ ಹಾಕೊಂಡು ಮನಗಿದ್ದು ಎದ್ದೋಗಕ್ಕೆ. ತಾವು ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ? ತಪ್ಪು ತಿಳ್ಕೊಂಡಿಲ್ಲ ನೋಡಿ, ಇದು ಗಂಡು ದಿಕ್ಕಿಲ್ದೇನೋ ಮನೆ. ಕಾನು ಆಗ್ಲೇ ಮೂರ್ ಜನ ಹೆಣ್ಮಕ್ಳನ್ನ ತಂದಿಲ್ಲಿ ಇಟ್ಟವನೆ, ಈಗ ನಿಮ್ಮನ್ನ ಕಳ್ಸವನೆ. ತಾವು ನೋಡಿದ್ರೆ ಚೆನ್ನಾಗಿ ತಿಂದು ದಷ್ಟಪುಟ್ವಾಗಿದ್ದೀರಿ. ನೀವು ಇಲ್ಲಿ ಉಳ್ಕೊಂಡು ಕಾಗಿ ಆರಿಸಿ ಗಣೇಶನ್ ಕುಂಡ್ರಿಸಿ ಆಮೇಲೆ ದಿನ ನಾನು ಆಸ್ಪತ್ರೆಗೆ ಓಡಾಡ್ಲಾ? ಆಗೋದಿಲ್ಲ, ಹೋಗಿ ಸ್ವಾಮಿ. ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಹೊರಡ್ರಿ. ನೀವು ಮನೆ ಕೊಡಲ್ಲ ಅಂದ್ರೆ ಸರಿಗಿರಲ್ಲ ಅಂತ ಹೇಳಿ ಅಂತ ಖಾನ್ ಅವ್ರು ಹೇಳ್ಕಳ್ಸಿದ್ರು. ಸರಿಯಾಗಿರಲ್ಲ ಸರಿಯಾಗಿರಲ್ಲ ಅಂದ್ರೆ? ಈ ಮನೆ ವ್ಯವಹಾರ ಎಲ್ಲ ಅವ್ರು ನೋಡ್ಕೋತಾರಂತೆ, ನೀವು ಬರೀ ಹೂ ಅಂತ ಹೇಳಿದ್ರೆ ಸಾಕಂತೆ. ನನ್ನ ಹೆಸರು ವಾಸುದೇವ್ ಅಂತ, ಎಂಇ ಇನ್ ಕನ್ನಡ ಲಿಟ್ರೇಚರ್. ಇಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ಟೀಚರಾ? ಈ ಊರಿನ ವಿದ್ಯಾರ್ಥಿ ಸಮೂಹಗಳಲ್ಲಿ ಅವರ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವಂತಹ ಚಾರಿತ್ರಿಕ ವಿಷಯಗಳನ್ನ ವಿದ್ಯಾರ್ಜನೆಗೈಯುವಂತಹ ಮಹೋನ್ನತ ಕರ್ತವ್ಯವನ್ನ ನಮ್ಮ ಘನ ಸರ್ಕಾರವು ನಮಗೆ ನೀಡಿರುತ್ತದೆ. ಆ ಮಹೋನ್ನತ ಕರ್ತವ್ಯ ಪ್ರಜ್ಞೆಯನ್ನು ನೆರವೇರಿಸುವಂತಹ ಮಹೋದ್ದೇಶದಿಂದ ನಾವಿಲ್ಲಿಗೆ ಆಗಮಿಸಿರುತ್ತೇವೆ. ಇದನ್ನು ನೆರವೇರಿಸಲು ಆಗದಂತೆ ತಡೆಯುವುದು ಕಾನೂನಿನ ದೃಷ್ಟಿಯಲ್ಲಿ ಸಾಮೂಹಿಕ ಮಹಾಪರಾಧವಾಗುತ್ತದೆ, ಅಂದರೆ ಸೋಷಿಯಲ್ ಕ್ರೈಮ್. ಇಂಥ ಅಪರಾಧಿಗಳಿಗೆ ಕ್ಷಮೆ ತೋರಿಸೋದು ಅದಿನ್ನೂ ದೊಡ್ಡ ಅಪರಾಧವಾಗುತ್ತದೆ. ಇಷ್ಟೊತ್ತು ತಾವು ಯಾವ ಟೈಪ್ ಅಲ್ಲಿ ಮಾತಾಡಿದ್ದು? ಅಚ್ಚ ಸ್ವಚ್ಛ ಕಸ್ತೂರಿ ಕನ್ನಡದಲ್ಲಿ. ಆ ಟೈಪು ಇದೆಯೇ?
ಈಗ ತಮ್ಮ ನಿರ್ಧಾರ ಅಬ್ಬ ಸಾರು ಈ ಮನೆ ನಿಮ್ದು ತಾವು ಎಲ್ಲಿ ಬೇಕಾದ್ರೂ ವಾಸ ಮಾಡಬಹುದು ನಾವೆಲ್ಲ ಮೂಲೆಯಲ್ಲಿ ಗೋಣಿ ಚೀಲ ಹಾಸ್ಕೊ ಮನಕೊಂತೀವಿ ಅಂದಾಗ ಸಾರು ತಮ್ಮ ರೂಮ್ ಮಾಡಿ ಬೇಲೆ ಸಾರು ತಮ್ಮ ಬ್ಯಾಗು ಬೇಡಿ ನಾನೇ ತಗೊಂಡು ಹೋಗ್ತೀನಿ ಆಗಬಹುದು ಹೋಗಿ ಹೋಗಿ ಏನ್ರಿ ಏನ್ರಿ ನಿಮ್ ನ್ಯೂಸೆನ್ಸ್ ರಾತ್ರಿ ಹೊತ್ತಿನಲ್ಲಿ ಲಲ್ಲೆ ಹೊಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನೀವೇನ್ ಕಾಡಲ್ಲಿ ವಾಸ ಮಾಡ್ತಿದೀವಿ ಅಂತ ತಿಳ್ಕೊಂಡಿದ್ದೀರಾ ಕ್ಲಾಸ್ ರೂಮ್ ನಲ್ಲಿ ಸೈಲೆನ್ಸ್ ಸೈಲೆನ್ಸ್ ಅಂತ ಕೂಕೊಂಡ್ರೆ ಸಾಲದು ನೀವು ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲ್ತ್ಕೊಳ್ಳಿ ಟೀಚರ್ಸ್ ಅಂತೆ ಟೀಚರ್ಸ್ ನಾನ್ ಸೆನ್ಸ್ ಯಾರೇ ಇವನು ಹಲೋ ಏನ್ರಿ ಏನ್ರಿ ಇದು ಓಡಾಡೋ ಜಾಗದಲ್ಲೆಲ್ಲ ಬಟ್ಟೆ ಒಣಗಿ ಹಾಕೊಂಡು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ನಿಮ್ಗೆ ಯಾರು ನಿಮ್ಗೆಲ್ಲ ಟೀಚರ್ ಕೆಲಸ ಕೊಟ್ಟಿದ್ದು ಯಾಕೋ ಅತಿ ಆಯ್ತು ಇವನ ಮನೆ ಓನರ್ ತರ ಆಡ್ತಾನೆ ಇದು ಹೀಗೆ ಬಿಟ್ರೆ ಸರಿ ಹೋಗಲ್ಲ ಬನ್ನಿ ಬಾಡಿಗೆಗೆ ಅಂತ ಕರ್ಕೊಂಡು ಬಂದಿದ್ರಲ್ಲ ಅವನೇನ್ ಬಾಡಿಗೆದಾರನ ಅಥವಾ ಈ ಮನೆ ಓನರಾ ಓನರಾ ಹಾಗೆ ಆಡ್ತಾ ಇದ್ದಾನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಜೋರಾಗಿ ನಗಬಾರ್ದು ಎಲ್ಲಂದ್ರೆ ಅಲ್ಲಿ ಬಟ್ಟೆ ಒಣಗಿಸಬಾರ್ದು ಈ ಮನೆ ಓನರ್ ನೀವೇ ತಾನೆ ನಮ್ಮ ತಾಯಣ್ಣ ನಾನೇ ಕಣ್ರಿ ನೀವೇ ಒಂದಿನಾನು ಹಾಗೆ ಮಾತಾಡಿಲ್ಲ ಅವನು ಯಾರಿ ಹಾಗೆ ಮಾತಾಡಕ್ಕೆ ಅಯ್ಯೋ ಅವನು ಕಾನ್ ಫ್ರೆಂಡ್ ಈ ಮನೆ ನಿಮ್ದಿದ್ದಂಗೆ ಸಾರ ಅಂತ ಬಾಯಿ ತಪ್ಪ ಅನ್ಬಿಟ್ಟೆ ಅದಕ್ಕೆ ಬಿಲ್ಟ್ ಅಪ್ ಕೊಡ್ತಾವನೆ ಇರೆ ನಾನು ಏನಂತ ತೋರಿಸ್ತೀರಿ ಬಾ ಸರ್ಕೊಳಮ್ಮ ಏನ್ರಿ ಸಾರಿಮ್ಮ ಏನ್ ಹಿಂಗ್ ರೈಸ್ ಆಗ್ಬಿಟ್ಲು ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆಯಪ್ಪ ನಾನು ಏನಾರ ಎಣ್ಣೆ ಹೊಡಿಯಂಗೆ ಇದ್ದಿದ್ರೆ ಒಬ್ಬವನು ಒಡ ಸೈಸ್ ಹಾಕ್ಬಿಡ್ತಾ ಇದ್ದೆ ರೇ ವಾಸುದೇವ್ ರೇ ಮಿಸ್ಟರ್ ವಾಸುದೇವ್ ಎಲ್ಲಿದ್ದೀರಿ ಇಲ್ಲಿದ್ದೀನಿ ಇಲ್ಲಿ ಅಂದ್ರೆ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ರೇ ಸ್ವಾಮಿ ಬೇಗ ಬನ್ರಿ ಬಾತ್ರೂಮ್ ಅಲ್ಲಿ ಕೂತ್ಕೊಳ್ಳಿ ಬಂದೆ ನಾವು ಬಾತ್ರೂಮ್ ಅಲ್ಲಿ ಬಂದು ಕೂತ್ಕೊಳಕ್ ಆಗಲ್ಲ ಇಲ್ಲಿ ನಿಂತಿರ್ತೀವಿ ನನ್ನ ಕೋಪ ತಣ್ಣಗಾಗೋದ್ರೊಳ ಬನ್ನಿ ಹೆಂಗಸರ ಹತ್ರ ರೈಸ್ ಆಗ್ತಾರೆ ಹೌದು ಇನ್ಸ್ಪೆಕ್ಟರ್ ಸ್ಪೆಷಲ್ ಬ್ರಾಂಚ್ ಮತ್ತೆ ಕನ್ನಡ ತುತ್ತೂರಿಲಿ ಚಿ ಕಸ್ತೂರಿಲಿ ಮೇಷ್ಟ್ರು ಅಂದ್ರಲ್ಲ ಸರ್ ನನ್ನ ಅನುಕೂಲಕ್ಕೋಸ್ಕರ ಒಂದು ಸುಳ್ಳು ಹೇಳಿದೆ ತಾವರೆಕೆರೆ ಅನ್ನೋ ಊರಲ್ಲಿ ಒಂದು ಕೊಲೆ ಆಗಿದೆ ಕೊಲೆನಾ ಹೌದು ಹುಡುಗ ಬಹಳ ಬ್ರಿಲಿಯಂಟ್ ಸುಮಾರು 6-7 ತಿಂಗಳಿಂದ ನಮ್ಮ ಕಣ್ಣಿಗೂ ಬಿಡದೆ ಜನಗಳ ಕಣ್ಣಿಗೂ ಬಿಡದೆ ಊರೂರು ಅಲಿತಾ ಇದ್ದಾನೆ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಅವನು ಇದೇ ಊರಲ್ಲಿದ್ದಾನಂತೆ ನಾನು ನೇರವಾಗಿ ಬಂದರೆ ನನ್ನ ನೋಡಿ ಎಲ್ಲಿ ಎಸ್ಕೇಪ್ ಆಗ್ತಾನೋ ಅಂತ ಈ ವೇಷದಲ್ಲಿ ಬರಬೇಕಾಯ್ತು ಕೊಲೆಗಾರ ಸಿಕ್ಕದ್ದ ಇಲ್ಲ ಹುಡುಕ್ತಾ ಇದೀವಿ ಇದೊಂದು ಫೋಟೋ ಕೊಡಿ ಇವನು ಕೊಲೆಗಾರನ ಗೊತ್ತೇನ್ರಿ ನಿಮ್ಗೆ ಗೊತ್ತಾ ಏನ್ರಿ ಗುಲ್ಡು ತರ ಮಾತಾಡ್ತಿದ್ರ ಸಾರಿ ಸರ್ ಅವನು ಇಲ್ಲಿ ಇದ್ದ ಅದು ಇದ್ದಕ್ಕಿದ್ದಂಗೆ ಎಲ್ಲೋ ಫೋಟೋ ಹೋಗ್ತಾ ಓಹೋ ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಾಗಿ ಅವನು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಕಾಣುತ್ತೆ ಇದ್ರೂ ಇರಬಹುದು ಸಾರು ಅವನ ಬಗ್ಗೆ ಬೇರೆ ಏನಾದರೂ ಗೊತ್ತೇನ್ರಿ ನಿಮ್ಗೆ ಹಂಗಂದ್ರೆ ಅಂದ್ರೆ ಹಿಂದೆ ಮುಂದೆ ಬಂದು ಬಳಗ ಏನಾದರೂ ಗೊತ್ತಾ ನನಗೆ ಅದೆಲ್ಲ ಗೊತ್ತಿಲ್ಲ ಸಾರು ಅವನು ಸಖತ್ತಾಗಿ ಹಾಡು ಹೇಳ್ತಾ ಇದ್ದ ನಮಗೂ ಹಾಡು ಕೇಳೋ ಚೂಳು ಏನೋ ಹಾಡು ಕೇಳ್ಕೊಂಡು ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ಕೊಳ್ಳೋಣ ಅಂತ ನನ್ನ ಮಗನ ಕೆಲಸಕ್ಕೆ ಇಕ್ಕೋಬಿಟ್ಟೆ ಹಿಂದೆ ಮುಂದೆ ವಿಚಾರಿಸ್ದೆ ಹೇಗೆ ಇಟ್ಕೊಂಡ್ರೆ ಅವನ ಮನೇಲಿ ಅದೊಂದು ತಪ್ಪಾಗೋಯ್ತು ಸಾರು ಗಣೇಶ ಗಣೇಶ ಎಲ್ಲಪ್ಪ ಇದೆಯಾ ಒಂದು ನಿಮಿಷ ಸಾರು ತಲೆ ರಾಗಿ ಮಿಷಿನ್ ಆಗೈತಿ ಈ ನನ್ನ ಮಗ ಯಾಕೆ ಬಂದ ಏನಪ್ಪ ಯಾಕಪ್ಪ ನನ್ನ ಮಗ ನೋಡಿ ನೋಡಿ ಬೇಜಾರಾಗ್ಬಿಡ್ತಾ ಆ ಶಿವನ್ ಕಳಿಸಿದ್ಯಾನ ಅಂತ ದುಡ್ಡಿಸ್ಕೊಂಬಂದ್ಬಿಟ್ಟು ಶಿವು ಕಾಸ್ಕೆ ನಿನ್ನ ಹತ್ರ ಬಂದಿದ್ನ ಹಾ ಮತ್ತೆ ಎಷ್ಟು ಕೊಟ್ಟೆ ಅವ್ನು ನಿನ್ನೆ ಹೇಳ್ಬಿಟ್ಟು 500 ರೂಪಾಯಿ ಇಸ್ಕೊಂಡು ಹೋಗಿದ್ದಾನೆ 500 ರೂಪಾಯ ಯಾಕಪ್ಪ ಇನ್ನು ಜಾಸ್ತಿ ಕೊಡ್ಬೇಕಾಯ್ತಾ ನಿಮ್ಗೆ ಏನ್ರಯ್ಯ ಕೇಳೋರು ಕೇಳ್ತಾನೆ ಇರ್ತೀರಾ ಕೊಡೋರು ನಮಗ್ ತಾನೆ ಕಷ್ಟ ಗೊತ್ತಾಗೋದು ಕಾದು ಅವನು ಸಾಮಾನ್ಯ ನನ್ ಮಗ ಅಲ್ಲಪ್ಪ ಕೊಲೆಗಾರ ಅಂತೆ ಕೊಲೆ ಮಾಡಿ ಇಲ್ಲಿ ಬಂದವನೇ ಇವ್ರವರಲ್ಲ ಇವ್ರು ಮೇಷ್ಟ್ರಲ್ಲ ಇವರು ಕಳ್ಳನ ಮಕ್ಕಳನ್ನ ಕೊಲೆಗಾರ ನನ್ನ ಮಕ್ಕಳನ್ನ ಹಿಡಿಯೋ ಪೊಲೀಸ್ ನನ್ನ ಮಕ್ಕಳಪ್ಪ ಸಾರಿ ಸರ್ ಪೊಲೀಸ್ ನವರಪ್ಪ ಮಿಸ್ಟರ್ ಖಾನ್ ಅವನ್ ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳ್ಬಿಟ್ಟು ಅದನ್ನ ಇಲ್ಲ ಸರ್ ಇಲ್ಲ ಇಲ್ಲ ಕೊಲೆಗಾರ ನನ್ನ ಮಕ್ಕಳು ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟ ಹೋಗ್ತಾರೆ ಬುದ್ಧಿ ಇದೇನ್ರಿ ನಿಮ್ಗೆ ಆಯ್ತಪ್ಪಂದ್ರೆ ಸಾರಿ ಕಣ ಅದಪ್ಪ ಸಾರಿ ಸರ್ ಅಯ್ಯೋ ಅಂದ್ರೆ ಅವನ್ ಇಲ್ಲಿಂದ ಎಲ್ಲೋ ಎಸ್ಕೇಪ್ ಆಗಿ ಹೋಗಿದ್ದಾನೆ ಅಂತ ಅರ್ಥವಾಯ್ತು
ನಾನೇನಾದರೂ ಇಲ್ಲೇ ಇದ್ರೆ ಖಂಡಿತ ಅವನು ಬರಲ್ಲ ಇನ್ ಕೇಸ್ ಅವನು ಏನಾದರೂ ಮತ್ತೆ ನಿಮ್ಮ ಕಣ್ಣಿಗೆ ಬಿದ್ರೆ ಇಮಿಡಿಯೇಟ್ ಆಗಿ ನನಗೆ ಇನ್ಫರ್ಮೇಷನ್ ಕೊಡಬೇಕು ಆಯ್ತು ಸರ್ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಆಯ್ತು ಸರ್ गंजे हाकि स्टिप आयरन ड्रेस मुख का पॉलिश माडिरो शूज स्टाइल क्याप बेरे अद्भुत केस कोल अंतोदे नाचिके आगे ಸತ್ತಿರೋನ್ ಯಾವನ ಆಯ್ಕೊಂಡ ತಿನ್ನೋನ ಪಿಕ್ ಪಾಕೆಟ್ ಮಾಡೋನ ಅಲ್ಲ ನನ್ನ ತಮ್ಮ ಸರಿ ಇನ್ನು ಸ್ವಲ್ಪ ಏಯ್ ಏಯ್ ಹಟ್ಟದ ಮೇಲೆ ಇರೋ ಕೋಳಿನ ಹಿಡಿಯಕ ಆಗಲಿಲ್ಲ ನಿನಗೆ ಇನ್ನ ಆಕಾಶ ಅಂಕಿತಾಕಿ ವೈಕುಂಠ ತೋರಿಸ್ತೀನಿ ಅಂದ್ರೆ ನಂಬಕ್ಕೆ ನಾನೇ ನಿನ್ನ ಕಣ್ಣು ಕುಳ್ಳು ತರ ಕಾಣಿಸ್ತೀನ ನೀನು ಕಿಸ್ತಿ ಸಾಕು ಎಲ್ಲ ನಾನೇ ನೋಡ್ಕೊತೀನಿ ಹೋಗ್ ಹೋಗ್ ಏಯ್ ಸಿನಾ ಅಣ್ಣ ಆ ನನ್ನ ಮಗನ ಇಟ್ಕೊಟ್ಟವರಿಗೆ 1 ಲಕ್ಷ ಕೊಡ್ತೀನಿ ಅಂತ ಐಜಿ ಅನೌನ್ಸ್ ಮಾಡಿದಾರೆ ಅಂತ ಪೇಪರ್ ಅಲ್ಲಿ ಹಾಕ್ಸೋ ಸರ್ ಅದು ಏಯ್ ನಾನು ಐಜಿ ಹತ್ರ ಎಲ್ಲ ಮಾತಾಡ್ಕೊತೀನಿ ನೀನು ಹೋಗಯ್ಯ ನನ್ನ ಮಗ ಕೊಲೆಗಾರ ಅಂತ ಓದ ಎಸ್ಕೇಪ್ ಆಗಿ ನಮ್ಮನೆ ಬರ ಏನಪ್ಪ ಹಿಂಗಾಗೋಯ್ತು ಯಾರು ಹುಡುಕೋದು ಏನೋ ಮಗ ಕಾಲ್ ಸುಟ್ಟು ಬೆಕ್ಕಿನ ತರ ಓಡಾಡ್ತಿದ್ದೀಯಾ ತಿಂಡಿ ಆಗಿಲ್ವಾ ಯಾವ ತಿಂಡಿ ಆ ಶಿವ ಹೇಳ್ದೆ ಕೇಳ್ದೆ ಓಡಾಬಿಟ್ಟ ನಾನು ಅಂಗಡಿಗೆ ಹೋಗೋದು ಯಾವಾಗ ಸಾಮಾನ್ ತರೋದು ಯಾವಾಗ ಅಡುಗೆ ಮಾಡಿ ತಿನ್ನೋದು ಯಾವಾಗ ಈ ಹೊಟ್ಟೆ ಅಶು ತಡಿಯಕ್ಕೆ ಆಗ್ತಾ ಇಲ್ಲ ತಗೊಳ್ಳಿ ಥ್ಯಾಂಕ್ಸ್ ಕಣೆ ಮಾ ಕಾಫಿ ತರ್ತೀನಿ ಅಬ್ಬಾ ಹೊರಕೋಟ ಆಯ್ತು ಕಿರಾಡಿ ಕಣಯ್ಯ ನೀನು ಅವಳು ಬರೋದನ್ನ ನೋಡಿಯೇ ಹಸು ಹಸು ಅಂತ ಬಡ್ಕೊಂಡ್ಯಾ ಸ್ವಲ್ಪ ಸುಮ್ಮನೆ ಇರ್ತೀರಾ ಮೆಲ್ಲಗೆ ತಿನ್ನೋ ನಾನೇನ ಅದಕ್ಕೆ ಬಾಯಿ ಹಾಕ್ತೀನಿ ಯಾರು ಗೊತ್ತು ಹಾಕುರ ಹಾಕ್ಬಿಡ್ತೆ ಏನೋ ಒಂತರ ಮುಲ ಮುಲ ಏನೋ ಒಂತರ ಪರ ಪರ ಈ ಪ್ರೀತಿ ಹೊರಕೋಟ ಆಯ್ತು ಸೆಕೆಂಡ್ ರೌಂಡ್ ಇದರಲ್ಲಿ ಮಧ್ಯಾಹ್ನ ಕೂಟ ಇದೆ ना स्कूल हम बर्ती बनी वापस बेगे तिंडी काफी मध्यान रात्र ऊट सोगे ना सोसे हाँ हाँ सोसेना यो ओसल फुड वर्कौट आगता है अद्र बु बण हाकबिड ना इको नि बर मतुद्रे मद्वे ಮದುವೆನಾ ಧೈರ್ಯ ಇಲ್ಲ ಅಲ್ಲ ಆಗಲ್ವೋ ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನಿನಗೆ ಒಂದು ಜೊತೆ ಬೇಕು ಕಾವ್ಯ ಒಳ್ಳೆ ಹುಡುಗಿ ನಿನಗೂ ಒಳ್ಳೆ ಜೋಡಿ ನಿನ್ನನ್ನ ಚೆನ್ನಾಗಿ ನೋಡ್ಕೊತಾಳೆ ಅವಳನ್ನ ಮದುವೆ ಮಾಡ್ಕೋ ಅಬ್ಬ ಅವಳು ಒಪ್ಪಬೇಕಲ್ಲ ಕೇಳಿದ್ರಾಯ್ತು ಹೇಗೆ ನಾನು ಹೇಳಿದಾಗ ಮಾಡ್ತೀಯಾ ಅಬ್ಬ ತಾವು ಎರಡು ಬಾರಿ ಕಾವ್ಯ ಆರ್ಸಲ್ ಫೇಮಸ್ ಅಲ್ವೇ ಹೇಳಿಪ್ಪ ಕಾವ್ಯ ಅಂತ ಕರಿ ಕಾವ್ಯ ಒಳ್ಳೆ ವಾಚ್ಮನ್ ಕರ್ದಂಗ ಕರೀತಿಯಲ್ಲ ಸ್ವಲ್ಪ ಮೃದುವಾಗಿ ಪ್ರೀತಿಯಿಂದ ಕಾವ್ಯ ನನಗೆ ಕೇಳಿಸಲಿಲ್ಲ ಕಾವ್ಯ ಸರಿನಾ ಹಾ ಹಾಗೆ ನೀನು ತುಂಬಾ ಸುಂದರವಾಗಿದ್ದೀಯಾ ಏನು ತುಂಬಾ ಸುಂದರವಾಗಿದ್ದೀಯಾ ತುಂಬಾ ಬೇಕಾ ನಿನಗೆ ಹೋಲಿಸಿದ್ರೆ ಅವಳು ತುಂಬಾನೇ ಸುಂದರಿ ತುಂಬಾ ಜಾಸ್ತಿ ಆಯ್ತು ನಿಂದು ಹೇಳು ನನಗೆ ನೀನು ಇಷ್ಟ ನಿನ್ನ ಹಾಡು ಇಷ್ಟ ಸರಿ ನನಗೆ ನಿನ್ನ ಹಾಡು ಇಷ್ಟ ನೀನು ಇಷ್ಟ ಅವ ಎರಡರಲ್ಲಿ ಯಾವದರ ಒಂದು ಹೇಳಬಹುದಲ್ಲ ಸುಮ್ಮನೆ ಹೇಳ್ಕೊಟ್ಟಷ್ಟು ಹೇಳು ನನಗೆ ಇನ್ನು ಮದುವೆ ಆಗಿಲ್ಲ ನನಗೆ ಇನ್ನು ಮದುವೆ ಆಗಿಲ್ಲ ನನಗೂ ಇನ್ನು ಮದುವೆ ಆಗಿಲ್ಲ ಎಲ್ಲಿಂದ ಬಂತು ವಾಯ್ಸ್ ನನಗೆ ನಿಮ್ಮ ಮೇಲೆ ಆಸೆ ಆಗ್ತಿದೆ ಮದುವೆ ಮಾಡ್ಕೊಳ್ಳೋಕೆ ಆಸೆ ಅಂತ ಹೇಳೋ ಇಲ್ಲ ಅಂದ್ರೆ ತಪ್ಪು ತಿಳ್ಕೊತಾಳೆ ಹೌದಲ್ವಾ ನನಗೆ ನಿಮ್ಮನ್ನ ಮದುವೆ ಆಗಬೇಕು ಅಂತ ಆಸೆ ಆಗ್ತಿದೆ ನಿಮಗೆ ಇಷ್ಟ ಇದೆಯಾ ನನಗೂ ಇಷ್ಟ ಆನಂದ ನೋಡಿದ್ಯಾ ಮಗನೇ ಒಪ್ಪಿಕೊಂಡ್ಬಿಟ್ಲು ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಘನ ಗುಳ್ಳೆ ತಾವಿಲ್ಲೇ ಇದ್ದೀರಾ ಅದರಲ್ಲೂ ನಗು ನಗರಿ ತಾವು ಸತ್ತಾಗ ಹಾಕೊಂಡಿರೋ ಬಟ್ಟೆ ಕಂಟಿನ್ಯೂಟಿ ಆಗೋಬಿಡ್ತು ಆದ್ರೆ ನಂಬಾಳ ಹಂಗಲ್ವಲ್ಲ ಆ ಶಿವ ನನ್ನ ಮಗ ಕೈ ಕೊಟ್ಬಿಟ್ನೆ ನನ್ನ ಮಗ ಅಂತಂದು ಏನ್ ಸರ್
ಒಬ್ಬರೇ ಮಾತಾಡ್ಕೊತಾ ಇದ್ದೀರಾ? ಶಿವ ಇಲ್ಲದೆ ಇರೋದು ನಿಮಗೆ ಕಷ್ಟ ಆಗ್ತಿದೆಲ್ಲ. ಹಾಗೇನಿಲ್ಲ, ನಮ್ಮ ಫ್ರೆಂಡ್ ಜಿಂಗ್ಲಾ ಎಂಬೋಸ್ ಅಂತ ಚೈನಾ ಇಂದ ಒಂದು ಐರನ್ ಬಾಕ್ಸ್ ನ ಕಳಿಸಿದ್ದ. ಅದು ಹೇಗೆ ಉಜ್ಜುತ್ತೆ ಅಂತ ನೋಡ್ತಾ ಇದ್ದೀನಿ. ಮೇಡಮ್ ಅಲ್ಲಿ ಕುತ್ಕೋಬೇಡಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಯಾಕೆ ಇಲ್ಲೇ ಆರಾಮಾಗಿದೆಯಲ್ಲ? ಏನ್ ನೋಡ್ತಾ ನಮ್ಮಪ್ಪ ಕಾಗೆ ಅರಸಂಗ್ ಅವರೇ? ಬೇಡ ಮೇಡಮ್, ಈ ಕಡೆ ಬನ್ನಿ ಮೇಡಮ್. ಅವರೇ ಆರಾಮಾಗಿದೆ ಅಂತ ಅನ್ನುವಾಗ ನಿನ್ಗ್ಯಾಕ ಹೊಟ್ಟೆ ಊರಿ? ಅದು ಕಾಗೆ ಮುದ್ಕ ಮೇಡಮ್, ನನ್ನ ಜನ್ಮ ಕೊಟ್ಟ ತಂದೆ ಕುತ್ಕೊಳ್ಳೋ ಜಾಗ. ಪ್ಲೀಸ್ ಈ ಕಡೆ ಬನ್ನಿ ಮೇಡಮ್, ಬನ್ನಿ. ಸಾರಿ ನನಗೆ ಗೊತ್ತಿರ್ಲಿಲ್ಲ. ನಿನ್ನನ್ನು ಆಮೇಲೆ ವಿಚಾರಿಸ್ಕೊತೀನಿ ಮುದುಕ. ಇದು ಬೇರೆ ನೋಡಿ, ನೀವು ಕಾವ್ಯನ ಪ್ರೀತಿಸ್ತಾ ಇರೋದು ನನಗೆ ಗೊತ್ತು, ಕಾವ್ಯನು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾಳೆ ಅಂತಾನು ಗೊತ್ತು. ಆದ್ರೆ ಈ ರೀತಿ ರಾತ್ರಿ ಹೊತ್ತು ರೂಮ್ ಹತ್ರ ಎಲ್ಲ ಓಡಾಡೋದು ಸರಿಯಲ್ಲ. ನಾನಾ ಏನ್ ಹೇಳ್ತಿದ್ರ ಮೇಡಮ್? ನನಗೆ ಗೊತ್ತು ಬಿಡಿ, ಲವ್ ಮಾಡಿದವ್ರ ಪಾಡೆಲ್ಲ ಇಷ್ಟೇನೆ. ನಿಮ್ ಲವ್ಗೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ನೀವು ಧೈರ್ಯವಾಗಿ ಕಾವ್ಯನ ಹಗಲೊತ್ತೇ ಮೀಟ್ ಮಾಡ್ಬೋದು. ಈ ನೈಟ್ ಡ್ಯೂಟಿ ಎಲ್ಲ ಬಿಟ್ಬಿಡಿ. ಕಾವ್ಯ ರೂಮ್ ಅಂತ ತಿಳ್ಕೊಂಡು ನೀವು ನನ್ನ ರೂಮ್ ಹತ್ರ ಓಡಾಡ್ತಿದ್ದೀರಾ? ಎಲ್ಲ ಮುದುಕ ತಿರ್ಗಾ ಶುರು ಮಾಡ್ದ ಕಾಗೆ ಹರಿಸೋದು ನೋಡಿ. ಕಾವ್ಯ ರೂಮು ಕೊನೆ ರೂಮು. ಗುಡ್ ಮಾರ್ನಿಂಗ್ ಮಗನೆ. ಮಾಡೋದೆಲ್ಲ ಕಿತ್ತೋಗಿರೋ ಕೆಲಸ, ಗುಡ್ ಮಾರ್ನಿಂಗ್ ಮಾತ್ರ ಬಹಳ ಡೀಸೆಂಟ್ ಆಗಿ ಹೇಳ್ತಾ ಇದ್ಯಾ? ನಾನೇನ್ ತರಲೆ ಮಾಡಿದ್ನು? ನಿನಗೆ ಎಷ್ಟು ಸರಿ ಹೇಳಿದಿನಿ, ನೀನು ದೆವ್ವ, ಮುದಿ ದೆವ್ವ. ಹೋಗಿ ಹೋಗಿ ಆ ಟೀಚರ್ ಇಂದ ಯಾಕೆ ಹೋಗ್ತೀಯಾ? ನಾನು ಹೋಗಿದ್ದೀನ, ನೀನಾವತ್ತು ಬೈದಾಗಿಂದ ನಾನು ಹೋಗೇ ಇಲ್ಲ. ನೀನು ಹೋಗಿಲ್ಲ, ನಾನು ಹೋಗಿಲ್ಲ, ಮತ್ತಿನ್ಯಾರು ಯಾರಿರ್ಬೋದು? ಒಂದ್ ನಿಮಿಷ, ಯಾರಿರ್ಬೋದು? ಇನ್ನೊಂದು ಮಗನ ನೀವೇನ್ ಗಡ್ಗಮತ್ತಾರಂತೀರಾ? ಬನ್ರಿ ಇಲ್ಲಿ, ಬನ್ನಿ ನೋಡಿ. ಯಾವುದೇ ಕಾರಣಕ್ಕೂ ಈ ನನ್ನ ಮಗ ತಪ್ಪಿಸ್ಕೊಳ್ಳೋದ ತರ ನೋಡ್ಕೊಡಿ. ಇವ್ ನೋಡಿ, ಇವನ ಕೈ ಕಾಲು ನೋವು ಬಿಡಿ ಅಂದ್ರು ಕೂಡ ಬಿಡ್ಲೇ ಬೇಡಿ. ಏನ್ ಮಾಡೋದು, ಆ ಕರೆಕ್ಟ್ ನೀವೇ ಒಳ್ಳೆ ಸೈಜ್ ಇದೀರಾ, ಬನ್ನಿ ನಿಂತ್ಕೊಳ್ಳಿ ಇಲ್ಲಿ ನೋಡಿ. ನಾನು ಪೊಲೀಸಿಗೆ ಕರ್ಕೊಂಡ್ಬರ್ತೀನಿ ಸರ್. ಪೊಲೀಸಿಗೆ ಹೇಳ್ಬಿಡಿ ಸರ್. ಏ ಬಿಟ್ಟ ಅಂದ್ರೆ ಪೊಲೀಸಿಗೆ ಹೇಳ್ಬಿಡಿ ಸರ್. ಸರ್ ಈಗ ಕೊಲೆಗಾರ ಎಲ್ಲಿದ್ದಾನೆ? ಮನೇಲಿ ಅವನ್ರಿ. ನಡ್ರಿ ಅವನ್ನ ಹಿಡಿಯೋಣ. ಏನು ಒಬ್ರೆ ಬರ್ತಿದ್ದೀರಾ? ಯಾರನ್ನ ಎತ್ತಕೊಳ್ಳಿ ಸ್ವಾಮಿ. ಇಂಥ ಒಬ್ಬ ತಿಗ್ನೇನು ಬೇಡ. ಈ ಎನ್ಕೌಂಟರ್ ನಂಜುಣ್ಣ ನಾ ಇದುವರೆಗೂ ನೀವು ಆಕ್ಷನ್ ಅಲ್ಲಿ ನೋಡಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ? ನಡೀರಿ ಹೋಗೋಣ. ರೇ ಸ್ವಾಮಿ ನಿಮ್ಗೆ ಗೊತ್ತಿಲ್ಲರಿ, ಅವ್ನು ದೊಡ್ಡ ಕೊಲೆಗಾರ. ಏ ಕಾನ್ ಹೇಳಪ್ಪ, ಒಳ್ಳೆ ಗಾಂಪ ಇದ್ದಂಗೆ ಹಿಡ್ಕೊಂಡು ಕೆಬರ್ ಬಿಟ್ಟನು. ರೇ ಒಂದಿಬ್ರು ಪೀಸಿಲ್ ಕರ್ಕೊಳ್ರಿ. ಪೀಸಿನೂ ಬೇಡ, ಒಂದು ಪೀಸು ಬೇಡ. ಈ ಒಬ್ಬ ನಂಜುಣ್ಣ 10 ಪೀಸಿಗೆ ಸಮಾನ. ನಡೀರಿ ಹೋಗೋಣ. ಏನೋ ನಿನ್ನ ಹಣೆ ಬರ ಇದ್ದಂಗೆ ಆಗ್ಲಿ. ಏ ನೋಡಪ್ಪ ನಂಗೆ ಗೊತ್ತಿಲ್ಲ, ಆಮೇಲೆ ನೋಡಿ ಕಮ್ಮಿ ಆಗ್ಬಿಟ್ರೆ. ನಾನ ತಿಗಣೆ ತಿಗಣೆ ನಿಮ್ಮ ತಾತ. ಏ ಬೇಗ ಇಳಿಸಪ್ಪ, ಹಿಂದೆ ಮುಂದೆ ಓದ್ತಾ ಇದೆ. ನಡೆ ಮತ್ತೆ ಕುತ್ಕೊಂಡ್ರೆ ಹಂಗೆ ಆಗೋದು. ಬಾ ನನ್ನ ಮಕ್ಕಳು, ಒಳ್ಳೆ ಗಿರಾಕಿತ್ತದ್ದು. ಏ ನೀವೇನ್ರಿ ಗುಂಡ್ರು ಗೋಬಿ ತರ ಈ ಕಡೆ ಆ ಕಡೆ ನೋಡ್ತೀರಾ? ಅಲ್ಲಿ ಕಟ್ಟಾಕಿಲ್ಲನ್ರಿ? ಈ ನನ್ನ ಮಗನ ಇಲ್ಲೇ ಕಟ್ಟಾಕಿ ಅಬ್ಬ, ಇಲ್ಲೇ ಕಟ್ಟಾಕಿದ್ದೆ ಎಲ್ಲೋ ಬಿಟ್ಟ. ಟೀಚರ್ ಟೀಚರ್, ಈ ನನ್ನ ಮಗ ಎಲ್ಲೋದ? ಅದು ನೀವು ಟೆನ್ಷನ್ ಅಲ್ಲಿ ಸರಿಯಾಗಿ ಹಗ್ಗ ಕಟ್ಟಿರ್ಲಿಲ್ಲ. ಅವ್ನ್ ಹಗ್ಗ ಬಿಚ್ಕೊಂಡು ನಮಗ್ ಚಾಕು ತೋರಿಸಿ ಹೆದರಿಸ್ದ. ನಾವ್ ಒಳಗಡೆ ಹೋದ್ವಿ, ಅವ್ನ್ ಹೊರಗಡೆ ಓಡ್ಬಿಟ್ಟ. ಏನ್ ಸಖತ್ ಕಾಗೆ ಹಾರಿಸ್ತಾ ಇದ್ರಿ, ನಮ್ ಕಿವಿಲ್ ಏನ್ ಹೂವ ಇದ್ಯಾ? ಏನ್ರಿ ಮಾತಾಡ್ತಿದ್ರ? ಗಣೇಶ ನೀನ್ ಸುಮ್ನಿರು, ಮರ್ಡರ್ ಕೇಸ್ ನ ಎನ್ಕ್ವೈರಿ ಮಾಡೋದು ಅಷ್ಟು ಸುಲಭ ಅಲ್ಲ. ಪ್ರಶ್ನೆ ಕೇಳೋದಕ್ಕೂ ಉತ್ತರ ತಗೊಳೋದಕ್ಕೂ ಅದಕ್ಕೂ ಎಕ್ಸ್ಪೀರಿಯನ್ಸ್ ಬೇಕು, ಅದು ನನ್ನ ಹತ್ರ ಇದೆ. ನೀನು ಸುಮ್ನೆ ದೂರದಿಂದ ನೋಡ್ತಾ ಇರು ಹೇಗ್ ಉತ್ತರ ಬರುತ್ತೆ ಅಂತ. ನೋಡಿ ನಾನ್ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ನಾನ್ ಮಾತಾಡಲ್ಲ, ನನ್ನ ಲಾಠಿ ಮಾತಾಡತ್ತೆ. ಹೇಳಿ, ಕೊಲೆಗಾರ ತಪ್ಪಿಸ್ಕೊಂಡು ಹೋಗುವಾಗ ಕೊನೆ ಸಲ ಏನ್ ಹೇಳ್ಬಿಟ್ಟು ಹೋದ? ಏನ್ರಿ ಗೂಸ್ ಮಿತ್ರ ಮಾತಾಡ್ತಾ ಇದ್ದ? ಕೊಲೆಗಾರ ತಪ್ಪಿಸ್ಕೊಂಡು ಹೋಗೋದ ಎಲ್ಲೋದ ಏನಂತ ಹೇಳ್ತಾನ? ನಾನ್ ನಿನ್ನ ಕೇಳಿದ್ನ, ಅವ್ರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿ, ಕೊನೆ ಸಾರಿ ತಪ್ಪಿಸ್ಕೊಂಡು ಹೋಗುವಾಗ ಕೊಲೆಗಾರ ಏನ್ ಹೇಳ್ಬಿಟ್ಟು ಹೋದ? ನೋಡಿ ನನ್ನ ಹತ್ರ ತಮಾಷೆ ಮಾಡ್ಬೇಡಿ, ನನ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ಏನು
ಅರ್ಥವಾಯ್ತಾ? ಇದು ಹೆಣ್ಮಕ್ಳು ಯುಗ, ಅವ್ರೇನಿದ್ರು ಮುಂದೆ, ನಾವೇನಿದ್ರು ಹಿಂದೆ. ಸುಮ್ನೆ ಬಾಯಿ ಮುಚ್ಕೊಂಡು ರೇಟ್ ಹೇಳು, ಇಲ್ಲಾಂದ್ರೆ ಗಿಬ್ಬರು ಬಿಡ್ತಾರೆ. ಕಾನು ಎತ್ತಕೊಂಡು ಈ ಕೆಟ್ಟ ಮಗನ ಎನ್ಕೊಂಡ್ರು ಬಾಯಲ್ಲಿ. ಅವರು ದೆವ್ವ ಬಿಡ್ಸಕ್ಕಿಂತ ಮುಂಚೆ ಇಲ್ಲಿಂದ ಓಡೋಗು. ಮತ್ತೆ ನನ್ನ ಪ್ರಮೋಷನ್? ನಿನ್ ಪ್ರಮೋಷನ್ ಮನೆ ಬೆಂಕಿ ಹಾಕ ಬದುಕ ಕತ್ಕಳಯ್ಯ, ಬರಾಯಲ್ಲಿ ನಡಿ ನಡಿ ಬಾಯಲ್ಲಿ. ರೇ ನಿಂತ್ಕೊಳ್ರಿ, ಏನ್ರಿ ತೇರೋದಾಗ ಹೋಗ್ತಾ ಇದೀರಾ? ಮೆತ್ತಗ್ರಿ, ಇಲ್ಲಿ ಶೇಕ್ ಆಗ್ತಾ ಇದೆ. ಹೌದು, ಅವನ್ ಹೆಂಗ್ ತಪ್ಪಿಸ್ಕೊಂಡೋದ? ಏನ್ ಹೆಂಗಸ್ತಾರಪ್ಪ ಈ ದೇಶದಲ್ಲಿ ಸ್ತ್ರೀ ಶಕ್ತಿ ಕಣ್ಣಿಡ ಬಿಟ್ಟು ಎಲ್ಲಾ ಹಾಳಾಗೋಗ್ಬಿಟ್ರು ನೋಡ್ರಿ. ನನಗ ಅದೆಲ್ಲ ಗೊತ್ತಿಲ್ಲ, ನಾನು ಅವನ ಕಟ್ಟಾಕಿದ್ದೆ, ಅವನ್ ಹೆಂಗ್ ತಪ್ಪಿಸ್ಕೊಂಡೋದ? ಎಲ್ರಿ ಸರಿಯಾಗಿದ್ರಿ? ಒಳಗಡೆ ಹೊಟ್ಟೋದ್ವಿ ನಾವು. ಇದನ್ನ ನಂಬೇಕಾ? ನೀವ್ ನಂಬುದ್ರೆಷ್ಟು ಬಿಟ್ರೆಷ್ಟು? ಪೊಲೀಸ್ನವ್ರು ನಂಬುದ್ರಲ್ಲ, ಅಷ್ಟ್ ಸಾಕು. ನೋಡಿ, ನಾವ್ ಟೀಚರ್ಸ್, ಮಕ್ಳಿಗೆ ಪಾಠ ಹೇಳ್ಕೊಡೋದಷ್ಟೇ ನಮ್ ಕೆಲ್ಸ. ಕೊಲೆಗಾರನ್ನ ಕಾಯೋದಲ್ಲ. ಬಂದ್ರೆ ವುಮೆನ್ ರೈಟ್ಸ್. ಯಾಕ್ರಿ ಅನ್ಯಾಯವಾಗಿ ಪ್ರಮೋಷನ್ ಮಿಸ್ ಆಗೋಯ್ತೆ? ನಿಮ್ ಪ್ರಮೋಷನ್ ಮನೆ ಅಳಗ, ಅದ್ ಯಾಕ್ರಿ ಅಂತ ನಿರ್ಧಾರಕ್ಕೆ ಬರ್ತೀರಾ? ಅವನೆಲ್ಲೂ ಹೋಗಿರಲ್ಲ, ಇಲ್ಲೆಲ್ಲೋ ಇರ್ತಾನೆ. ನನ್ನ ಹತ್ರ 500 ರೂಪಾಯಿ ಇಸ್ಕೊಂಡೋಗವನೆ, ಅದಕ್ಕೆ ಖಾಲಿ ಆದ್ಮೇಲೆ ಬಂದೇ ಬರ್ತಾನೆ. ತಾಳೆ ಟೇ ಕೊಡು, ಸಾರಿ ಸ್ಪೆಷಲ್ ಟೇ. ತಾಳೆ ಇನ್ ಸ್ವಲ್ಪ ಚೆನ್ನಾಗಿ ಕುಡಿದು ಸತೋಗಿ. ಇಷ್ಟೊಂದ್ ಜನ ಇಲ್ಲಿ ಯಾರು ನಮ್ಮೂರು ಸ್ಪೆಷಲ್ ತಾನೆ? ಅವನ್ ಹೇಗಿದ್ದಾನೆ? ಕಪೋಲ ಬಿಳುಪೋಲ, ಅದೇನೋ ಗೋದ್ ಬಣ್ಣ ಅಂತಾರಲ್ಲ, ಹಂಗಿದ್ದಾನೆ. ಯಾವಾಗ ಅಂತ ಉಗಿತಿರ್ತಾನೆ. ಉದ್ದ ಎಷ್ಟಿದ್ದಾನೆ? ಸಾಧಾರಣ. ಏನೋ ಒಂದು 5 ಅಡಿ 3 ಇಂಚ್ ಇದಾನ? ಅಷ್ಟೇ ಅಷ್ಟೇ ಅಷ್ಟೇ. ತಗೋ, ನನ್ಗೆ ಇಲ್ಲೇ ಕೆಲಸ ಇದೆ, ಹೋಗ್ತೀನಿ. ಬಟ್ರೆ ಓಯ್, ಕಾಸು ಅಕೌಂಟ್ಗೆ ಹಾಕು, ಇವನ್ ಅಕೌಂಟ್ಗೆ. ಆಯ್ತು ಆಯ್ತು. ಈ ಪೊಲೀಸ್ ಬುದ್ಧಿ ಎಲ್ಲೋಗುತ್ತೆ? ಈ ಕಚಡಾಟಿನ ಸ್ಪೆಷಲ್ ಆಗಿ ಕುಡಿಬೇಕು ನಾವು. ಹಣೆ ಬರ, ಹಣೆ ಬರ. ನಮಸ್ಕಾರ. ಹಾ ಹಾ, ನಮಸ್ಕಾರ. ಹೊಸ್ಬಾನ? ಬಹಳ ಹಳಬ. ಹೇಯ್, ಊರಿಗೆ ಹೊಸ್ಬಾನ ಅಂತ ಕೇಳಿದೆ. ಯಾಕೆ? ಇಲ್ಲಿ ಎಲ್ಲೂ ಕಾಣ್ಲಿಲ್ಲ, ಅದಕ್ಕೆ ಕೇಳಿದೆ. ಸರ್, ಅದು ಕೈಲಾಸ ನಿವಾಸ. ಓ, ಕೈಲಾಸ ನಿವಾಸ. ಅಲ್ಲಿಂದ ಬರ್ತಾ ಇದೀಯಾ? ಹೋಗ್ತಾ ಇದ್ದೀನಿ. ಯಾವ ಊರು? ತವರೇಕೆರೆ. ನನ್ನ ಮಗನೇ? ಸರ್, ನನ್ನ ಮಗ ಅಲ್ಲ ಸರ್. ಚುಪ್, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್? ಯಾಕೆ ಸರ್? ನಡೆಯ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್? ಅಲ್ಲೇ ತೋರಿಸಿ. ಯಾಕೆ ಸರ್? ನಾನು ಸರ್ವಿಸ್ ನಲ್ಲಿ ಎಂತ ಕ್ರಿಮಿನಲ್ಸ್ ನೋಡಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್. ಇಲ್ಲ, ಎಲ್ಲಿ ಬೇಕಾದ್ರೆ ಕೂತ್ಕೋಬಹುದು ಸರ್. ಥ್ಯಾಂಕ್ ಯು ಸರ್, ಕೂತ್ಕೊಳ್ಳಿ ಸರ್. ಮಿಸ್ ಯಾರನ್ನ ಕೂತ್ಕೋ ಅಂತ ಇದೆಯಾ ನೀನು? ಸರ್, ಇವರು ನಿಮ್ ಗೆಸ್ಟ್ ಅಲ್ವಾ? ಗೆಸ್ಟ್ ಸರ್, ಅವ್ರ ಕಣ್ಣಿಗೆ ಗೆಸ್ಟ್ ತರ ಕಾಣಿಸ್ತಾ ಇದೀನಿ. ನಿಮ್ಗೆ ಯಾಕೆ ಸರ್ ಕಳ್ಳನ್ ತರ ಕಂಡೆ? ಸರ್, ನೀನ್ ಜಾಸ್ತಿ ಮಾತಾಡ್ಬೇಡ. ಏನಾದ್ರೆ ಮಾತಾಡೋದಿದ್ರೆ ಕೋರ್ಟ್ ಅಲ್ಲಿ ಮಾತಾಡು. ಸರ್, ಕೋರ್ಟ್ ನಾನೇ ಬರ್ಬೇಕು ಸರ್? ಏಯ್, ನೀನ್ ಏನ್ ನೋಡ್ತೀಯ? ಸೆಲ್ ಓಪನ್ ಮಾಡಿ, ಒಳ್ಳೆ ಜಾಗ ನೋಡಿ ಫುಟ್ಬಾಲ್ ಓದ್ದಂಗ್ ಓದಿ ಸೆಲ್ ಒಳಗಡೆ ಹೋಗ್ಬಿಡ್ಬೇಕು. ಏನ್ ತಿಳ್ಕೊಂಡಿದ್ದಾನೆ ನಮ್ಮನ್ನ? ಬಿದ್ದರು ನನ್ನ ಮಗನ ಒಳಗಡೆ. ಆಕ್ಚುಲಿ ಏನ್ ಸರ್ ನಿಮ್ ಕೇಸು? ಏನು ಇಲ್ಲ ಸರ್. ಓಹೋ, ಕಲೆಕ್ಷನ್? ಏಯ್, ಮಾತಾಡ್ಬೇಡ ನೀನು. ಏನ ಇದ್ರು ಕೋಟಲ್ ಇಟ್ಕೋ, ಮಾತಾಡೋದಲ್ಲ. ಸುಮ್ನೆ ನಾನು ಇಲ್ಲೇ ಇದ್ದೀನಿ ಸರ್. ನಾನು ಇಲ್ಲಿ, ಅವರಲ್ಲಿ. ಓ, ಏನ್ ಸರ್ ನೀವು ಬುದ್ಧಿ ಇದೆಯಾ ಸರ್ ನಿಮ್ಗೆ? ನೀವ್ಯಾಕೆ ಸರ್ ಒಳಗಡೆ ಹೋಗೋದ್ರೆ? ಸರ್, ನೀವು ಒದ್ದಿದ್ದು ಈ ಫುಟ್ಬಾಲ್ಗಲ್ಲ, ಆ ಫುಟ್ಬಾಲ್ಗೆ. ಒಳ್ಳೆ ರೋಜನೆ ಆಗೋಯ್ತಲ್ಲ ಸರ್. ಏನು? ಮತ್ತಿನೇನ್ ಸರ್, ನೀವೇ ತಾನೆ ಹೇಳಿದ್ದು ಒಳ್ಳೆ ಫುಟ್ಬಾಲ್ ತರ ಇರೋ ಜಾಗ ನೋಡಿ ಓದಿ ಅಂತ. ನೋಡ್ದೆ, ನಿಮ್ದೆ ಫುಟ್ಬಾಲ್ ತರ ಕಂಡಿತು, ಅದಕ್ಕೆ ಓದ್ದೆ. ತಪ್ಪ, ಬನ್ನಿ. ಜೋರಾಗಿ ಬಿತ್ತ? ಜೋರಾಗಿ ಏಟ್ ಬಿಡದ. ಸೂಪರ್ ಗೋಲು. ರೆಡಿ, ನೀನಾಗ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಫುಟ್ಬಾಲ್ ಆಡ್ಬಿಡ್ತೀವಿ. ಹುಷಾರ್ ಸರ್. ಏನು ಅಂತ ಒಪ್ಕೋಬೇಕ ಸರ್? ಕೊಲೆಗಾರ ನೀನೇ ಅಂತ. ಕೊಲೆನಾ? ನಾ ಕೊಲೆ? ಏನ್ ಕೊಲೆ? ಏನ್ ಸರ್ ಇದು? ನಾನ್ ಯಾಕೆ ಸರ್ ಒಪ್ಕೋಬೇಕು? ಸುಮ್ನೆ ಒಪ್ಕೋ ಇರ್ಲಿ. ಏನೋ ಸುಮ್ನೆ ಸರ್, ಅವ್ರನ್ನ ಎಣ್ಣ ತೋರಿಸಿದ್ರೆ ಒಪ್ಕೊಳ್ಳೋದಕ್ಕೆ. ಕೊಲೆ ಸರ್, ಮರ್ಡರ್. ಏ, ನೀನಾಗ ಒಪ್ಕೊಂಡ್ರೆ ಸರಿ ಸರ್. ಯಾರಿವನು? ಏನ್ ಗಲಾಟೆ ಸರ್? ತಾವರೇಕೆರೆಯಲ್ಲಿ ಕೊಲೆ ಆಯ್ತಲ್ಲ, ಇವನೇ ಸರ್ ಕೊಲೆಗಾರ? ಹೌದು ಸರ್, ಇವನು ಕೊಲೆಗಾರ ಸರ್. ಹಾಗಾದ್ರೆ ಇವನ್ಯಾರು? ಹಿಡಿದು ಕೊಟ್ಟವ್ರಿಗೆ 1 ಲಕ್ಷ. ಇವನ್ ಅವನಲ್ಲ ಸರ್, ತಪ್ಪಾಯ್ತು ಸರ್. ನಿಮ್ಮಂತವ್ರಿಗೆಲ್ಲ ಫುಟ್ಬಾಲ್ ಓದಂಗ್ ಓದಿ. ಈಗ ತಾನೇ ಒಂದ್ ಸಣ್ಣ ಗೇಮ್ ಮಾಡ್ಕೊಂಡಿ ಸರ್. ಒಂದ್ ಗೋಲು ಹಾಕಿದ್ರು ಸರ್. ಹೌದು ಸರ್. ಯಾರೇ ನೀವು ಸರ್? ನನ್ನ ಹೆಸರು ಶಂಕರ್ ಅಂತ, ತಾವರೇಕೆರೆ ನಮ್ಮೂರು.
ಇಲ್ಲಿ ಕೈಲಾಸ ನಿವಾಸದಲ್ಲಿ ನಾನು ಎಂತ ಇರ್ತಲೇ ನೋಡೋಣ ಅಂತ ಬಂದೆ. ಅಂಗಡಿಯಲ್ಲಿ ಟೇ ಕುಡಿತಾ ಇದ್ದೆ ಸರ್, ಯಾರು ಏನು ಅಂತ ವಿಚಾರಿಸ್ತಾ ಇದ್ದೆ, ಅಲ್ಲಿಂದ ನಾಯಿ ತರ ಎಳ್ಕೊಂಡು ಬಂದ್ರು ಸರ್. ಓಕೆ 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 ಸರ್. ಏನೋ ಮಿಸ್ಟೇಕ್ ಆಗೋಯ್ತು, ಹೋಗ್ರಿ ಬಿಟ್ಟು ಬಂದ್ರೆ. ಎಸ್ ಸರ್. ಸರ್ ನೀನ್ ಬೇಡ, ನೀವು ಹೋಗ್ರಿ, ನೀವು ತಾನೇ ಕರ್ಕೊಂಡ್ ಬಂದಿದ್ದು. ಸರಿ ಸರ್. ನಡೆಯ ಮರ್ಯಾದೆ ಬನ್ನಿ ಶಂಕರ್ ಅವರೇ ಬನ್ನಿ. ಜೀಪ್ ತೆಗೆಯ. ಜೀಪ್ ಬೇಡ, ನಿಮ್ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ರಿ. ಸರಿ ಸರ್ ಬನ್ನಿ ಸರ್ ಬನ್ನಿ. ಸೈಕಲ್ ತೆಗೆಯಿರಿ. ನಾನು ಕರ್ಮ ಸರ್. ಬನ್ನಿ ಸರ್. ನಮಸ್ಕಾರ. ಸೈಕಲ್ ಟ್ಯೂಬ್ ಅಲ್ಲಿ ಗಾಳಿ ಇದೆ ನೋಡ್ಕೊಳ್ಳಿ. ಈ ಮನೆ ನಂದು, ಈ ಮನೆಗೆ ಯಜಮಾನ ನಾನು. ಈ ಟೀಚರ್ಸ್ಗಳು ಇರೋದು ಈ ಮನೇಲಿ ಬಾಡಿಗೆಗೆ. ನೋಡಿದ್ರೆ ನನ್ನ ಕೈಲಿ ತಾಳಿ ಕಟ್ಸ್ಕೊಂಡವ್ರ ತರ ಆಡ್ತಾವ್ರಲ್ಲ. ಅಲ್ಲ ಓನರ್ ಆದ್ರೆ ಒಂದ್ 5 ಪೈಸಾ ಮರ್ಯಾದೆ ಬೇಡವಾ. ಅಲ್ಲ ಯಾತ್ರ ಸೀಮೆ ಹೆಂಗಸ್ರು ಇರ್ಬೇಕು ಇವರು? ನನಗೆ ಒಂದು ಮುಚ್ಚಾಯ ಬಾಯ್ನ. ಅಲ್ಲ ಈ ನನ್ನ ಮಗನ ಕಟ್ಟಾಕಿದೆ ಹೆಂಗ್ ತಪ್ಪಿಸ್ಕೊಂಡ್ಬಿಟ್ಟ ಸರ್? ಸುಮ್ನೆ ನಮ್ ಟೆನ್ಷನ್ ನಮ್ಗೆ ಏನ್ ಸಾರು, ಬಕಾಳ ಬಾತು ನಮ್ಮ ಮಗನ ಒಡೆ ಮಗಾಲ ಕಿತ್ತಬಿಡಬೇಕು. ನಾನೇ ಟೆನ್ಷನ್ ಅಲ್ಲಿ ಇದೀನಿ ಹೆಂಗ್ ತಪ್ಪಿಸ್ಕೊಂಡ್ಬಿಟ್ಟ ಅಂತ. ಅದ್ ಹೆಂಗ ತಪ್ಪಿಸ್ಕೊಂಡಿರ್ಬೇಕು? ಯಾವನ ನೀನು ಕೊಲೆಗಾರ ಸಿಗಾಕೋಬಿಟ್ಟವನೇ. ಕಳ್ಳ ಕಳ್ಳ. ಟೀಚರ್ ಬೇಗ ಬನ್ನಿ, ಹಗ್ಗ ತಗೊಂಬನ್ನಿ, ಬೇಗ ಬನ್ನಿ, ಬೇಗ ಬರ್ರಿ ಪಾತ್ರ ಸತ್ರ. ಒಳ್ಳೆ ಬಕಾಳ ಪಾತ್ರ ಬರ್ತೀರ, ಬೇಗ ಹಗ್ಗ ಕೂಡಿ ಕಟ್ಟಾಕ್ಬಿಡ್ತೀನಿ. ನೀವ್ ಎಷ್ಟೇ ಬಿಗಿಯ ಕಟ್ಟಿದ್ರು ಆಗ ನಾವೆಲ್ಲರೂ ಸೇರ್ಕೊಂಡು ಬಿಚ್ಚಿದಾಗ ಈಗಲೂ ಬಿಚ್ಚ ಬಿಡ್ತೀವಿ. ಅಂದ್ರೆ ಅವಾಗ್ಲೇ ಬಿಚ್ಚ ಬಿಟ್ಟವ್ರು ನೀವೇನ? ಯಾಕೆ? ಕಾರಣ ಇದೆ, ಬನ್ನಿ ನನ್ ಜೊತೆಗೆ. ನಾನ್ ಬರಲ್ಲ, ಸುಮ್ನೆ ಬನ್ರಿ. ಟೀಚರ್ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರ ನನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ನೆ ಬನ್ನಿ ಅಂತ ಹೇಳಿಲ್ವಾ? ಅದು ಏನ್ ಮಾಡ್ತಿರೋ ಏನೋ, ಆ ದೇವ್ರೆ ಬಲ್ಲ. ಅಮ್ಮ ನನ್ನ ಮನೆ ಪ್ರದಕ್ಷಿಣೆ ಯಾಕೆ ತೋರಿಸ್ತಾ ಇದ್ರಲ್ಲ? ಹೊಸ ಗಿರಾಕಿ ಏನಾರು ಬಂದ್ರ? ಯಾಕೋ ಈ ಸಸ್ಪೆನ್ಸ್ ನೋಡಿದ್ರೆ ನಂಗೆ ಡೋಸ್ ಆಗ್ತಾ ಇದೆ. ಟೀಚರ್ ನಮ್ಮ ಮನೆ ನಾನೇ ನೋಡಿಲ್ಲ, ಒಳ್ಳೆ ಭೂತ್ ಬಂಗ್ಲಾ ಇದ್ದಂಗೆ ಐತಲ್ಲ. ಇವಳು ಸೀಮಾ ಅಂತ, ಶಿವು ಹೆಂಡತಿ. ಶಿವು ಏನ್ ನಡೀತು ಅಂತ ಹೇಳು. ಸರ್ ನಾವಿಬ್ರು ಪ್ರೀತಿಸಿ ಮದುವೆ ಮಾಡ್ಕೊಂಡ್ವಿ. ಸೀಮಾ ಮೇಲೆ ಆಸೆ ಇಟ್ಕೊಂಡಿದ್ದ ಒಬ್ಬ ಶ್ರೀಮಂತರ ಮನೆ ಹುಡುಗ ಅವಳಿಗೆ ಆಗಾಗ ತೊಂದರೆ ಕೊಡ್ತಾ ಇದ್ದ. ಅವತ್ತು ಬಂದೆ. ಸುಕ್ಕಾಗಿರೋ ಬೆಡ್ಶೀಟು, ಬಾಡೋಗಿರೋ ಹೂವು, ಉರ್ದೋಗಿರೋ ಊದುಬತ್ತಿ, ಖಾಲಿಯಾಗಿರೋ ಹಾಲಿನ ಲೋಟ, ಇದನ್ನೆಲ್ಲ ನೋಡಿದ್ರೆ ಎಲ್ಲ ಮುಗಿದೋಗಿದೆ ಅಂತ ಅನ್ಸುತ್ತೆ. ಸೊ ನಾನೇ ಲೇಟು. ಮೊಟ್ಟೆಲೆ ಗಿಟ್ಟಿಸ್ಕೋಬೇಕು ಅನ್ಕೊಂಡೆ, ಅದು ಒಡೆದು ಮರಿಯಾಗೋಯ್ತು. ಪರವಾಗಿಲ್ಲ, ಅಳಿಲ್ ತಿಂದ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ನನ್ನ ಸೀಮಾ ಮೇಲೆ ಒಂದು ಕೈ ಹಾಕ್ತಾನೋ ಕೋಪ ನನ್ನನ್ನು ಕೊಲೆಗಾರನಾಗಿ ಮಾಡ್ತು. ಒಂದು ಕಡೆ ಆ ಪೊಲೀಸ್ನವರು, ಇನ್ನೊಂದು ಕಡೆ ಆ ರಾಜು ಅಣ್ಣ ನನ್ನ ಮುಗಿಸ್ಬೇಕು ಅಂತ ಹಿಂದೆ ಬಿದ್ದರು. ಏನು ಮಾಡಬೇಕು ಅಂತ ತೋಚಿದೆ. ನನ್ನ ಸ್ನೇಹಿತನ ಮನೆಯಲ್ಲಿ ಇವಳನ್ನ ಇರಿಸಿ ನಾನು ಯಾವುದಾದ್ರೂ ಸೇಫಾಗಿರೋ ಜಾಗನ ಹುಡ್ಕೊಂಡು ಅಲ್ಲಿತ ಈ ಊರಿಗೆ ಬಂದೆ. ಈ ಮನೆ ನೋಡಿದೆ, ದೊಡ್ಡ ಮನೆ, ಇದ್ದಿದ್ದು ನೀವು ಕೆಲವೇ ಜನ. ಅದರಲ್ಲಿ ಬೇರೆ ಹಿಂದ್ಗಡೆ ಯಾರು ಓಡಾಡಲ್ಲ ಅಂತ ಗೊತ್ತಾಯ್ತು. ಇದೇ ಸರಿಯಾದ ಜಾಗ ಅಂತ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಇವಳನ್ನು ಇಲ್ಲಿ ಕರ್ಕೊಂಬರೋಣ ಅಂತ ಹೋದಾಗ ಪೊಲೀಸ್ನವ್ರು ಇಲ್ಲಿಗೆ ಬಂದಿದ್ದು ಗೊತ್ತಾಗಿ ನನಗೆ ಭಯ ಆಯಿತು. ಬೇರೆ ಜಾಗ ಹುಡುಕ್ಬೇಕಂತಿರುವಾಗಲೇ ನಿಮ್ಮ ಕೈಯಲ್ಲಿ ಸಿಕ್ಬಿದ್ದೆ.
ಪ್ಲೀಸ್ ಸರ್, ನಮ್ಗೆ ಯಾರೂ ಇಲ್ಲ. ಇಂಥ ಸ್ಥಿತಿನಲ್ಲಿ ಇವಳನ್ನ ಬಿಟ್ಟು ನಾನು ಜೈಲಿಗೆ ಸೇರಿದ್ರೆ ಏನಾಗುತ್ತೋ ಅಂತ ಹೆದರಿ ಇಷ್ಟು ದಿನ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಇವಳಿಗೆ ಡೆಲಿವರಿ ಆಗೋವರೆಗೂ ನಮಗೆ ಇಲ್ಲಿರೋಕೆ ಅವಕಾಶ ಮಾಡಿಕೊಡಿ ಸರ್. ಆಮೇಲೆ ನಾನೇ ಸರೆಂಡರ್ ಆಗಿಬಿಡ್ತೀನಿ. ಪ್ಲೀಸ್ ಸರ್. ಗಣೇಶ, ಇವನು ನಿನ್ನ ಭಾವ, ನಿನ್ನ ತಂಗಿ ಗಂಡ. ಇವನು ಮಾಡಿದ್ದೆಲ್ಲ ನಿನ್ನ ತಂಗಿಗೋಸ್ಕರನೇ. ಕಾನೂನಿನ ದೃಷ್ಟಿಯಲ್ಲಿ ಇವನು ಅಪರಾಧ ಮಾಡಿರ್ಬೋದು, ಆದರೆ ಹೆಂಡತಿಗೋಸ್ಕರ, ಹೆಂಡತಿ ಮಾನ ಕಾಪಾಡೋದಕ್ಕೋಸ್ಕರ ಕೊಲೆ ಮಾಡೋದು ತಪ್ಪು ಅಂತ ನನಗೆ ಅನ್ಸಲ್ಲ. ಈಗ ಇವರಿಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನೀನೇ ಆಸೆ. ಇವರನ್ನು ಕಾಪಾಡೋದು ನಿನ್ನ ಕರ್ತವ್ಯ ಕೂಡ. ಶಿವು, ನಿನ್ನ ಹೆಂಡತಿನ ನಾವು ಚೆನ್ನಾಗಿ ನೋಡ್ಕೋತೀವಿ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಜಾಸ್ತಿ ದಿನ ಹೊರಗಡೆ ಇರೋದು ಸರಿಯಲ್ಲ. ಪೊಲೀಸರಿಗೆ ಸರೆಂಡರ್ ಆಗ್ಬಿಡು, ಇಲ್ದಿದ್ರೆ ಶಿಕ್ಷೆ ಜಾಸ್ತಿ ಆಗುತ್ತೆ. ಶಿವು, ಸರೆಂಡರ್ ಆಗದ್ ಬೇಡ. ಸೀಮಾ ನನ್ನ ತಂಗಿ. ನಮ್ಮ ತಂದೆ ಎರಡನೇ ಹೆಂಡತಿ ಮಗಳು. ಶಿವು, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನೀವೆಲ್ಲ ನನ್ನ ಜೊತೆ ಬನ್ನಿ. ಇನ್ಮೇಲೆ ಈ ರೂಮಲ್ಲೇ ನೀನು ಆರಾಮಾಗಿರು. ಅಣ್ಣ, ನೀವು? ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಗಣೇಶ, ಏ ಗಣೇಶ, ಅಯ್ಯೋ ಅಯ್ಯೋ, ಈ ಕಾಂಧರೆ ಬಂದ್ಬಿಟ್ಟಲ್ಲ, ನೀವು ಯಾರು ಹೊರಗಡೆ ಕಾಣಿಸ್ಕೋಬೇಡಿ, ಒಂದು ನಿಮಿಷ ಬಂದೆ. ಏನ್ ಕಾಂಧೆಯವರು, ಬೆಳಗ್ಗೆ ಬೆಳಗ್ಗೆ ನನ್ನ ಟೆನ್ಷನ್ ಬಂದ್ಬಿಟ್ಟಿದ್ಯಾ? ಈಶ್ವರ, ವಯಸ್ಸು 22, ಇವನ್ ಬಗ್ಗೆ ಮಾಹಿತಿ ಕೊಟ್ಟವ್ರಿಗೆ 1 ಲಕ್ಷ ಬಹುಮಾನ. ಇದೇ ಟೆನ್ಷನ್ ನನಗೆ ಬಂದಿದ್ದು, ಕಾಮಾಂಗಿ ತರ ಇರೋ ಹಿಡ್ಕೊಂಡ್ರೆ 1 ಲಕ್ಷ ಕೊಡ್ತಾರಂತೆ. ಅಲ್ಲ, 1 ಲಕ್ಷಕ್ಕೋಸ್ಕರ ಇವನ್ನ ಹಿಡ್ಕೊಟ್ಬಿಡ್ತಾರ? ಇದೇನ ಹಿಂಗ್ ಮಾತಾಡ್ತೀಯ? ಈಗ ಅವ್ನ ನನ್ ಕಣ್ಣಿಗೆ ಬಿದ್ದ ಅನ್ಕೋ, ಅವ್ನ ಎಡಬರಿಗೆ ಕಟ್ಟಿ ಬೈಕ್ ಅಲ್ಲಿ ಹಾಕೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ಬಿಟ್ಟು 1 ಲಕ್ಷ ರೂಪಾಯಿ ಹಂಗೆ ಇಸ್ಕೊಂಡ್ಬಿಡ್ತೀನಿ. ಗಣೇಶ, ಏನ್ ಯೋಚನೆ ಮಾಡ್ತಿದ್ಯಾ? 1 ಲಕ್ಷ ನಿನ್ ಸಾಲದಲ್ಲಿ ಸ್ವಲ್ಪ ತೀರಿಸ್ಬೋದಯ್ಯಾ? ಅದನ್ನ ಹೇಳಕ್ ಇಷ್ಟು ದೂರ ಬಂದ? ಹಣ ಕಣಪ್ಪ, ಹಣ ಅಂದ್ರೆ ಹಣನು ಬಾಯ್ ಬಿಡ್ತದೆ, ನಾನ್ ಬಾಯ್ ಬಿಡ್ಬಾರ್ದ? ಫಸ್ಟ್ ಜೀವನದಲ್ಲಿ ನೀನೇ ಬಾಯ್ ಬಿಡೋದು. ಈಗ ಒಂದ್ ಸಿಕ್ಬಿಟ್ರೆ, ಇವತ್ತೆ ದೀಪಾವಳಿ, ಕ್ರಿಸ್ಮಸ್, ರಂಜಾನ್ ಎಲ್ಲ ಒಟ್ಟಿಗೆ ತರಿಸ್ಬಿಡ್ತೀನಿ. ಕೊಡು 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 ಕೊಡು, ನೋಡ್ಕೊ ಹುಡ್ಕೊ ಅವನ್ನ. 1 ಲಕ್ಷ 1 ಲಕ್ಷ 1 ಲಕ್ಷ 1 ಲಕ್ಷ. ಇಲ್ಲ, ಶಿವು ಯಾರ ಕಣ್ಗೂ ಬೀಳ್ಬಾರ್ದು. ಕೆಳಗಡೆ ನೆಟ್ಟು ಬಲ್ಟಲ್ಲ ಡ್ರಾಪ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ತಗೋಪ್ಪ ನಿನ್ ಬ್ಯಾಗ್. ಸುಳ್ಳು ಹೇಳಬ, ನನ್ನ ಸರ್ವಿಸ್ ನಲ್ಲಿ ಇಷ್ಟು ಚೆನ್ನಾಗಿ ಸೈಕಲ್ ತುಳಿಯೋನ್ನ ನಾನು ನೋಡೇ ಇಲ್ಲ. ಅದು ಸರಿ ಸರ್, ಅಷ್ಟು ದೂರದಿಂದ ಒಬ್ಬನೇ ತುಳ್ಕೊಂಡ್ ಬರ್ತಾ ಇದ್ದೀನಿ, ಸ್ವಲ್ಪ ದೂರ ನೀವು ತುಳಿಬಾರ್ದ? ಬಂದ್ರೆ ತಾನೇ ತುಳಿಯೋದು, ಬರ್ಲ? ಪೊಲೀಸ್ ಅಂತೆ, ಪೊಲೀಸ್ ಮೂರು ನಾಮ ಇಟ್ಕೊಂಡ್ರೆ ಪೊಲೀಸ್ ಆಯ್ತು. ಕಾನ್ಸ್ಟೇಬಲ್ ಅಂತೆ, ಹೆಡ್ ಕಾನ್ಸ್ಟೇಬಲ್. ಗೂರ್ಖಾ ನನ್ನ ಮಗ, ಗೂರ್ಖಾ ಆಗೋದಕ್ಕೂ ಲಾಯಕ್. ಶಂಕರ, ಮೊದಲನೇ ಹೆಜ್ಜೆನೇ ಸಾಷ್ಟಾಂಗ ನಮಸ್ಕಾರ ಆಗೋಯ್ತಲ್ಲ. ಸಾಕು, ಹೊಟ್ಟೆ ತುಂಬಾ ತಿನ್ಬೇಕು, ತಗೊಮ್ಮ. ಮಲ್ದಿ ಮಲ್ದಿ, ಬ್ರಾಹ್ಮಣರ ಮನೆ ಕಾಗೆ ನುಗ್ದ ನುಗ್ತಾವನಲ್ಲ. ಏಯ್, ಯಾರೇ ನೀನು? ಯಾರು ಹೇಳಿಸ್ಬೇಕು, ಕೈ ಕೊಡು. ಯಾಕೆ ಸೊಂಟ ಉಳ್ಕಿದ್ಯಾ? ಏಯ್, ಸ್ವಲ್ಪ ಕೈ ಕೊಡಲ್ಲ. ಅಯ್ಯ, ನಾನು ಯಾರ? ಬೆಂಗಳೂರು ಗೊತ್ತಾ ನಿನಗೆ? ಅವ್ ಗೊತ್ತು. ಆ ಬೆಂಗಳೂರಿಗೆ ನಾನೇ ಟಾಪ್. ಯಾವ್ದ್ರಲ್ಲಿ? ಅರ್ಥ ಆಗ್ಲಿಲ್ವ? ಗೋಲ್ ಗುಂಬಸ್ತಾರ. ಆಹಾ, ಇಲ್ಲಿ ಕಾಲ್ನ ಇಕ್ಕಿದ್ದು ಕಾರಣ? ನನ್ನೆಂತ ನೋಡ್ಕೊಂಡು ಈ ಕಡೆ ಅಲ್ಲದೆ ಬೇರೆ ಯಾವ ಕಡೆನೇ ಯಾವಾಗ್ಲಿ ಕರೆಯ ಅವಳನ್ನ? ಕರೆಯ ಫಸ್ಟ್ ಅವಳನ್ನ. ಯಾವ ಹೆಂಡತಿ, ಏನ್ ಹೇಳ್ತಿದ್ರಿ ಸ್ವಾಮಿ? ಈ ಮನೆ ಓನರ್ ನಾನು. ಓಹೋ, ತಾವು ಹಂಗ ಬರ್ತಾ ಇದ್ದೀರಾ? ನೋಡ್ರೆ, ಗಂಡ ಹೆಂಡತಿ ಮಧ್ಯದಲ್ಲಿ 1000 ಇರುತ್ತೆ, 1001 ಇರುತ್ತೆ. ಹಂಗಂತ ಗಂಡವ್ರ ಹೆಂಡತಿನ ಕಟ್ಟಾಕೊಂಡು ಏನ್ ಆಟ ಕಟ್ತಾ ಇದೆಯಾ ಇಲ್ಲಿ? ಇದು ಸ್ವಲ್ಪ ಟೂ ಮಚ್ ಆಯ್ತು. ಅದಕ್ಕೆ ಸರ್ ಹೋಗಿ ಹೋಗಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ರೆ? ನನ್ನ ಹೆಂಡತಿ ಇಲ್ಲಿ ಇರೋದು ಗೊತ್ತು ಸರ್, ಅದಕ್ಕೆ ನೋಡೋಣ ಅಂತ ಬಂದೆ. ನಿಮ್ ಕೈಲಿ ಕರೆಯಕ್ಕಾಗ್ಲಿಲ್ಲ ಅಂದ್ರೆ ಬಿಡಿ ಸರ್, ನಾನೇ ಕರಿತೀನಿ. ಈಗ ನೋಡಿ ಸರ್, ನನ್ನ ಮಧುರವಾದ ಸ್ವರದಿಂದ ನನ್ನ ಮಧುಮಾಲತಿನ ಕೂಗಿ ಕರಿತೀನಿ. ಹೆಂಗೆ ರಪರಪರಪ ಅಂತ ಕಾಗೆ ತರ ಯಾವುದೋ ಒಂದು ಬಾಗಿಲಿಂದ ಆಡ್ಕೊಂಡ್ ಬರ್ತಾಳೆ. ಮಾಲತಿ ಮಾಲತಿ, ತುಂಬಾ ಮುಕ್ಬೇಡಿ, ಇಲ್ಲಿ ನೀರಿಗೆ ಸಮಸ್ಯೆ ಇದೆ. ಇದು ಮುಕ್ತಾ ಇರೋದಲ್ಲ, ಪ್ರೀತಿ ಉಕ್ತಾ ಇರೋದು. ಓ ಮಾಲತಿ,
ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಬಂದೆ ಬಿಟ್ಟ. ಯಾರದು? ಮಾಲ್ತಿ ಗಂಡ, ಪೊರ್ಕಿ ರಾಸ್ಕಲ್. ಸರಿಯಾದ ಸಮಯಕ್ಕೆ ಸಂಬಳ ದಿನಾನೆ ಬಂದ್ಬಿಡ್ತಾನೆ ದುಡ್ಕಿತ್ಕೊಂಡು ಹೋಗಕ್ಕೆ. ಬಂತು ನೋಡಿ ಸರ್, ಓ ನನ್ನ ಬೆಳದಿಂಗಳೆ, ಓ ನನ್ನ ಅರುಣ ಕಿರಣವೇ, ಓ ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಎಟಿಎಂ ಕಾರ್ಡೇ, ಬಾ ಬಾ. ಆಹಾ, ಇದಕ್ಕೇನ್ ಕಡಿಮೆ ಇಲ್ಲ, ಸರಿಯಾದ ಟೈಮಿಗೆ ಬಂದ್ಬಿಟ್ರಲ್ಲ. ಹಾಗೆ ತರ ಚಿನ್ನ, ನೀನನ್ನ ಆಗಾಗ ಸೀದೋಗಿರೋ ಮೀನಿನ ಮೂಳೆ ಅಂತ ಬಿಸಾಕ್ತಾ ಇರ್ತೀಯ, ನಾನು ಮತ್ತೆ ಮೀನಾಗಿ ಆಗಾಗ ನಿನ್ನ ಹತ್ರ ಬರ್ತಾ ಇರ್ತೀನಿ. ಗಾಳಿಗೂ ಗಂಡನ ಪ್ರೀತಿಗೂ ಬೇಲಿ ಹಾಕಕ್ ಆಗಲ್ಲ ಚಿನ್ನ. ಅಂದಾಗ ಟೀಚರ್, ಇವ್ರು ನಿಜವಾಗ್ಲೂ ನಿಮ್ಮ ಐಪಿಎಸ್? ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೇನೆ. ಏನ್ ನೋಡ್ತಾ ಇದೀಯ ಹೇಳ ಅವನಿಗೆ, ನಾನೇ ನಿನ್ನ ಎತ್ತಾಕೊಂಡ್ಬಂದ. ಕರ್ಮ ಮಾನ ತೆಗಿತಾರಲ್ರಿ ಸರ್. ಕಾಕ ಅಂತ ಬಂದಾಗ್ಲೇ ನನಗೆ ಗೊತ್ತಾಯ್ತು ಕಾಗ ಯಾರ್ಸಕ್ ಬಂದಿದ್ದಾರೆ ಅಂತ. ಹೋಗಿಮ್ಮ ಹೋಗಿ ಬನ್ರಿ. ನಡೆ ನಡೆ, ಇಲ್ಲೆಲ್ಲ ಮುಚ್ಚಿಟ್ಟಿದ್ದೆ. ಕಣ್ಮುಂದೆ ಬಾರೆ ನನ್ನ. ಬಂದ್ಬಿಟ್ಟ ಮಾಲು. ಇದೇನ್ ವೈಟ್ ರಮ್ಮ? ಅಲ್ಲ, ನಿಂಬೆ ರಸಂ. ಏನ್ ಹೇಳ್ತೀನಿ ನೀನು ಗಂಡ, ಸುಸ್ತಾಗಿ ಬಂದಿದ್ದೀನಿ, ತಕ್ಕಂತ ಅಂಗಡಿ ಓಡೋಗಿ ಒಂದು ಕ್ವಾರ್ಟರ್ ಆಪೋ ಇಟ್ಕೊಂಡು ಮಲ್ಲಿಗೆ ಹೂ ಮುಡ್ಕೊಂಡು ಒಂದು ಪಿಂಗಾಣಿ ತಟ್ಟೆಲಿ ಆಮ್ಲೆಟ್ ಹಾಕೊಂಡು ಯಾರು ಹೋಗ್ತಾ ಇರೋ ಸರಿನ ಸರಿ ಮಾಡ್ಕೊಂಡು ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ರೆ. ಯಾಕೆ ಚಿಪ್ಸ್ ಬೇಡವಾ? ಚಿಪ್ಸು ಕಾಂಬಿನೇಷನ್ನು ಹಾ ಚೆನ್ನಾಗಿರುತ್ತೆ. ಥೂ ನಿಮ್ಮನ್ನ, ಹೆಂಡತಿ ಹತ್ರ ಮಾತಾಡೋ ಮಾತಾ ಇದು? ನನ್ನ ನಿನ್ನ ಹೆಂಡತಿ ಅನ್ಕೊಂಡಿದ್ರೆ ಅಥವಾ? ಏ ಮಾಲು ನೋಡು, ಮತ್ತೆ ನಮ್ಮಿಬ್ಬರ ಮಧ್ಯದಲ್ಲಿ ಪ್ರಾಬ್ಲಮ್ ಬೇಡ. ಈ ಬಾರು ಸರಾಯ ಅಂದಿ ಇಲ್ದೇ ಇರೋ ಊರಲ್ಲಿ 10 ನಿಮಿಷ ನನ್ನ ಕೈಲಿ ಇರಕ್ಕಾಗ್ತಾ ಇಲ್ಲ. ಚಿನ್ನ ನೋಡು, ಒಂದು 10,000 ರೂಪಾಯಿ ಈ ಕಡೆ ತಳ್ಬಿಡು, ಹಂಗೆ ರಿವರ್ಸ್ ಗೇರಲ್ಲಿ ವಾಪಸ್ ಹೋಗ್ಬಿಡ್ತೀನಿ. ಹೋದ್ಸಲಿ 10,000 ರೂಪಾಯಿ ಕೊಟ್ಟಿದ್ನಲ್ಲ, ಏನ್ ಮಾಡಿದ್ರಿ? ಎಲ್ಲ ಇಸ್ಬಿಟ್ಟು ಆಡ್ ಕಳೆದ್ರಿ. ನನ್ನ ಹತ್ರ ದುಡ್ಡಿಲ್ಲ, ಇದ್ರು ಕೊಡಲ್ಲ, ಕುಡೀರಿ. ನನಗಿದು ಬೇಡ. 10,000 ಕೊಟ್ರೆ ರಿವರ್ಸ್ ಗೇರಲ್ಲಿ ಹೊಟ್ಟೋಗ್ತಾರಂತೆ. ಶಿವರಾಮ್ ಅಲ್ವಾ? ಕರೆಕ್ಟ್ ಅವನೇ. ಇವನ ಕಿರಕ್ ಬಂದ? ನನಗೆ ಅದೃಷ್ಟ ತರೋದಕ್ಕೆ. 1,00,000 ಬಡ್ಡಿ ಮಗಂದು ಎರಡು ಕಾಲ ಮೇಲೆ ಹಂಗೆ ಓಡಾಡ್ತಾ ಇದೆ, ವಾಂಚ್ಕೊಳ್ಳೋದೊಂದೇ ಬಾಕಿ. ಏನದು ಗುಣಗಟ್ಟ, 10,000 ರೂಪಾಯಿ ಇಲ್ಲ ಅಂತ ಹೇಳದ್ನಲ್ಲ. ನಿನ್ ಜುಜ್ಬಿ 10,000 ರೂಪಾಯಿ ಯಾವನ್ಗೆ ಬೇಕು? ಹೌದು, ಆ ಹುಡುಗ ಯಾರು? ಯಾರು ಅದು? ನಮ್ಮ ಓನರ್ ಇದಾರಲ್ಲ, ಅವ್ರ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ಓಹೋ, ಗೆಸ್ಟ್? ಎಷ್ಟು ದಿವಸ ಇರ್ತಾರ? ನನಗೇನ್ರಿ ಗೊತ್ತು. ಯಾಕೆ? ಏನಿಲ್ಲ, ನಾನು ಗೆಸ್ಟ್ ಆಗ್ತಾನೆ ಬಂದಿರೋದು ಅದಕ್ಕೆ. ಒಂದ್ ವಿಷಯ ಹೇಳಿ. ನಮ್ಮ ಯಜಮಾನ್ರು ಶಿವನ ನೋಡ್ಬಿಟ್ರು. ನಿಮ್ಮ ಯಜಮಾನ್ರು ಶಿವನ್ ನೋಡ್ಬಿಟ್ರ? ಹೌದು ಸರ್. ಯಾರು ಅಂತ ಕೇಳಿದ್ರು, ನಿಮ್ಮ ಮನೆಗೆ ಬಂದಿರೋ ಗೆಸ್ಟ್ ಅಂತ ಹೇಳಿ ಮ್ಯಾನೇಜ್ ಮಾಡ್ದೆ. ನಿಮ್ ಯಜಮಾನ್ರಿಗೆ ಶಿವ್ ಬಗ್ಗೆ ಗೊತ್ತಿರೋ ಚಾನ್ಸ್ ಇಲ್ಲ, ಆದ್ರೂ ಯಾವ್ದಕ್ಕೂ ಕೇರ್ಫುಲ್ ಆಗಿರ್ಬೇಕು. ಸಾರಿ ಕಣ ಶಿವರಾಮ, ಏನು ಬೇಜಾರು ಮಾಡ್ಕೋಬೇಡ. ಥ್ಯಾಂಕ್ಸ್ ಕಣ ಶಿವರಾಮ. ಏ ಶಿವರಾಮ, ನಿನ್ನ ಹಿಡ್ಕೊಟ್ರೆ 1,00,000 ರೂಪಾಯಿ ಕೊಡ್ತಾರಂತೆ ಕಣ. 1,00,000 ರೂಪಾಯಲ್ಲಿ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗೋಗ್ಬಿಡ್ತೀಯ. ಏ ಮಾಲ್ತೆ, ನಿನ್ನ ಜುಜ್ಬೆ 10,000 ರೂಪಾಯಿ ತಗೊಂಡೋಗಿ ನಿಮ್ಮ ತಾತನ ಎದೆ ಮೇಲೆ ಇರೋ ಬಿಳಿ ಕೂದಲ ಮೇಲೆ ಬಿಸಾಕೆ. ಯಾರಿಗಾದ್ರೂ ಗೊತ್ತಾಗಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, 1,00,000 ರೂಪಾಯಿ ಎಣಿಸ್ಕೊಂಡು ಬರ್ತೀನಿ. ಒಳ್ಳೆ ಕೆಟ್ಟ ಮಗನ ಸಹವಾಸ ಆಗೋದಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಅವನಲ್ಲ. ಅಪ್ಪ ಎಲ್ಲೋತ್ತಾ ಇದೆಯಾ? ಯಾಕೋ ಮನಸ್ಸು ಸರಿ ಇಲ್ಲ, ಬೆಳಿಗ್ಗಿಂದ ಶಾಂತಿನೂ ನೋಡಿಲ್ಲ. ನಿನಗೇನಾದ್ರು ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಕಾಗೆ ಆರ್ಸಕ್ ಹೋಗ್ಬಿಡ್ತಿಯಲ್ಲ, ನಿನಗೆ ನನ್ನ ಟೆನ್ಷನ್ ಎಲ್ಲಿ ಗೊತ್ತಾಗಬೇಕು? ಯಾಕೆ ಟೆನ್ಷನ್? ಆ ಮಾಲ್ತಿ ಟೀಚರ್ ಗಂಡ ನಮ್ ಶಿವನ ಪೊಲೀಸವ್ರಿಗೆ ಹಿಡ್ಕೊಡಕ್ ಹೊರಟ್ಬಿಟ್ಟವನಲ್ಲ. ಓಹೋ, ಅವನನ್ನ ಹೋಗೋಕ್ ಬಿಡ್ಬೇಡ, ಅವನ್ ನನ್ ಮಾತು ಕೇಳ್ಬೇಕಲ್ಲ. ಹೌದು, ಅವತ್ತು ನಮ್ ಲಕ್ಷ್ಮಿ ನಿನ್ನನ್ನು ಯಾಕೆ ಒದ್ಲು ಹೇಳು? ಇನ್ಯಾಕೆ, ನಿನ್ನ ಮುದುಕ ಅಂದಿಟ್ಟು ಒದ್ಲು? ಅದೇನ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ಯಾ? ನಿನ್ನನ್ನು ಅಷ್ಟೇ ಅಲ್ಲ, ನನ್ನನ್ನ ಮುದುಕ ಅಂತ ಬೈದ್ರೆ ಲಕ್ಷ್ಮಿ ಯಾರನ್ನ ಬೇಕಾದ್ರೂ ಓದಿತಾಳೆ, ಮಾಲ್ತಿ ಗಂಡನ್ನು ಕೂಡ. ಯಾವ್ದೇ ಕೊಡ ಬಂದಂಗಿಲ್ಲ. ಅಯ್ಯೋ ಏನಯ್ಯ ಅಪಶಕನ ನಿಂದು? ಏನಿಲ್ಲ, ಒಂದ್ ಸಣ್ಣ ಹೆಲ್ಪ್ ಆಗ್ಬೇಕಾಯ್ತು ನಿಮ್ಮಿಂದ. ಈಗ ಆಗೋದಿಲ್ಲ, ಒಂದ್ ಅರ್ಜೆಂಟ್ ಕಲೆಕ್ಷನ್ ಹೋಗ್ತಾ ಇದೀನಿ. ಸರ್ ಇದು ಅರ್ಜೆಂಟ್ ಕಲೆಕ್ಷನ್ ಸರ್, ಜಸ್ಟ್ 10 ಮಿನಿಟ್ಸ್. ಕಲೆಕ್ಷನ್? ಬರೀ 10 ನಿಮಿಷನ? ಹೌದ್ ಸರ್, ಬನ್ನಿ ಸರ್.
ಹೌದು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದ ನಮ್ಮ ಲಕ್ಷ್ಮಿ ಹಾಲು ಲಕ್ಷ್ಮಿನ ಎಲ್ಲಿದ್ದಾಳೆ ಇಲ್ಲಿದ್ದಾಳೆ ನೋಡಿ ನಮ್ಮ ಲಕ್ಷ್ಮಿ ಇವಳು ಹಾಲು ಕೊಡ್ಬೇಕಾರೆ ಬೆನ್ನಿಂದ ಯಾರು ನಿಂತ್ಕೋಬೇಕು ಇಲ್ಲಾಂದ್ರೆ ಕೊಡಲ್ಲ ಒಂದು 5 ನಿಮಿಷ ನಿಂತ್ಕೊಳ್ಳಿ ಪ್ಲೀಸ್ ಹಾಲು ಕರಿಬೇಕಾರೆ ಸಗಣಿ ಹಾಕಲ್ಲ ತಾನೆ ಸರಿ ನೋಡಿ ಫನಿ ಕೌ ಅಂದಾಗೆ ನಿಮ್ಮ ಮನೆಯಲ್ಲಿ ಯಾರು ವಯಸ್ಸಾಗಿರೋರು ಇದ್ದಾರಾ ಆ ಇದಾನೆ ಒಬ್ಬ ಕಿಲಾಡಿ ತಾತ ಹೌದು ನಿಮಗೆ ಏನಾದರೂ ಕೋಪ ಬಂದ್ರೆ ಅವರನ್ನ ಯಾವಾಗಾದರೂ ಬೈತಿರಾ ಏನು ಬಯದಿಲ್ಲ ಪಾಪ ವಯಸ್ಸಾದರಲ್ವಾ ಅವರು ಏನಾದರೂ ತಪ್ಪಾಡಿದ್ರೆ ಬೈತಿರಾ ಏನು ಬೈದು ಏನು ಪ್ರಯೋಜನ ವಯಸ್ಸಾಗಿರುತ್ತೆ ನೋಡಿ ಅರಳೋ ಮರಳೋ ಹಾಗೆ ಆಗ್ತಾರೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಬೇರೆ ರೀತಿಯಲ್ಲಿ ಕೇಳೋ ಹೌದು ನಿಮ್ಮ ತಾತ ಕೋಪ ಮಾಡ್ಕೊಂಡು ನಿಮ್ಮ ಕಪಾಳಕ್ಕೆ ಪಟಾರ ಅಂತ ಹೊಡೆದ್ರೆ ಏನು ಮಾಡ್ತೀರಾ ವಾಡಿಸ್ಕೇತೀನಿ ವಯಸ್ಸಾದ ಮೇಲೆ ಮನುಷ್ಯ ಮಗು ತರ ಮಕ್ಕಳು ಒಡಿತವೆ ಬೈತವೆ ಅದಕ್ಕೆಲ್ಲ ಕೋಪ ಮಾಡ್ಕೊಳ್ಳಕಾಗತ್ತಾ ಅಳ್ಳೆ ಬೀಳ್ತಾರೆ ಇಲ್ಲಿ ಗಣೇಶ ಮನೆ ಮಾರಬಾರದು ಅಂತ ಭಾಷೆ ತಗೊಂಡಿದ್ದಕ್ಕಾನೆ ನಿನ್ನನ್ನು ಮುದುಕ ಅಂತ ಬೈದಿದ್ದು ಅವರಪ್ಪ ಹಾಗೆ ಮಾಡಿದ್ರೆ ಏನು ಅಂತಿದ್ದ ಅಂತ ಕೇಳು ಆ ಓಕೆ ಅಕಸ್ಮಾತ್ ನಿಮ್ಮ ತಾತ ಆಸ್ತಿನೇ ಕೊಡೋದಿಲ್ಲ ಗೆಟ್ ಔಟ್ ಅಂದ್ರೆ ಏನು ಮಾಡ್ತೀರಾ ಆ ಆಸ್ತಿ ಕೊಡಲ್ಲ ಅಂದ್ರೇನ ಆ ಮುದುಕನ್ನ ಕಮ್ ಆನ್ ಲೋಫರ್ ನನ್ನ ಮಗನೇ ಮುದುಕ ಅಂತೀನಿ ಕಮ್ ಆನ್ ಕಚಡ ನನ್ನ ಮಗನೇ ಮುದುಕ ಅಂತೀನಿ ಕಮ್ ಆನ್ ಆಸ್ತಿ ಕೊಡಲ್ಲ ಅಂತೇನು ಅಯೋಗ್ಯ ನನ್ನ ಮಗನೇ ಮುದುಕ ಅಂತೀನಿ ಏಯ್ ಅಯ್ಯೋ ಮಂಡ್ರೇಶ್ ಯಾವನೇ ಮಂಡನಲ್ಲಪ್ಪ ಏನಾಯ್ತು ಏನ್ ಸತ್ತಿದ್ ಹೋಗ್ಬಿಟ್ನ ಸತ್ತಾಗ್ಬಿಟ್ಟ ಅಯ್ಯೋ ಇಲ್ರಿ ರೀ ಮೂಗಲ್ ಸುಂಟರ್ ಗಾಳಿ ತರ ಉಸಿರು ಬಿಡ್ತಾವನೆ ನೋಡಿ ಟೀಚರ್ ಯಾರಿದು ಇವನು ನಮ್ಮ ಮಾಲ್ತಿ ಟೀಚರ್ ಗಂಡನಪ್ಪ ಒದ್ಬಿಟ್ಲು ಎಂತಿ ಗಂಡಕ್ಕೆ ಒದ್ಬಿಟ್ಲ ಅಲ್ಲಪ್ಪ ನಮ್ಮ ಲಕ್ಷ್ಮಿ ಕೋಪನೆ ಬರಲ್ಲ ಇವನ್ ಏನ್ ಮಾಡೋದ ಗೊತ್ತಿಲ್ಲ ಜಾಡ್ಸು ಒದ್ಬಿಟ್ಲು ಗಣಪ್ಪ ಅಯ್ಯೋ ಪ್ರಜ್ಞತೆ ಬಿಟ್ಟವನೆ ಎಡ್ಕಳಪ್ಪ ಗಣೇಶ್ ಹಾಸ್ಪಿಟ್ಲ್ ಹೋಗೋಣ ಏ ನೀನ್ ಸುಮ್ಮನೆಪ್ಪ ನಿಂಗೆ ಗೊತ್ತಾಗಲ್ಲ ಟೀಚರ್ ಎತ್ಕೊಳ್ಳಿ ಇವನ್ನ ಗಣೇಶ್ ಹೆಂಗ್ ಸರಿ ಕೇಳ್ತೀಯಲ್ಲಪ್ಪ ಇವನು ಎಡ್ಕಳ ಗಂಡದಿರ ಹೆಂಡತಿನ ಒತ್ಕೋಬೇಕು ನೀನ್ ಸುಮ್ಮನೆ ಎತ್ಕೊಳ್ಳಿ ಟೀಚರ್ ನೀ ಬಾಯಿ ಹೇಳ್ತೀನಿ ಹೆಂಗಸ್ತಿರ್ನ ಮನಗಿರೋ ಗಂಡಸ್ತಿರ್ನ ಯಾವ್ದೇ ಕಾರಣಕ್ಕೆ ಮುಟ್ಟಕ್ಕೆ ಹೋಗ್ಬಾರ್ದಪ್ಪ ಇಷ್ಟು ತಿಳ್ಕೊ ನೀನ್ ಹೇಳ್ತೀನಿ ಅಲ್ಲ ನಾನು ಊರೊಳಗೆ ಹೋಗ್ತಿದ್ದೀನಿ ನಿಂಗೇನಾರು ಬೇಕಾ ಅಂತ ನಮ್ಗೆ ಏನ್ ಬೇಡಿಪ್ಪ ನೀವು ಹೊರಡಿ ಏನೋ ನಿಂಗೆ ಸಾಗೋಗ್ತಿದ್ಯಾ ಗಣೇಶು ನಿಂಗೇನೊಂದು ಇತ್ತರ ಗೊತ್ತಾ ಏನು ನಂಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಯಾಕೆ ನಿಮ್ಮ ಮನೆ ಸುತ್ತ ಮೋಟರ್ ಬೈಕಲ್ಲಿ ಗುಡ 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 ಅಂತ ಓಡಾಡ್ತಾ ಇದ್ದೀನಿ ಯಾಕಪ್ಪ ಆ ಶಿವ ಏನಾದ್ರು ಸಿಕ್ಬಿಟ್ರೆ ಹಂಗೆ ಕೆಲಸ ಕೊಡೋಣ ಅಂತ ಲಕ್ಷ ಕಣ ಯಾವ ಒಂದ್ ಲಕ್ಷ ಅಯ್ಯೋ ಬಿಡಪ್ಪ ನೀನು ಶಿವ ಶಿವ ಹೋಗಪ್ಪ ನಿನ್ನ ಮೊದ್ಲು ಅಲ್ಲ ನಿಂಗೆ ಏನಾದ್ರು ಸಿಕ್ಕಿದ್ರೆ ಅಯ್ಯೋ ನೀನ್ ನಡಿಯಪ್ಪ ಹೇಳ್ತೀನಿ ಒಳ್ಳೆ ಶಿವನ್ ಚಿಂತೆ ಆಗುತ್ತಲ್ಲ ಇದು ಹೆಚ್ಚಿಗೆ ಏನ್ ತೊಂದ್ರೆ ಆಗಿಲ್ಲ ತಾನೆ ಅಯ್ಯೋ ಇವ್ರನ್ನ ಕಟ್ಕೊಂಡು ಇನ್ನಿ ಎಂತೆಂತದೋ ಅನುಭವಿಸಿದೀನಿ ಶಿವು ವಿಚಾರ ಇವ್ರಿಗೆ ಗೊತ್ತಾಗೋಯ್ತಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ಹೇಳ್ಬಿಡ್ತಾರ ಅಂತ ಬೈಕ್ ಈ ತರ ಮಾಡ್ಬಿಟ್ಟೆ ಸಾರಿ ಟೀಚರ್ ಪರವಾಗಿಲ್ಲ ಬಿಡಿ ಸರ್ ಇವರಿಗೆ ಅವಾಗವಾಗ ಇಂಥದ್ದಾಗ್ತಾ ಇರ್ಬೇಕು ಆಮೇಲೆ ಇನ್ನೊಂದು ವಿಷಯ ಖಾನ್ಗೆ ಎಲ್ಲ ಗೊತ್ತಾಗೋಗಿದೆ ನಾವು ಖಾನ್ ಅಂತ ತುಂಬಾ ಹುಷಾರಾಗಿರ್ಬೇಕು ಕಾವ್ಯ ಬ್ಯಾಂಡೇಜ್ ತಗೊಂಬಮ್ಮ ಸರಿ ಟೀಚರ್ ನಿಮ್ ತಾತನ ಹಾಲು ತುಪ್ಪಕ್ಕೆ ಎಲ್ಲಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ದರ್ದ ಅಡ್ಡ ಬಂದ್ಬಿಡ್ತಾರೆ ಆಚೆ ಹೋಗ್ತಾ ಇದ್ದೀನಿ ನೀನೀಗ ಒಳ್ಳೆ ವಿಷಯ ಹೇಳೋಣ ಅಂದ್ರೆ ನಮ್ ತಾತನ ಹೇಳ್ತೀರಾ ಹೋಗಿ ಹೋಗಿ ನಾನು ಹೇಳಲ್ಲ ಮಲು 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 ಏನು ಒಳ್ಳೆ ವಿಷಯ ಈಗ ರಾವು ಕಾಲ 5 ನಿಮಿಷ ಬಿಟ್ಟು ಹೋಗಿ ಇದು ಒಳ್ಳೆ ವಿಷಯ ಸರಿ ಹೇ ಗ್ರಾಚಾರ ಈ ರಾವು ಕಾಲ ಯಮಗಂಡ ಕಾಲ ಗುಳಿ ಕಾಲ ಅಂತ ಯಾ ನನ್ನ ಮಗ ಕಣ್ಣಿಡಿದ್ನು ರಾವು ಕಾಲ ಮುಗಿಸ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರನ್ನಲ್ಲಿ ಕರ್ಕೊಂಡ್ಬಂದು ಈ ಕೊಲೆಗಾರನ ಅವ್ರು ಹಿಡ್ಕೊಟ್ಬಿಟ್ರೆ ಹಾರ್ಡ್ ಕ್ಯಾಶ್ 1 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೋ ಚೆಕ್ ಕೊಡ್ತಾರೋ ಹಾ ಚೆಕ್ಕೆ ಕೊಡ್ತಾರೆ ಚೆಕ್ ಬೌನ್ಸ್ ಆಗ್ಬಿಟ್ರೆ ಗೌರ್ಮೆಂಟ್ ಚೆಕ್ ಹೆಂಗ್ ಬೌನ್ಸ್ ಆಗುತ್ತೆ ಆದ್ರೆ ಟ್ಯಾಕ್ಸ್ ಅಂತೂ ಹಾಕೇ ಹಾಕ್ತಾರೆ ಹಾಕ್ಲಿ ಅದಕ್ಕೇನು ಅದೇ ಅದರಿಂದ 20,000 ರೂಪಾಯಿ ಹೋಗುತ್ತೆ ಆದ್ರೂ 75 ರಿಂದ 80,000 ರೂಪಾಯಿ ಗ್ಯಾರಂಟಿ ಶಂಕರ ನಿನ್ನ ಟೈಮೇ ಚೇಂಜ್ ಆಗ್ಬಿಡ್ತು ಕಣ ಮಾಲತಿ ಹೇಳಿದ ನಿಜ ಗ್ರಾಚಾರ ಕೆಟ್ಟೋದ್ರೆ ಟೈಮು ಓಡಲ್ಲ ಮಾಲತಿ ಮಾಲತಿ ಏ ಮಾಲತಿ ಏನ್ರಿ ಅದು ಟೈಮ್ ಆಯ್ತಾ ರಾಹು ಕಾಲ ಕಳಿಯಕ್ಕೆ ಇನ್ನು 2 ನಿಮಿಷ ಇದೆ 2 ನಿಮಿಷದಲ್ಲಿ ಏನಾಗ್ಬಿಡುತ್ತೆ ತಲೆ ಮೇಲೆ ಚಿಡ್ಲ ಬಡಿಯುತ್ತೆ ಅಯ್ಯ
ತಗಲಿ ಕಂಬ ಬಿದ್ದೋಯ್ತು. ಗಣೇಶ, ನಂದೊಂದು ಆಸೆ. ಇನ್ನೊಂದು ಆಸೆನಾ? ಏನ್ ಹೇಳ್ತಾದ್ಯಪ್ಪ ನೀನು? ನಿನ್ ಎರಡು ಆಸೆನ ನೆರವೇರಿಸಾಯ್ತು, ಇನ್ನೊಂದು ಆಸೆನಾ ನಿನ್ಗೆ? ನಿನ್ ತಂಗಿಗೆ ಸೀಮಂತ ಮಾಡು. ಸೀಮಂತ ಅಂತ ಏನಪ್ಪ ಹೇಳ್ತಾ ಇದ್ದೀಯ ನೀನು? ಸೀಮಂತ ಮಾಡೋದು ಅಷ್ಟೊಂದು ಸುಲಭನಾ? ಅದಕ್ಕೆ ಎಷ್ಟು ಏರ್ಪಾಡು ಮಾಡ್ಬೇಕು ಗೊತ್ತಾ ನಿಂಗೆ? ಆಮೇಲೆ ಹೋಗಿ ಕಾನ್ ಹತ್ರ ತಿರುಪಿ ಎತ್ತಬೇಕಾಗಿದೆ. ಅದು ಅಲ್ಲದೆ ಸೀಮಂತ ಮಾಡೋದು ಏಳನೇ ತಿಂಗಳಿಗೆ, ಈಗ ಅವಳಿಗೆ ಎಂಟನೇ ತಿಂಗಳಾಗಿದೆ. ಏನು ಬೇಡ ಬಿಡು. ಆಗಲ್ವೋ, ತಾಯಿ ಆಗೋ ಹೆಣ್ಣಿಗೆ ಸೀಮಂತ ಮಾಡೋದು ನಮ್ಮ ಸಂಸ್ಕೃತಿ. ನಿಮ್ಮ ಅಮ್ಮ ಗರ್ಭಿಣಿ ಆದಾಗ ಅವ್ರ ಮನೆ ಕಡೆಯವರು ಸೀಮಂತ ಮಾಡಿದ್ರು. ನಾಳೆ ನೀನ್ ಮದುವೆ ಆಗಿ ನಿನ್ನ ಹೆಂಡತಿ ಗರ್ಭಿಣಿ ಆದಾಗ ಅವ್ರ ಮನೆ ಕಡೆಯವರು ಸೀಮಂತ ಮಾಡ್ತಾರೆ. ಹಾಗೆ ನಿನ್ ತಂಗಿಗೆ ಆಸೆ ಇದಲ್ವಾ? ಅಲ್ಲಪ್ಪ. ನೋಡಿ, ಈ ವಿಷಯ ನಿಮಗೆ ಗೊತ್ತಿಲ್ಲದೇ ಇರಬಹುದು. ಒಂದ್ ಹೆಣ್ಣು ಸಂತೋಷವಾಗಿ ಮಗುಗೆ ಜನ್ಮ ಕೊಡಬೇಕಾದ್ರೆ ಅವಳ ಆಸೆಗಳನ್ನೆಲ್ಲ ಪೂರೈಸಬೇಕು. ಅಂದ್ರೆ ಸೀಮಂತ ಮಾಡಬೇಕು ಅಂತೀರಾ? ಹೌದು ಸರ್. ಒಳಗಡೆ ಮಾತಾಡ್ ಕೇಳಿಸ್ಕೊಂಡ್ರಾ? ಅಲ್ಲ, ಅದು ಸೀಮಂತ ಮಾಡಲೇಬೇಕು. ಅದು ಮಾಡೋದು